ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಇತಿಹಾಸ ದರ್ಪಣ ಹಾಗೂ ಋತುಮಾನ .com ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಅರಿವಿನ ನಿರಿಗೆ 2020 ಉಪನ್ಯಾಸ ಸರಣಿಯ 14ನೇ ಉಪನ್ಯಾಸಕ್ಕೆ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತ. ಇವತ್ತು ನಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು. ಬಂಜಗೆರೆಯವರ ಬಗ್ಗೆ ಬಹುತೇಕ ಕನ್ನಡ ನಾಡಿನ ನಮ್ಮೆಲ್ಲರಿಗೂ ಕೂಡ ಅವರು ಸಾಕಷ್ಟು ಚಿರಪರಿಚಿತರು. ಕವಿಯಾಗಿ, ಸಂಸ್ಕೃತಿ ಚಿಂತಕರಾಗಿ, ವಿಮರ್ಶಕರಾಗಿ, ಅಂಕಣಕಾರರಾಗಿ, ಅನುವಾದಕ, ಒಳ್ಳೆಯ ಅನೇಕ ಒಳ್ಳೊಳ್ಳೆಯ ಅನುವಾದಗಳನ್ನು ಕನ್ನಡಕ್ಕೆ ತಂದ ಅನುವಾದಕರಾಗಿ ಮತ್ತು ಜನಪರ ಹೋರಾಟಗಾರರಾಗಿ ಬಂಜಗೆರೆಯವರು ಪ್ರಸಿದ್ಧರು. ಜೂನ್ 17 1965ರಲ್ಲಿ ರೈತಾಪಿ ಹಿಂದುಳಿದ ಬುಡಕಟ್ಟು ಹಿನ್ನೆಲೆಯಿಂದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಹುಟ್ಟುತ್ತಾರೆ. ಚಳ್ಳಕೆರೆ ಮತ್ತು ಚಿತ್ರದುರ್ಗದಲ್ಲಿ PUC ವಿದ್ಯಾಭ್ಯಾಸ ಮಾಡಿ 1985 ಅಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ ಪತ್ರಿಕೋದ್ಯಮದ ಪದವಿಯನ್ನು ಪಡೀತಾರೆ. 1987 ಅಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ MSW ಪದವಿಯನ್ನು ಪಡೀತಾರೆ. 1999ರಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇದರಿಂದ ಡಾಕ್ಟರ್ ಆಫ್ ಲಿಟ್ರೇಚರ್ ಅಥವಾ ಡಿಲಿಟ್ ಪದವಿಯನ್ನು ಅವರು ಪಡೀತಾರೆ. ಕನ್ನಡ ವಿಶ್ವವಿದ್ಯಾನಿಲಯವು ಆರಂಭಿಸಿರುವ ದೇಸಿ ಸಂಸ್ಕೃತಿ ಅಧ್ಯಯನ ಕೇಂದ್ರದ ಅಧ್ಯಯನ ಮಂಡಳಿಯ ಸದಸ್ಯರಾಗಿ 2005ರಿಂದ 2008ರವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಬಂಜಗೆರೆಯವರು ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಅವರ ಇಂಗ್ಲಿಷ್ನ ಅನುವಾದಿತ ಕೃತಿ ಪಾಪ ನಿವೇದನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2008ರ ಪುಸ್ತಕ ಪ್ರಶಸ್ತಿ ಬಂದಿದೆ. ಹೊನ್ನಾರು ಅಂತಕ್ಕಂತಹ ಒಂದು ಕನ್ನಡದ ಸಾಹಿತ್ಯ ಮಾಸಪತ್ರಿಕೆಯ ಗೌರವ ಸಂಪಾದಕರಾಗಿ ಅವರು ಅನೇಕ ವರ್ಷಗಳ ಕಾಲ ಸಂಪಾದನೆಯನ್ನ ಮಾಡಿದ್ದಾರೆ. ಅನ್ಯಾನ್ಯ ಪತ್ರಿಕೆಗಳಲ್ಲಿ, ಕನ್ನಡದ ಪ್ರಜಾವಾಣಿ, ಸಂವಾದ ಮತ್ತು ಅನೇಕ ಪತ್ರಿಕೆಗಳಲ್ಲಿ ಅನೇಕ ವಿಷಯಗಳ ಕುರಿತು, ಕನ್ನಡ ಸಂಸ್ಕೃತಿ, ಕನ್ನಡ ರಾಷ್ಟ್ರೀಯತೆ ಮತ್ತು ಸಮಕಾಲೀನ ಸಂದರ್ಭಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳ ಕುರಿತು ಬಂಜಗೆರೆಯವರು ಅನೇಕ ಅಂಕಣಗಳನ್ನ, ಲೇಖನಗಳನ್ನ ಬರೆದಿದ್ದಾರೆ. 2014ರಿಂದ 2016ರವರೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಬಂಜಗೆರೆಯವರು ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ಆದಿಮ ಬುಡಕಟ್ಟು ಸಮುದಾಯಗಳ ಅಧ್ಯಯನ ಯೋಜನೆ ನಿರ್ದೇಶಕರಾಗಿ ಕೂಡ ಕೆಲಸವನ್ನ ಬಂಜಗೆರೆಯವರು ನಿರ್ವಹಣೆ ಮಾಡಿದ್ದಾರೆ. ಬಂಜಗೆರೆಯವರ ಪ್ರಮುಖವಾದ ಕೃತಿಗಳು ಹೀಗಿದೆ. ಕವನ ಸಂಕಲನ, ಮುಖ್ಯವಾದ ಕವನ ಸಂಕಲನಗಳು, ಒಂದು ಪದಾರ್ಪಣ 1983ರಲ್ಲಿ ಬಂದಿರೋದು, ಮಹುವ 1992, ನಾಳೆಗಾದರೂ ಸಿಗದೆ ನಿನ್ನ ತಾವಿನ ಗುರುತು 1998ರಲ್ಲಿ ಬಂದಿರೋದು, ಕಳೆದ ಕಾಲದ ಪ್ರೇಯಸಿಯರಿಗೆ ಒಂದು ಸಂಯುಕ್ತ ಸಂಕಲನ 2004ರಲ್ಲಿ ಬಂದಿರೋದು. ಇವರ ಪ್ರಮುಖ ಲೇಖನ ಸಂಗ್ರಹಗಳು ಹೀಗಿದೆ, ಒಂದು ಬಾಗ್ ಬಹದ್ದೂರ್ನ ಸಾವು 2003ರಲ್ಲಿ ಬಂದಿರೋದು, ಉಲಿಯ ಉಯ್ಯಾಲೆ 2005ರಲ್ಲಿ ಬಂದಿರೋದು, ನಿಲ ವರ್ತಮಾನ ಮುಖಾಬಿಲೆ ಲೇಖನಗಳ ಸಂಚಯ 2009ರಲ್ಲಿ ಬಂದಿರೋದು, ಪಿಳ್ಳಂಗೋವಿಗಳು 2009ರಲ್ಲಿ ಬಂದಿರೋ ಅವರ ಮುಖ್ಯವಾದ ಲೇಖನಗಳ ಸಂಗ್ರಹ. ಸಂಸ್ಕೃತಿ ಅಧ್ಯಯನಕ್ಕೆ, ಬಹುಶಃ ಕನ್ನಡದಲ್ಲಿ ಸಂಸ್ಕೃತಿ ಅಧ್ಯಯನಕ್ಕೆ ಸಂಬಂಧಪಟ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ ಬಂಜಗೆರೆಯವರು. ಬಹುಶಃ ಅವರ ಇದೇ ರಾಮಾಯಣ ಅನ್ನೋದು ಕರ್ನಾಟಕದಲ್ಲಿ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದ ಸಾಂಸ್ಕೃತಿಕ ವಿಶ್ಲೇಷಣೆಯನ್ನ ಮಾಡದಂತ ಅಥವಾ ಅದರ ಕುರಿತು ಅಧ್ಯಯನ ಮಾಡದಂತ ಒಂದು ಕೃತಿ ಅದು. ಮತ್ತು ಬಹುಶಃ ಬಂಜಗೆರೆಯವರನ್ನ ಕನ್ನಡ ವಿದ್ವತ್ ವಲಯದ ಸಂದರ್ಭದಲ್ಲಿ ಪರಿಚಯ ಮಾಡಬೇಕಾದ ಒಂದು ಕೃತಿ ಅಂದ್ರೆ ಬಹುಶಃ ಕನ್ನಡ ರಾಷ್ಟ್ರೀಯತೆ. ಆ ಕನ್ನಡ ರಾಷ್ಟ್ರೀಯತೆ ವಿಶೇಷವಾಗಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬೇರುಗಳ ರಾಜಕೀಯ ಆರ್ಥಿಕ ಅಧ್ಯಯನ ಅನ್ನುವ ಶೀರ್ಷಿಕೆಯಲ್ಲಿ ಬಂದಿರೋದು. ಅದು 2000ರಲ್ಲಿ ಹಂಪಿ ಯೂನಿವರ್ಸಿಟಿಯ ಡಿಲಿಟ್ ಮಹಾಪ್ರಬಂಧದ ಸಲುವಾಗಿ ಬಂದಂತ ಒಂದು ಕೃತಿ. ಮತ್ತು ಬಹುಶಃ ಕನ್ನಡ ರಾಷ್ಟ್ರೀಯತೆಯನ್ನ ಯಾವ ರೀತಿ ನೋಡ್ಬೇಕು ಅನ್ನುವ ಸಂದರ್ಭದಲ್ಲಿ ಅತ್ಯಂತ ಉಪಯುಕ್ತವಾದ ಮತ್ತು ತುಂಬಾ ಮುಖ್ಯವಾದ ಒಂದು ವಾಗ್ವಾದವನ್ನ ಈ ಕೃತಿ ಸೃಷ್ಟಿ ಮಾಡಿದೆ. ಇವರು ಮಾಡಿರತಕ್ಕಂತಹ ಇನ್ನು ಎರಡು ಇಂಪಾರ್ಟೆಂಟ್ ಆದ ಕೃತಿಗಳು 2006ರಲ್ಲಿ ಕರ್ನಾಟಕತ್ವ ಸಮಾಜ ಆರ್ಥಿಕ ತಳಹದಿ ಮತ್ತು ಆನುದೇವ ಹೊರಗಣನು. ಬಹುಶಃ ಇದನ್ನ ನಾವೆಲ್ಲರೂ ಕೂಡ ಕೇಳಿದೀವಿ, ಬಸವಣ್ಣ ಜಾತಿ ಮೂಲದ ವಿಶ್ಲೇಷಣೆ. ಇದು ಕರ್ನಾಟಕ ಸರ್ಕಾರದಿಂದ ಮುಟ್ಟುಗೋಲಿಗೆ ಒಳಗಾದಂತಹ ಕೃತಿ ಕೂಡ 2007ರಲ್ಲಿ. ಇವರ ಪ್ರಮುಖವಾದ ಅನುವಾದಗಳು ಹೀಗಿದೆ, ಒಂದು ವಸಂತ ಮೇಘ ಗರ್ಜನೆ, ವಿವಿಧ ಭಾರತೀಯ ಕ್ರಾಂತಿಕಾರಿ ಕವಿತೆಗಳನ್ನ ಅವರು
1990 ತಂದಿರೋದು. ಇನ್ನೊಂದು ಲಾಲ್ ಬನೋ ಗುಲಾಮಿ ಛೋಡೋ ಬೋಲೋ ಒಂದೇ ಮಾತ್ರಂ, ಎನ್ ಕೆ ಅಂತಕ್ಕಂತಹ ತೆಲುಗು ಲೇಖಕರ, ಎನ್ ಕೆ ಅನ್ನುವ ತೆಲುಗು ಲೇಖಕರ ಖಂಡ ಕಾವ್ಯವನ್ನ 1991 ನಲ್ಲಿ ಅವರು ಅನುವಾದ ಮಾಡಿರೋದು. 1991 ನಲ್ಲಿ ಇನ್ನೊಬ್ರು ತೆಲುಗು ಕವಿ ಶ್ರೀ ಶ್ರೀ ಅಂತಕ್ಕಂತಹ ತೆಲುಗು ಕವಿ ಅವರ ಕೃತಿಯಾದ ಅವರ ಕೃತಿಯನ್ನ ಮತ್ತೊಂದು ಪ್ರಸ್ಥಾನ ಅನ್ನುವ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತರ್ತಾರೆ. 1995 ತೆಲುಗಿನ ಇನ್ನೊಬ್ಬ ಕವಿ ವರವರ ರಾವ್ ಅವರ ಕೃತಿಯನ್ನ, ಅವರ ಆಯ್ದ ತೆಲುಗು ಕವಿತೆಗಳನ್ನ ಸಮುದ್ರ ಮತ್ತು ಇತರ ಕವಿತೆಗಳು ಅನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ತರ್ತಾರೆ. ಅಗೆತವಿಲ್ಲದ ತೋಟಗಾರಿಕೆ, ಸಹಜ ತೋಟಗಾರಿಕೆ ಕುರಿತು ಒಂದು ಪ್ರಯೋಗ, ಎ ಗೆಸ್ಟ್ ಇಂಗ್ಲಿಷ್ ಕೃತಿಯನ್ನ 1996 ಅಲ್ಲಿ ಅವರು ಅನುವಾದ ಮಾಡ್ತಾರೆ. 1999 ನಲ್ಲಿ ಒಬ್ಬ ಪ್ರಸಿದ್ಧ ಸಂತ ಮತ್ತು ಕವಿ, ಸಂತನ ಸ್ವರೂಪದ ಕವಿ ಖಲೀಲ್ ಗಿಬ್ರಾನ್ ದಿ ಪ್ರೊಫೆಟ್ ಅಂತಕ್ಕಂಥ ಕೃತಿಯನ್ನ ಪ್ರವಾದಿ ಅನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ತರ್ತಾರೆ. 2003 ಅಲೆಕ್ಸ್ ಹೆಲಿ ಅವರ ದಿ ರೂಟ್ಸ್ ಅನ್ನುವ ಇಂಗ್ಲಿಷ್ ಕೃತಿಯನ್ನ ತಲೆಮಾರು ಅನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ತರ್ತಾರೆ. 2005 ವಿ ಟಿ ರಾಜಶೇಖರ್ ಅವರ ಇಂಗ್ಲಿಷ್ ಕೃತಿಯನ್ನ ಜಾತಿ ರಾಷ್ಟ್ರದೊಳಗೊಂದು ರಾಷ್ಟ್ರ, ಜಾತಿ ರಾಷ್ಟ್ರದೊಳಗೊಂದು ರಾಷ್ಟ್ರ ಎನ್ನುವ ಹೆಸರಲ್ಲಿ ಕನ್ನಡಕ್ಕೆ ತರ್ತಾರೆ. ಆಫ್ರಿಕಾದ ವಿಮರ್ಶಕ ಮತ್ತು ಬಹುಮುಖ್ಯ ಚಿಂತಕ ಗೂಗಿ ವಾತಿಯಾಂಗೋ ಅವರ ಡೆವಿಲ್ ಆನ್ ದ ಕ್ರಾಸ್ ಎನ್ನುವ ಇಂಗ್ಲಿಷ್ ಕಾದಂಬರಿಯನ್ನ 2007 ದೇಗುಲದಲ್ಲಿ ದೆವ್ವ ಅಂತಕ್ಕಂಥ ಹೆಸರಿನಲ್ಲಿ ಕನ್ನಡಕ್ಕೆ ತರ್ತಾರೆ. 2008 ಜಾನ್ ಪೆರ್ಕಿನ್ಸ್ ಅವರ ಕನ್ಫೆಷನ್ಸ್ ಆಫ್ ಆನ್ ಎಕನಾಮಿಕ್ ಹಿಟ್ ಮ್ಯಾನ್ ಅನ್ನುವ ಕೃತಿಯನ್ನ ಕನ್ನಡದಲ್ಲಿ ಪಾಪ ನಿವೇದನೆ ಅನ್ನುವ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತರ್ತಾರೆ. ಶಂಕರ್ ಮುಕಾಶಿ ಪುಣೇಕರ್ ಅವರ ಅಂತ್ಯಜರ ತತ್ವ ಚಿಂತನೆ ಅನ್ನುವ ಕೃತಿಯನ್ನ ಮಧ್ಯಯುಗೀನ ಭಾರತ ಅನ್ನುವ ಶೀರ್ಷಿಕೆಯಲ್ಲಿ ಅವರು ಕನ್ನಡಕ್ಕೆ ತರ್ತಾರೆ. ಅವರು ಸಂಪಾದನೆ ಮಾಡಿರುವ ಎರಡು ಕೃತಿಗಳು, ಒಂದು ದಕ್ಷಿಣ ಭಾರತದ ಜಾತಿ ಮತ್ತು ಬುಡಕಟ್ಟುಗಳು 7 ಅದರ ಮೂಲ ಎಡ್ಗರ್ಟ್ ಥರ್ಸ್ಟನ್ ಅಂತಕ್ಕಂಥ ಆಂಥ್ರೋಪಾಲಜಿಸ್, ಅದನ್ನ 2019 ಬಂಜಗರೆ ಅವರು ಕನ್ನಡಕ್ಕೆ ತರ್ತಾರೆ. ಬಹುಶಃ ಇದಿಷ್ಟು ಬಂಜಗರೆ ಅವರನ್ನ ವಿದ್ಯುಕ್ತವಾಗಿ ನಾವು ನಿಮ್ಮೆಲ್ಲರಿಗೆ ಪರಿಚಯ ಮಾಡಬೇಕಾದ ಬಹುಶಃ ಒಂದು ಸ್ವರೂಪ, ಒಂದು ಮಾದರಿ ಅಂತೇಳಿ ನಾನು ತಿಳಿತೀನಿ. ನಾನು ಈಗಾಗಲೇ ಹೇಳಿದಾಗೆ ಒಂದು ಕನ್ನಡ ರಾಷ್ಟ್ರೀಯತೆ ಅನ್ನುವ ಇಡೀ ಕೃತಿ ಏನಿದೆ, ಬಹುಶಃ ಕನ್ನಡ ಸಂದರ್ಭದಲ್ಲಿ ರಾಷ್ಟ್ರೀಯತೆಯ ಜಿಜ್ಞಾಸೆನ ಅದರ ಬೇರೆ ಆಯಾಮವನ್ನು ಡಿಸ್ಕಸ್ ಮಾಡುತ್ತೆ. ತುಂಬಾ ಬಹುಮುಖ್ಯವಾದ ಕೃತಿ. ಮತ್ತು ಆನು ದೇವ ಹೊರಗಣ ಅನ್ನುವ ಕೃತಿ ಕೂಡ ಬಸವಣ್ಣನ ಜಾತಿ ಮೂಲದಿಂದ ವಚನವನ್ನ ವಿಮರ್ಶಿಸುವ ಕೆಲಸ ಮಾಡುತ್ತೆ. ಬಹುಶಃ ಇಂತಹ ಬಹುಮುಖ್ಯವಾದ ಕೃತಿಗಳನ್ನ ಮತ್ತು ವಾಗ್ವಾದಗಳನ್ನ ಕನ್ನಡ ಜ್ಞಾನಮೀಮಾಂಸೆಗೆ ಕೊಟ್ಟಂತಹ ಬಂಜಗರೆ ಜಯಪ್ರಕಾಶ್ ಸರ್ ಅವರೇ, ನಿಮ್ಗೆ 3 ಫೋರಂಗಳ ಪರವಾಗಿ, ಇತಿಹಾಸ ದರ್ಪಣ, ಬೆಂಗಳೂರು ಸ್ಟೂಡೆಂಟ್ ಸೊಸೈಟಿ ಮತ್ತು ಋತುಮಾನ 3 ಫೋರಂಗಳ ಪರವಾಗಿ ಮತ್ತು ನೆರೆದಿರತಕ್ಕಂಥ ಎಲ್ಲ ಸ್ನೇಹಿತರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಸರ್. ನಮಸ್ತೆ. ನೀವು ದಯವಿಟ್ಟು ಈಗ ಸ್ನೇಹಿತರೆಲ್ಲರೂ ಕೂಡ ತಮ್ಮ ಮೈಕ್ ಅನ್ನ ಆಫ್ ಮಾಡ್ಕೊಳ್ಳಿ ಮತ್ತು ಸರ್ ಈಗ ತಮ್ಮ ಪ್ರಸ್ತುತಿಯನ್ನ ಪ್ರೆಸೆಂಟೇಷನ್ ಮಾಡ್ತಾರೆ. ಸರಿ ಸುಮಾರು 1 to 1.5 ಗಂಟೆ ತನಕ ಪ್ರೆಸೆಂಟೇಷನ್ ಇರುತ್ತೆ. ಅದ್ರ ಮೇಲೆ ಯಥಾವತ್ 30-40 ನಿಮಿಷಗಳ ಕಾಲ ಸಂವಾದ ಇದೆ. ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನು ಚಾಟ್ ಬಾಕ್ಸ್ ನಲ್ಲಿ ನಮೂದಿಸಿ ಮತ್ತು ಅವುಗಳನ್ನು ಕೊನೆಯಲ್ಲಿ ಕೇಳ್ತೀವಿ. ಸರ್ ದಯವಿಟ್ಟು ನಿಮ್ಗೀಗ ವೇದಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರದೀಪ್. ಈ ವೆಬಿನಾರ್ ಅಲ್ಲಿ ಪಾಲ್ಗೊಳ್ತಾ ಇರುವ ಎಲ್ಲ ಸ್ನೇಹಿತರಿಗೂ ಕೂಡ ವಂದನೆಗಳು. ಮಂಟೇಸ್ವಾಮಿ ಕಾವ್ಯವನ್ನು ಕುರಿತು ಕೆಲವು ಗ್ರಹಿಕೆಗಳನ್ನು ಮಂಡಿಸಬೇಕು ಅಂತ ಹೇಳಿ ಸ್ನೇಹಿತರು ಕೇಳಿದ್ದಾರೆ. ಆ ಬಗ್ಗೆ ಕೆಲವು ಅಂಶಗಳನ್ನು ನಾನು ಹೇಳ್ತೀನಿ, ಆನಂತರ ಅದನ್ನು ನಾವು ಚರ್ಚೆ ಮಾಡಬಹುದು ಅನಿಸುತ್ತೆ. ಕಳೆದ 20 ಮಂಟೇಸ್ವಾಮಿ ಮತ್ತು ಮಲಮಹದೇಶ್ವರ ಕಾವ್ಯಗಳು ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಅದಕ್ಕೆ ಮೊದಲು ಬರೆಯುವ ಮೌಖಿಕ ಕಾವ್ಯಗಳಾಗಿ ಜನರು ಕೇಳ್ತಾ ಇದ್ದ ಮತ್ತು ಕೆಲವರು ಹಾಡ್ತಾ ಇದ್ದಂತಹ ಒಂದು ವಿಧಾನದಲ್ಲಿ ಮಾತ್ರ ಅವಿದ್ವು. ಈಗ ಅವು ಗ್ರಂಥಸ್ಥವೂ ಆಗಿದೆ. ಹಲವಾರು ಬಗ್ಗೆ ವಿಚಾರ ಸಂಕಿರಣಗಳು ನಡೆದಿದೆ ಮತ್ತು ಪುಸ್ತಕಗಳು ಕೂಡ ಪ್ರಕಟ ಆಗಿದೆ. ಒಂದು ದೇಸಿ ದಾರ್ಶನಿಕ ನೆಲೆಯ ಗ್ರಹಿಕೆಗೆ ಈ ಎರಡೂ ಕಾವ್ಯಗಳು ಕೂಡ ನಮಗೆ ಈ ಹಳೆ ಮೈಸೂರಿನ ಈ ಭಾಗದಿಂದ ಬಹಳ ಪ್ರಸ್ತುತವಾದಂತಹ ಕಾವ್ಯಗಳು ಅಂತ ನಾನು ಭಾವಿಸ್ತೀನಿ.
ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಂಟೆಸ್ವಾಮಿಯ ಬಗ್ಗೆ ಮಾತ್ರ ಆ ಕಾವ್ಯವನ್ನು ಕುರಿತು ಮತ್ತು ಅದರ ಸಂದರ್ಭವನ್ನು ಕುರಿತು ಮಾತ್ರ ಈ ದಿನ ನನ್ನ ಚರ್ಚೆ ನನ್ನ ಮಾತುಗಳನ್ನು ಮಂಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಒಂದು ಸಮಾಜದಲ್ಲಿ ಧರ್ಮ, ಮತಪಂಥ, ದಾರ್ಶನಿಕ ಪಂಥ ಇತ್ಯಾದಿಗಳೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಹುಟ್ಟೋದಿಲ್ಲ ಅನ್ನೋ ನನ್ನ ಭಾವನೆ. ಅದಕ್ಕೇನೋ ಒಂದು ಸನ್ನಿವೇಶದ ಪ್ರಭಾವ ಇರುತ್ತೆ, ಅದಕ್ಕೆ ಯಾವುದೋ ಒಂದು ಒತ್ತಾಸೆ ಇರುತ್ತೆ. ಅವುಗಳ ಹಿನ್ನೆಲೆಯಲ್ಲಿ ಒಂದು ತಾತ್ವಿಕ ದರ್ಶನ, ಒಂದು ಪಂಥ ದರ್ಶನ ಅಥವಾ ಒಂದು ಆಚರಣಾ ಪಂಥ ನಮ್ಮಲ್ಲಿ ಚಾಲ್ತಿಗೆ ಬರುತ್ತೆ. ಅದರಿಂದ ನಾನು ಮುಖ್ಯವಾಗಿ ಮಂಟೇಸ್ವಾಮಿ ಕಾವ್ಯವನ್ನ ಪರಿಭಾವಿಸೋದು ಹೇಗೆ ಅಂತ ಹೇಳಿದ್ರೆ, ಈ ಕಾವೇರಿ ತೀರದ ಆಚೆ ಈಚೆ ಇರುವ ಕೆಲವು ಪ್ರಾಂತ್ಯಗಳಲ್ಲಿ 15, 16 ಮತ್ತು 17ನೇ ಶತಮಾನ ಕಾಲಘಟ್ಟದಲ್ಲಿ ಸಂಭವಿಸಿದ ಒಂದು ಸಾಮಾಜಿಕ ವಿಕಾಸ ಪ್ರಕ್ರಿಯೆಯ, ಸಾಂಸ್ಕೃತಿಕ ವಿಕಾಸ ಪ್ರಕ್ರಿಯೆಯ ಅಂಗವಾಗಿ ಈ ಕಾವ್ಯವನ್ನು ನಾನು ಗಮನಿಸೋದಕ್ಕೆ ಇಷ್ಟಪಡ್ತೀನಿ. ಇದರ ಹೊರತಾಗಿಯೂ ಕೂಡ ಅದಕ್ಕೆ ಅದರದೇ ಆದ ಪ್ರಸ್ತುತತೆ ಇದೆ. ಕಾವ್ಯವಾಗಿ ಅದು ಬಹಳ ಜನಪ್ರಿಯವಾಗಿರುವಂತ, ಲಕ್ಷಾಂತರ ಜನ ಅದನ್ನ ಕೇಳಿದರೆ ಈಗಲೂ ಕೂಡ ಗ್ರಾಮಗಳಲ್ಲಿ ಬೇರೆ ಬೇರೆ ಆಚರಣೆಗಳು ಹಬ್ಬಗಳ ಸಂದರ್ಭದಲ್ಲಿ ಬಹಳ ಜನ ಅದನ್ನ ಹಾಡಿಸ್ತಾರೆ ಮತ್ತು ಕೇಳ್ಕೊಳ್ತಾರೆ. ಅದರ ಹಾಡುಗಳು ಮತ್ತು ಅದರ ಪಠ್ಯ, ಅದರ ಕಥೆ, ಒಟ್ಟಾರೆಯಾಗಿ ಮಂಟೇಸ್ವಾಮಿಯ ಪವಾಡ ಬಹಳ ಖ್ಯಾತವಾದದ್ದು. ಆದರೆ ಅದನ್ನ ನಾನು ಅರಿಯುವುದಕ್ಕೆ ಬಯಸುವ ವಿಧಾನ, ಒಂದು ಕಾವ್ಯ, ಒಬ್ಬ ಸಂತ, ಆತನ ಪವಾಡಗಳು, ಆತನ ಬದುಕು ಜನಸಮುದಾಯಗಳಿಗೆ ಇಷ್ಟೊಂದು ಪ್ರೇರಣೆಯನ್ನ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇರೆ ಏನಾದರೂ ಒಂದು ಸಾಮಾಜಿಕವಾಗಿರುವಂತಹ ಪ್ರಸ್ತುತತೆ ಇರುತ್ತೆ ಅನ್ನೋದು ನನ್ನ ಗ್ರಹಿಕೆ. ಆ ಗ್ರಹಿಕೆಯನ್ನ ವಿವರಿಸಿ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಮೊದಲು, ಒಟ್ಟಾರೆಯಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ಬೇರೆ ಬೇರೆ ಮತಪಂಥಗಳು ಹುಟ್ಟಿ ಬಂದಿರುವಂತಹ ಕಾಲಘಟ್ಟಗಳ ಬಗ್ಗೆ ಒಂದು ಸ್ಥೂಲ ಚಿತ್ರಣವನ್ನು ಹೇಳೋದಕ್ಕೆ ಪ್ರಯತ್ನ. ನಮ್ಮ ಜನಸಮೂಹಗಳು ಕಾಡಲ್ಲಿದ್ದಾಗ, ಬಹಳ ಮುಖ್ಯವಾಗಿ ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರಾಗಿದ್ದಾಗ ಅವ್ರಿಗೆ ಇಂಥದೇ ಒಂದು ಮತದರ್ಶನ ಇತ್ತು ಅಂತ ನಾವು ಹೆಸರು ಕೊಡೋದು ಕಷ್ಟ. ಆದರೂ ಅವ್ರಿಗೂ ಎಂಥದೋ ಒಂದು ಲೋಕದೃಷ್ಟಿಯು, ಒಂದು ಮತದರ್ಶನವೂ ಏನೋ ಇತ್ತು. ಇನ್ನೇನಲ್ದಿದ್ರು ಕೂಡ ನಿಸರ್ಗದ ಶಕ್ತಿಗಳನ್ನು ಆರಾಧಿಸುವಂತಹ ಒಂದು ಪದ್ಧತಿಯನ್ನು ಅವರು ಅವಲಂಬಿಸಿದ್ರು. ಪ್ರಾಕೃತಿಕವಾಗಿರುವಂತಹ ಶಕ್ತಿಗಳನ್ನ ಪೂಜೆ ಮಾಡೋದು, ಅದಕ್ಕೂ ಮುಖ್ಯವಾಗಿ ಪಿತೃಗಳನ್ನು ಆರಾಧನೆ ಮಾಡೋದು, ಪೂರ್ವಿಕರ ಪೂಜೆ ಎನ್ನುವಂಥದ್ದು ನಮ್ಮ ಭಾರತದಲ್ಲಿ ಬಹಳ ವ್ಯಾಪಕವಾಗಿರುವಂತಹದ್ದು. ಅದನ್ನು ಶ್ರಾದ್ದ ಅಂತಾರೆ ಕೆಲವು ಜಾತಿಗಳಲ್ಲಿ, ಕೆಲವು ಜಾತಿಗಳಲ್ಲಿ ಅದನ್ನ ಪಿತೃಪಕ್ಷ ಅಂತಾರೆ, ಕೆಲವು ಕಡೆ ಹಿರಿಯರ ಪೂಜೆ ಅಂತಾರೆ. ಏನೇ ಆದರೂ ಕೂಡ ಇದು ಬಹಳ ಆದಿಮವಾಗಿರುವಂತಹ ಆಚರಣೆ. ಅಂತಹ ಸಂದರ್ಭದಲ್ಲಿ ನಾವು ಮತಧರ್ಮ ಅಥವಾ ಒಂದು ಆಚರಣಾ ಪಂಥದ ಹುಟ್ಟು ಆಗಿದೆ ಅಂತ ಹೇಳೋದು ಕಷ್ಟ. ಸಾಮಾಜಿಕ ಜೀವನ ವಿಕಾಸಗೊಂಡಂತೆ ನಾವು ಒಂದು ಕಾಲಘಟ್ಟವನ್ನು ತಲುಪ್ತೀವಿ, ಮಹಾಭಾರತ ಯುದ್ಧದ ಕಾಲಘಟ್ಟ ಅಂತಲೇ ನಾವು ಭಾವಿಸೋಣ ಅದನ್ನು. ಕ್ರಿಸ್ತಪೂರ್ವ 1500 ಈವರೆಗೂ ಪ್ರಾಚೀನ ವಿದ್ವಾಂಸ ಆ ಬಗ್ಗೆ ಅಧ್ಯಯನ ಮಾಡಿರುವಂತಹ ವಿದ್ವಾಂಸರು ಹೇಳಿರೋದು, ಕ್ರಿಸ್ತಪೂರ್ವ 1500ರಲ್ಲಿ ಈ ಮಹಾಭಾರತ ಯುದ್ಧ ನಡೆದಿದೆ. ಈ ಮಹಾಭಾರತ ಯುದ್ಧ ನಡೆಯುವ ಸಂದರ್ಭದಲ್ಲಿ ಒಂದು ಬಗೆಯ ಸಾಮಾಜಿಕ ರಚನೆ ನಮ್ಮ ಭಾರತೀಯ ಭೂಖಂಡದಲ್ಲಿ ಏರ್ಪಡ್ತಾ ಇತ್ತು. ಇಲ್ಲಿದ್ದಂತಹ ನೂರಾರು ಆದಿಮ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು ಇತ್ಯಾದಿಗಳನ್ನೆಲ್ಲವನ್ನು ಒಂದು ಆಡಳಿತ ರಚನೆಯೊಳಕ್ಕೆ ತರುವುದಕ್ಕೆ ಪ್ರಯತ್ನ ಪಡಲಾಯಿತು. ಆದರೆ ಅದು ಇಡೀ ಭಾರತವನ್ನಲ್ಲ. ಆ ಬಗ್ಗೆ ಕೂಡ ನಮಗೆ ಒಂದು ಸ್ಪಷ್ಟತೆ ಇದ್ರೆ ಒಳ್ಳೆ. ಹೆಚ್ಚು ಅಂದರೆ ಅದರ ಪ್ರಾಂತ್ಯ ಗಂಗಾ ಮತ್ತು ಯಮುನಾ ನದಿಗಳ ಬಯಲು ಪ್ರದೇಶಗಳು, ಇವತ್ತಿನ ಪಂಜಾಬ್, ಹರಿಯಾಣ, ದೆಹಲಿ ಆ ಭಾಗದ್ದು ಅಂತ ಹೇಳಿದ್ರೆ ತಪ್ಪಿಲ್ಲ. ಆಗಿನ್ನೂ ಋಗ್ವೇದ ಯುಗದಿಂದ ಆಚೆಗೆ ಬಂದಿದ್ದಂತಹ ಆರ್ಯರು ಆಗ ಯಜ್ಞ ಕಾಂಡಗಳು ಮತ್ತು ಹೋಮ ಹವನಗಳನ್ನ ನಡೆಸುವಂತಹ ಒಂದು ವೈದಿಕ ಆಚರಣೆಯನ್ನ ಆಗ ಆರಂಭಿಸಿದ್ರು. ಅದು ಆರಂಭ ಅಂತ ನಾವು ಹೇಳಬೇಕು, ನಾವು ಗ್ರಹಿಸೋದಿಕ್ಕೆ ನಮಗೆ ಕಣ್ಣಿಗೆ ಕಾಣೋದಕ್ಕೆ.
ಅವರು ನೆಲೆಸ್ತಾ ಇದ್ದಾಗ ಅವ್ರಿಗಿದ್ದಂತ ಬಹಳ ಮುಖ್ಯವಾಗಿರುವಂತಹ ಕೆಲಸ ಏನಾಗಿತ್ತು? ಅವರು ಆಚರಿಸುತ್ತಿದ್ದಂತಹ ಈ ಯಜ್ಞ ಯಾಗಾದಿ ಕ್ರಿಯೆಗಳ ಮುಖ್ಯವಾದ ಕ್ರಮ ಏನಾಗಿತ್ತು? ಅದರ ಗುರಿ ಏನಾಗಿತ್ತು? ವ್ಯವಸಾಯ ಕ್ಷೇತ್ರಗಳ ವಿಸ್ತರಣೆ ಅಂತ ನಾವದನ್ನು ಕರೀತೀವಿ. ಏನು ಆರ್ಷೇಯ ಧರ್ಮ ಅಂತನೋ ಅಥವಾ ವೈದಿಕ ಧರ್ಮ ಅಂತನೋ ನಾವೇನ್ ಕರಿತೀವಿ, ಆ ಹೊತ್ತಿಗೆ ಬುಡಕಟ್ಟುಗಳಾಗಿ ತಂಡಗಳಾಗಿ ಪಶುಪಾಲಕ ತಂಡವಾಗಿದ್ದಂತಹ ಆರ್ಯ ಸಮೂಹಗಳು ಈಗಾಗಲೇ ಒಂದು ಕಡೆ ನೆಲೆ ನಿಂತು ಬೇರೆ ಬೇರೆ ಬಗೆಯ ಸಾಮಾಜಿಕ ಸಂರಚನೆಗಳನ್ನು ತೊಡಗಿರೋದು ಕಾಣ್ತೀವಿ. ಅವರಿಗೆ ಈ ವೈದಿಕ ಧರ್ಮ ಯಜ್ಞಯಾಗಗಳ ಮುಖಾಂತರವಾಗಿ ವ್ಯವಸಾಯ ವಿಸ್ತರಣೆಗೆ ಒಂದು ಬಹಳ ದೊಡ್ಡ ಏರ್ಪಾಟನ್ನು ಕೊಡ್ತೀವಿ. ಅದರಿಂದಲೇ ನಮಗೆ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಯಜ್ಞವನ್ನು ವಿರೋಧಿಸೋದು, ರಾಕ್ಷಸರು ಯಜ್ಞಕ್ರಿಯೆಯನ್ನು ಕೆಡಿಸೋದಕ್ಕೆ ಬರೋದು, ಯಜ್ಞಗಳನ್ನ ನಾಶಪಡಿಸೋದು, ವಿಘ್ನ ಪಡಿಸೋದು, ಋಷಿ ಮತ್ತು ಗುರುಕುಲಗಳ ಮೇಲೆ ದಾಳಿ ಮಾಡೋದು ಇತ್ಯಾದಿ ಪ್ರಸಂಗಗಳೆಲ್ಲವೂ ಬರ್ತವೆ. ಈ ಋಷಿ ಮತ್ತು ಗುರುಕುಲಗಳ ಕೆಲಸ ಏನಾಗಿತ್ತು? ಈವರೆಗೂ ಯಾವುದು ಇನ್ ನಾಡಾಗಿದೆಯೋ ಅಂದ್ರೆ ಆಗ ಬಹಳ ಮುಖ್ಯವಾಗಿರುವ ಸಂಘರ್ಷವನ್ನು ನಾವು ಹಿಂಗೆ ಅಂತ ಅಂತೀವಿ, ವನ ಮತ್ತು ಕ್ಷೇತ್ರಗಳ ನಡುವಿನ ಸಂಬಂಧ ಅಂತ ಹೇಳಿ. ಇದು ಕ್ಷೇತ್ರ, ಅಲ್ಲಿ ವಾಸಸ್ಥಳ ಇದೆ, ಪಶು ಸಂಪತ್ತಿ ಇದೆ, ಕೃಷಿಯನ್ನು ಕೂಡ ಆರಂಭಿಸೋದಕ್ಕೆ ಬೇಕಾಗಿರುವ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಹೊಸ ಹೊಸ ಜಾಗಗಳಿಗೆ ಅವರು ನಮ್ಮನ್ನು ತಾವು ವಿಸ್ತರಿಸ್ಕೊಳ್ಬೇಕು. ಆ ರೀತಿ ವಿಸ್ತರಣೆ ಮಾಡಿಕೊಳ್ಬೇಕಾದ್ರೆ ಅವರಿಗೆ ಬೇರೆ ಸ್ಥಳೀಯ ಜನಸಮುದಾಯಗಳನ್ನು ತಮ್ಮ ಸಮಾಜದ ಜೊತೆಗೆ ಜೋಡಣೆಗೊಳಿಸಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಇವರು ಇನ್ನು ಅರಣ್ಯವಾಸಿಗಳಾಗಿದ್ದಂತಹ ಜನಗಳ ದಿಕ್ಕಿಗೆ ಇವರೆಲ್ಲರೂ ಕೂಡ ಚಲಿಸೋದು, ಮೊದಲು ರಾಜ್ಯದ ಗಡಿ ಆಚೆಗೆ ಒಂದು ವೃಷಾಶ್ರಮವನ್ನು ನೇಮಿಸೋದು, ಅಲ್ಲಿ ಯಜ್ಞಗಳನ್ನು ಸಂಘಟಿಸೋದು, ಆನಂತರವಾಗಿ ಅಲ್ಲಿ ವಿಧಿಯುಕ್ತವಾದ ಒಂದು ಪೂಜೆಯನ್ನು ಏರ್ಪಡಿಸೋದು, ಆನಂತರ ಅಲ್ಲಿ ಕೃಷಿ ಚಟುವಟಿಕೆಯನ್ನು ಆರಂಭಿಸೋದು. ಇದು ಸಹಜವಾಗಿ ವನವಾಸಿಗಳಿಗೂ ಮತ್ತು ಕ್ಷೇತ್ರವಾಸಿಗಳಿಗೂ ಒಂದು ಸಂಘರ್ಷವಾಗಿದೆ. ಯಾಕಂದ್ರೆ ವನ ಅಥವಾ ಕಾಡು ಅವರ ವಾಸದ ಜಾಗ, ಅವರ ಜೀವನಾಧಾರಕ್ಕೆ ಅದು ಬಹಳ ಮೂಲವಾಗಿರುವಂತಹ ಆಧಾರ. ಅದನ್ನ ಇವರು ಆಕ್ರಮಿಸೋದಕ್ಕೆ ಹೋದಾಗ ಆ ಸಂಘರ್ಷ ಏರ್ಪಡುತ್ತೆ. ಅದನ್ನ ನೋಡಿದ್ರೆ ನಾವು ಅದನ್ನು ಧಾರ್ಮಿಕ ಸಂಘರ್ಷ ಅನ್ನೋ ರೀತಿಯಲ್ಲಿ, ತಾತ್ವಿಕ ಸಂಘರ್ಷ ಅದು, ಸಾಮಾಜಿಕ ಸಂಘರ್ಷ. ಇವರು ನೆಲೆಗೊಳಿಸೋದಕ್ಕೆ ಪ್ರಯತ್ನ ಪಡುತ್ತಿದ್ದ ವೈದಿಕ ಧರ್ಮವನ್ನ ಅವರು ವಿರೋಧಿಸ್ತಾ ಇದ್ದಾರೆ. ಯಾಕಂದ್ರೆ ವೈದಿಕರಲ್ಲಿ ಆ ಹೊತ್ತಿಗೆ ವರ್ಣಾಶ್ರಮ ಅನ್ನುವುದು ಆರಂಭವಾಗಿದೆ. ಕಾಡಿನಲ್ಲಿ ವಾಸವಾಗಿರುವ ಜನಗಳನ್ನೆಲ್ಲ ಕರೆತಂದು ಅವರು ಈ ವರ್ಣಾಶ್ರಮದಡಿಯಲ್ಲಿ ಕೆಳಹಂತದ ಸ್ಥಾನಗಳಲ್ಲಿ ಇರಿಸಿ ಅವರ ಮುಖಾಂತರವಾಗಿ ಕೃಷಿಯನ್ನ ಮತ್ತು ಒಟ್ಟಾರೆ ಉತ್ಪಾದನೆಯನ್ನ ಮಾಡಬೇಕು ಅನ್ನೋದೇ ವರ್ಣ ಸಮಾಜದ ಒಂದು ವರ್ಣ ಧರ್ಮದ ಒಂದು ಬಹಳ ಮುಖ್ಯವಾಗಿರುವಂತಹ ವಿಷಯ. ಅದು ಆ ರೀತಿಯಾಗಿ ಮುಂದುವರೆದು ಇನ್ನೂ ಮುಂದುವರೆದ ನಂತರ ಸ್ವಲ್ಪ ಮಟ್ಟಿಗೆ ಇಲ್ಲಿದ್ದಂತಹ ಸ್ಥಳೀಯ ಜನಗಳ ಆಚರಣೆಗಳನ್ನು ಇತ್ಯಾದಿಗಳನ್ನು ಎಲ್ಲವನ್ನು ಜೋಡಿಸಿಕೊಂಡವರು ಒಂದು ಸನಾತನ ಧರ್ಮ ಅನ್ನುವಂತಹ ಒಂದು ಧರ್ಮವನ್ನು ಅವರು ಆರಂಭಿಸಿದರು. ಆ ಸನಾತನ ಧರ್ಮ ಪೂರ್ತಿಯಾಗಿ ವೈದಿಕ ಧರ್ಮ ಅಲ್ಲ, ಋಗ್ವೇದಗಳಲ್ಲಿ ಪ್ರತಿಪಾದನೆ ಮಾಡಿದ ಅಥವಾ ಋಗ್ವೇದ ಕಾಲಘಟ್ಟದಲ್ಲಿ ಆಚರಣೆಯಲ್ಲಿದ್ದಂತಹ ಅದಕ್ಕೆ ಪೂರ್ತಿಯಾದ ಹೋಲಿಕೆಯಾದ ಧರ್ಮ ಅಲ್ಲ. ಅದಕ್ಕೆ ಸ್ಥಳೀಯ ಆಚರಣೆಗಳು, ಸ್ಥಳೀಯ ಪೂಜೆಗಳು ಇತ್ಯಾದಿ ಕೂಡ ಎಲ್ಲವೂ ಸೇರಿ ಹೋಗಿತ್ತು. ಪೂಜಾರಿಕೆ ಶುರುವಾಗಿತ್ತು, ಗುಡಿಗಳು ನಿರ್ಮಾಣ ಆಗೋದಕ್ಕೆ ಶುರುವಾದವು. ಮುಖ್ಯವಾಗಿ ದ್ರಾವಿಡರು ಅಂತ ಕರೆಯುವಂತ ಜನಸಮೂಹಗಳು ಪೂಜೆ ಮಾಡ್ತಾ ಇದ್ದಂತಹ ಅವರ ಪೂರ್ವಿಕರಾದ ರಾಜರ ಮೂರ್ತಿಗಳನ್ನೇ ಇವರು ಕೂಡ ಸ್ವೀಕರಿಸಿ ವಿಗ್ರಹಾರಾಧನೆಯನ್ನು ಶುರು ಮಾಡಿದ್ರು. ಯಾಕಂದ್ರೆ ವೇದಗಳಲ್ಲಿ ಆ ರೀತಿಯಾದ ವಿಗ್ರಹಾರಾಧನೆ ಇಲ್ಲ, ವೈದಿಕ ಧರ್ಮಕ್ಕೂ ಕೂಡ ವಿಗ್ರಹಾರಾಧನೆ ಇಲ್ಲ ಮತ್ತು ಪೂಜಾರಿಕೆಯೂ ಇಲ್ಲ. ಆ ಹಂತದಲ್ಲಿ ಸಾಮ್ರಾಜ್ಯಗಳ ನಿರ್ಮಾಣ ಮಾಡಬೇಕಾದ್ರೆ ಈ ಸನಾತನ ಧರ್ಮ ಅನ್ನುವಂಥದ್ದು ಅದಕ್ಕೆ ವೇದಿಕೆಯಾಗಿ ಬೇರೆ ಬೇರೆ ಸಮುದಾಯಗಳನ್ನ ಬುಡಕಟ್ಟುಗಳನ್ನ ತಂದು ತನ್ನ ಮುಖ್ಯ ಸಮಾಜ ಅಂತ ಕರೆಯುವಂತಹ ಸಮಾಜದ ಒಳಕ್ಕೆ ಬಲವಂತವಾಗಿ ಜೋಡಣೆಗೊಳಿಸಿತು. ಒಂದು ಹಂತದಲ್ಲಿ ಅದು ಗುಲಾಮಗಿರಿಯ ಸ್ವರೂಪವನ್ನು ಪಡೆದಿತ್ತು. ಆ ಗುಲಾಮಗಿರಿಯನ್ನ ನೇರವಾಗಿ ಗುಲಾಮಗಿರಿ ಅಂತ ಕರೀಲಿಲ್ಲ, ಮಾರುವ ಕೊಳ್ಳುವ ಗುಲಾಮರು ಇದ್ರು ಆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ. ಆದ್ರೆ ಬಹಳ ಮುಖ್ಯವಾಗಿ ಅದು ಜಾತಿ ಗುಲಾಮಗಿರಿ ವಿಸ್ತರಿಸ್ತಾ ಹೋಗಿ ಆವರಿಸಿಕೊಂಡಂತಹ ಜನಸಮೂಹಗಳನ್ನ ಕುಲಗಳನ್ನ ಈ ವರ್ಣ ವ್ಯವಸ್ಥೆಯ ತಳಸ್ತರದೊಳಕ್ಕೆ ಸೇರಿಸಿ ಅವರನ್ನ ಕೃಷಿ ವ್ಯವಸ್ಥೆಯೊಳಗಡೆ ತರುವಂತಹ ಒಂದು ಬಲಾತ್ಕಾರದ ಒಂದು ವ್ಯವಸ್ಥೆ ಆಗಿತ್ತು. ಬಹಳ ಅಪಾರವಾದ ಹಿಂಸೆ ಆಗ್ತಿತ್ತು, ಪ್ರತಿಭಟನೆ ಆಗ್ತಾ ಇತ್ತು.
ಆ ಸನ್ನಿವೇಶದಲ್ಲಿ ಅಂದ್ರೆ ಈಗ ನಾವು 1500 ಕ್ರಿಸ್ತಪೂರ್ವ 500 ಅಥವಾ 600 ಹೊತ್ತಾಗಿ ಬರುವತ್ತಿಗೆ ಈ ಸಾಮ್ರಾಜ್ಯಗಳ ಬೆಳೆಯಬೇಕಾದ್ರೆ ಅದ್ರ ಸುತ್ತಮುತ್ತ ಇದ್ದಂತಹ ಕೆಲವು ಜನಪದಗಳು ಕೆಲವು ಗಣತಂತ್ರಗಳು ಯಾಕಂದ್ರೆ ಭಾರತ ಎಲ್ಲವೂ ಪೂರ್ತಿ ಒಂದೇ ಸಲ ವರ್ಣಾಶ್ರಮ ಧರ್ಮಕ್ಕೆ ಒಳಪಡಲಿಲ್ಲ ಅಥವಾ ಒಂದೇ ಸಲ ಕೃಷಿ ವಿಸ್ತರಣೆಗೂ ಕೂಡ ಒಳಪಡಲಿಲ್ಲ ಬೇರೆ ಬೇರೆ ಜನಪದಗಳು ಬುಡಕಟ್ಟುಗಳು ಸೇರಿ ರಚಿಸಿಕೊಂಡಿದ್ವು ಹಲವು ಬುಡಕಟ್ಟುಗಳು ಸೇರಿ ಕುಲಗಳಾಗಿ ಕೆಲವು ಕುಲಾಧಿಪತ್ಯಗಳು ಬೆಳೆದವು ಕೆಲವು ಗಣತಂತ್ರಗಳಾಗಿ ನೆಲೆಗೊಂಡಿದ್ದು ಅವುಗಳದ್ದೇ ಆಡಳಿತ ಪದ್ಧತಿ ಇತ್ತು ಅವೆಲ್ಲವೂ ಕೂಡ ಸಮಾನತೆಯನ್ನು ಮತ್ತು ಸ್ವಾತಂತ್ರ್ಯವನ್ನು ಪ್ರತಿಪಾದನೆ ಮಾಡಬಹುದು ಗಳಿಸಿದ್ದನ್ನ ಬೆಳೆದದ್ದನ್ನ ದುಡಿದದ್ದನ್ನ ಸಮಾನವಾಗಿ ಹಂಚಿ ತಿನ್ನುವ ಅಥವಾ ಇಡೀ ಬುಡಕಟ್ಟಿನ ಸದಸ್ಯರು ಅಥವಾ ಜನತಂತ್ರದ ಸದಸ್ಯರು ಸಮಾನ ಹಕ್ಕನ್ನ ಚಲಾಯಿಸುವಂತಹ ಒಂದು ವ್ಯವಸ್ಥೆ ಅದು ಒಂದು ಕಡೆ ಬೆಳೆಯುತ್ತಿರುವ ಸಾಮ್ರಾಜ್ಯ ಇಲ್ಲಿ ರಾಜತ್ವ ಇದೆ ವಂಶ ಪಾರಂಪರೆಯ ರಾಜತ್ವ ಇದೆ ಈ ರಾಜನಿಗೆ ಈ ಹುದ್ದೆಯನ್ನ ದೇವರೇ ಕರುಣಿಸಿದ್ದಾನೆ ಅಂತ ಹೇಳೋದಕ್ಕೆ ಸನಾತನ ಧರ್ಮ ಇದೆ ಅದನ್ನ ಪ್ರತಿಭಟಿಸಿ ನಮ್ಮ ಸಮಾಜದಲ್ಲಿ ಬೌದ್ಧ ಮತ್ತು ಜೈನ ಧರ್ಮವು ಶುರು ಮುಖ್ಯವಾಗಿ ಇವೆಲ್ಲವೂ ಕೂಡ ಗಣತಂತ್ರಗಳ ಭಾಗವಾಗಿದ್ದಂತಹ ನಾಯಕ ಮನೆತನಗಳು ಅಥವಾ ಅದರ ಒಡೆಯರ ಮನೆತನಗಳ ಮಕ್ಕಳುಗಳಿವರು ವೈಶಾಲಿ ವಂಶ ಲಿಚ್ಚವಿ ವಂಶದವರು ಸಾಕ್ಯ ವಂಶದವರು ಅವರಿಗೆ ಗಣತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಬೆಳೆಯುತ್ತಿರುವ ಸಾಮ್ರಾಜ್ಯ ವ್ಯವಸ್ಥೆಯ ಮೇಲೆ ನಂಬಿಕೆ ಆದ್ದರಿಂದ ಈಗ ಬೌದ್ಧ ಮತ್ತು ಜೈನ ಅನ್ನುವ ಒಂದು ಪ್ರತಿಭಟನಾ ಧರ್ಮ ಸನಾತನ ಅನ್ನುವಂತಹ ಸಾಮ್ರಾಜ್ಯವಾದಿ ಧರ್ಮ ಇವುಗಳ ನಡುವೆ ಸಂಘರ್ಷ ಇದೆ ಆ ಸಂಘರ್ಷ ಮುಂದುವರಿಯಿತು ನಂತರ ಬೌದ್ಧ ಮತ್ತು ಜೈನ ಸೋತು ಅನಿವಾರ್ಯವಾಗಿ ಕೃಷಿ ವಿಸ್ತರಣೆಯ ಅಂಗವಾಗಿ ಶ್ರಮ ವಿಭಜನೆ ಅಗತ್ಯವಾಗಿತ್ತಾದ್ದರಿಂದ ಭಾರತೀಯ ಸಮಾಜದ ಬಹುಪಾಲು ಕುಲಗಳು ಶುದ್ಧವಾಗಿ ಅರಣ್ಯವಾಸಿಯಾಗಿರುವಂತಹ ಕುಲಗಳನ್ನು ಹೊರತುಪಡಿಸಿ ತೀರಾ ದಟ್ಟವಾದ ಅರಣ್ಯಗಳಲ್ಲಿ ಬೇಟೆಗಾರಿಕೆಯನ್ನೇ ಮಾಡ್ತಾ ಇರುವಂತಹ ಅರಣ್ಯಗಳನ್ನು ಹೊರತುಪಡಿಸಿ ಕೃಷಿ ಕ್ಷೇತ್ರದ ಆಸುಪಾಸಲ್ಲಿರುವ ಮತ್ತು ಕೃಷಿ ಕ್ಷೇತ್ರದ ಹತ್ತತ್ರದಲ್ಲಿರುವಂತಹ ಎಲ್ಲ ಸಮುದಾಯಗಳು ಕೂಡ ಈ ಮುಖ್ಯ ಸಮಾಜದ ಜೊತೆಗೆ ಜೋಡಣೆ ಆಗ ಅದನ್ನೊಂದು ಜಾತಿ ಸಮಾಜ ಅಂತ ಕರೆ ಜಾತಿಗಳಿಗೆ ನಿರ್ಬಂಧ ಇತ್ತು ಜಾತಿಗಳಿಗೆ ಹೇರಿಕೆ ಇತ್ತು ಅವುಗಳನ್ನ ಮೇಲೆ ಕೆಳಗೆ ಅಂತ ತೀರ್ಮಾನ ಮಾಡಲಾಯಿತು ಇವೆಲ್ಲವನ್ನ ಒಟ್ಟಾಗಿ ಬೌದ್ಧ ಮತ್ತು ಜೈನ ಪ್ರಶ್ನಿಸಿ ಅವರ ಪ್ರೇರಣೆ ಅವರ ಗಣತಂತ್ರದಿಂದ ಬಂದದ್ದು ಅವರ ಜನಪದ ಜೀವನದಿಂದ ಬಂದದ್ದು ಜಾನಪದಗಳು ಅನ್ನೋದು ಒಂದು ಭೌಗೋಳಿಕವಾಗಿರುವಂತಹ ಒಂದು ಎಲ್ಲೆಕಟ್ಟು ಹಲವು ಬುಡಕಟ್ಟುಗಳು ಸೇರಿ ಪರಸ್ಪರ ಒಪ್ಪಂದದಿಂದ ನಿರ್ಮಾಣ ಮಾಡಿಕೊಂಡಂತಹ ಒಂದು ಸಂಯುಕ್ತ ಆಡಳಿತ ವ್ಯವಸ್ಥೆ ಆಗ ಬೌದ್ಧ ಮತ್ತು ಜೈನ ಬಂದ ಬೌದ್ಧ ಮತ್ತು ಜೈನ ಕೆಲವು ಕಾಲದವರೆಗೆ ಯಾಕೆ ಜನಪ್ರಿಯ ಆಗಿದ್ವು ನಾವು ಆ ಹಿನ್ನೆಲೆಯನ್ನು ನೋಡಿ ಅವು ಮುಖ್ಯವಾಗಿ ಅವು ಸಂಚಾರಿ ಧರ್ಮಗಳು ವಿನಿಮಯವನ್ನ ಮತ್ತು ಬೇರೆ ಬೇರೆ ಬುಡಕಟ್ಟುಗಳ ಜೊತೆಗೆ ಒಂದು ಸಂಪರ್ಕವನ್ನು ಏರ್ಪಡಿಸೋದ್ರಲ್ಲಿ ಬೌದ್ಧ ಭಿಕ್ಕುಗಳು ಜೈನ ಯತಿಗಳು ಬಹಳ ದೊಡ್ಡ ಕೆಲಸವನ್ನು ಮಾಡಿ ಅರಣ್ಯದೊಳಗೆ ಸಂಚರಿಸ್ತಾ ರಸ್ತೆಗಳನ್ನು ನಿರ್ಮಾಣ ಮಾಡೋದು ಅಂತ ಹೇಳಿದ್ರೆ ಭೌತಿಕ ರಸ್ತೆಗಳಲ್ಲ ಅವ್ರು ಓಡಾಡುವ ರಸ್ತೆಗಳೇ ಕ್ರಮೇಣವಾಗಿ ಏನು ಅದಕ್ಕೆ ಅವ್ರ ಹಿಂದುಗಡೆ ಬೇರೆಯವರ ಅನ್ಯಾಯಿಗಳು ಓಡಾಡ್ತಾ ಇದ್ರು ಆದ್ರಿಂದ ಇಲ್ಲಿಯವರೆಗೆ ಸಂಪರ್ಕಿಸಿರದಂತಹ ಅಥವಾ ಮುಖ್ಯ ಸಮಾಜಕ್ಕೆ ಸಂಪರ್ಕಕ್ಕೆ ಬರೆದಿರುವಂತಹ ಎಷ್ಟೋ ಜನ ಸಮುದಾಯಗಳನ್ನು ಅವರು ಹೋಗಿ ಭೇಟಿ ಮಾಡ್ತಾ ಇದ್ರು ಧಾರ್ಮಿಕವಾಗಿರುವಂತಹ ಮತ್ತು ಉನ್ನತವಾಗಿರುವಂತಹ ಕೆಲವು ಮೌಲ್ಯಗಳನ್ನು ಹೇಳ್ಕೊಡ್ತಾ ಇದ್ರು ಸತ್ಯ ಮತ್ತು ಅಹಿಂಸೆಗಳನ್ನು ಹೇಳ್ಕೊಡ್ತಾ ಇದ್ರು ಅದು ಬುಡಕಟ್ಟು ಜನರಿಗೆ ಮತ್ತು ಇತರ ಸಾಮಾನ್ಯ ಜನರಿಗೆ ಸಹಜವಾಗಿ ಆಕರ್ಷಣೀಯವಾಗಿ ಆದರೆ ಕೃಷಿ ವಿಸ್ತರಣೆ ಆಗಲೇಬೇಕಾಗಿದ್ದಂತಹ ಕಾಲಕ್ಕೆ ಕೃಷಿ ವ್ಯವಸ್ಥೆ ಬೆಳೀಲೇಬೇಕಾಗಿರುವಂತಹ ಕಾರಣಕ್ಕೆ ಆ ಧರ್ಮಗಳು ಹೆಚ್ಚು ಕಾಲ ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ವರ್ಣಾಶ್ರಮ ಧರ್ಮವನ್ನ ಅಂದ್ರೆ ವರ್ಣಗಳ ಆಧಾರಿತವಾದ ಶ್ರಮ ವಿಭಜನೆಯನ್ನು ಒಪ್ಪದಕ್ಕೆ ಸಿದ್ಧ ಇದೆ ಆದ್ರಿಂದ ಪ್ರಸ್ತುತವಾಗಿರುವಂತಹ ಸಾಮಾಜಿಕ ಬೆಳವಣಿಗೆಯಲ್ಲಿ ಅಂತಿಮವಾಗಿ ಸನಾತನ ಧರ್ಮ ಅನ್ನುವಂತಹದ್ದು ಅದನ್ನ ವರ್ಣಾಶ್ರಮ ಧರ್ಮ ಅಂದ್ರೆ ಅಥವಾ ಜಾತಿವಾದಿ ಧರ್ಮ ಅಂದ್ರೆ ಅದು ನೆಲೆಗೊಳ್ಳುತ್ತೆ ಆ ನಂತರದ ಕಾಲದಲ್ಲಿ ಅದನ್ನ ವಿರೋಧಿಸೋದಿಕ್ಕೆ ಈ ರೀತಿಯಾದ ಸನಾತನವಾಗಿರುವಂತಹ ಧರ್ಮ ಅವ್ರು ಹೇಳ್ತಾ ಇರುವಂತಹ ಆಚರಣೆಗಳು ಅವ್ರು ಹೇಳ್ತಾ ಇರುವಂತಹ ಪೂಜೆಗಳು ವ್ರತಗಳು ಬ್ರಾಹ್ಮಣ ಶ್ರೇಷ್ಠತೆ ಇತ್ಯಾದಿಗಳನ್ನ ವಿರೋಧಿಸೋದಕ್ಕೋಸ್ಕರವಾಗಿ ಆರಂಭ ಕಾಲದಲ್ಲಿ ಇನ್ನೂ ಹಲವು ಪ್ರತಿಭಟನೆಗಳು ನಡೆದವು ಉದಾಹರಣೆಗೆ ಭಾಗವತ ಪಂಥವು ಕೂಡ ಆ ರೀತಿಯಾಗಿರುವಂತಹದ್ದು ಕೃಷ್ಣನನ್ನ ತನ್ನ ದೇವರನ್ನಾಗಿ ಮಾಡಿಕೊಂಡ ಭಾಗವತ ಪಂಥ ವೈಷ್ಣವ ಪಂಥದ ಆರಂಭ ಅಂತಲೂ ಕೂಡ ಕರೀತೀವಿ
ಜಾತಿಯ ವಿಭೇದ ಇಲ್ಲದೆ ಯಾರು ಬೇಕಾದರೂ ಮೋಕ್ಷಕ್ಕೆ ಹೋಗ್ಬೋದು, ಕೃಷ್ಣನನ್ನು ಆರಾಧಿಸಿದ್ರೆ ಸಾಕು, ಅವನ ಪೂಜೆಯನ್ನು ಕೂಡ ಬರೀ ಬ್ರಾಹ್ಮಣರೇ ಮಾಡಬೇಕು ಅಂತಿಲ್ಲ, ಯಾರು ಬೇಕಾದರೂ ಮಾಡಬಹುದು ಅನ್ನುವ ಒಂದು ನೆಲೆಗಟ್ಟಿನಲ್ಲಿ ಅದು ಪ್ರತಿಪಾದನೆ ಮಾಡಕ್ ಶುರುವಾಯಿತು. ಆ ಹಂತದಲ್ಲಿ ಭಗವದ್ಗೀತೆ ಬಂತು. ಭಗವದ್ಗೀತೆಯು ಮತ್ತೊಂದು ಸಲ ಚಾತುರ್ವರ್ಣ್ಯವನ್ನೇ ಪ್ರತಿಪಾದನೆ ಮಾಡುವ ರೀತಿಯಲ್ಲಿ ಕೃಷ್ಣನ ಬಾಯಿಂದ ಹೇಳಿಸಲ್ಪಟ್ಟ ವಿಧಾನದಲ್ಲಿ ಅದು ಬಂತು. ಅದು ಕೆಲವು ಕಾಲಗಳು ಮುಂದುವರಿಯಿತು. ಆ ರೀತಿಯಾಗಿ ನೂರಾರು ವರ್ಷಗಳು ಭಾರತೀಯ ಸಮಾಜ ಹೆಚ್ಚೆಚ್ಚು ಹೆಚ್ಚೆಚ್ಚು ಕೃಷಿಕರಾಗುತ್ತಾ ಆಗುತ್ತಾ ಆಗುತ್ತಾ ಕೃಷಿ ವ್ಯವಸ್ಥೆ ವಿಸ್ತರಿಸ್ತಾ ವಿಸ್ತರಿಸ್ತಾ ಹೋದಂತೆ ಅಡವಿಯಲ್ಲಿ ಉಳಿದಿರೋ ಜನ ಮಾತ್ರ ಅವರದೇ ಆದಿಮವಾಗಿರುವಂತಹ ಯಾವುದೋ ಕೆಲವು ಧರ್ಮಗಳನ್ನು ಆಚರಿಸ್ತಾ ಇದ್ರು. ಇನ್ನು ಮಿಕ್ಕಂತೆ ಎಲ್ಲ ಕಡೆ ಈ ಪೂಜೆ ಪೂಜಾರಿಕೆ ಮತ್ತು ಗುಡಿ ವ್ರತಗಳು ಹರಕೆಗಳು ಇತ್ಯಾದಿಗಳು ಬೆಳೆದು ಮತ್ತು ಅದರ ಜೊತೆಗೆ ನಮ್ಮ ಜಾತ್ರೆಗಳು ಗ್ರಾಮೀಣ ಜನರ ದೇವತೆಗಳು ಅವು ಕೂಡ ಬೆರೆತು ಈ ಸಂದರ್ಭದಲ್ಲಿ ಅಂದ್ರೆ ಕ್ರಿಸ್ತ ಶಕ 300 ಕ್ರಿಸ್ತ ಪೂರ್ವ 200 ಕ್ರಿಸ್ತ ಶಕ 300ರವರೆಗಿನ ಈ ಕಾಲಾವಧಿಯಲ್ಲಿ ಗ್ರಾಮೀಣ ದೇವತೆಗಳನ್ನು ಅದರಲ್ಲೂ ಸ್ತ್ರೀ ದೇವತೆಗಳನ್ನು ಮಾತೃ ದೇವತೆಗಳನ್ನು ಪುರಾಣೀಕರಿಸಲಾಯಿತು. ಅವುಗಳನ್ನು ವೈದಿಕ ದೇವತೆಗಳೊಂದಿಗೆ ವೈದಿಕ ದೇವರುಗಳೊಂದಿಗೆ ಸಮೀಕರಿಸಲಾಯಿತು. ಆ ಹೊತ್ತಿಗೆ ಸನಾತನ ದೇವತೆಗಳಾಗಿದ್ದಂತಹ ಹಲವಾರು ದೇವರುಗಳ ಜೊತೆಗೆ ಇವುಗಳನ್ನು ಅವತಾರ ಅನ್ನುವ ಒಂದು ಕಲ್ಪನೆಯಲ್ಲಿ ಅವುಗಳ ಜೊತೆಗೆ ಜೋಡಿಸಲಾಯಿತು. ಕಾಳಿ ದುರ್ಗಿ ಇತ್ಯಾದಿಗಳೆಲ್ಲವೂ ಕೂಡ ಪಾರ್ವತಿಯ ಅವತಾರ, ಅದು ಇನ್ನು ಕೆಲವು ದೇವತೆಗಳೆಲ್ಲ ಲಕ್ಷ್ಮಿಯ ಅವತಾರ, ಅದು ಬೀರಪ್ಪ ವೀರಪ್ಪ ಇತ್ಯಾದಿ ದೇವರುಗಳೆಲ್ಲರೂ ಕೂಡ ಶಿವನ ಅವತಾರ. ಒಂದಿಲ್ಲೊಂದು ದೇವರ ಜೊತೆಗೆ ಅದನ್ನು ಆ ರೀತಿಯಾಗಿ ಸಮೀಕರಿಸಲಾಯಿತು. ಅದಕ್ಕೆ ಪುರಾಣಗಳ ರಚನೆ ಬಹಳ ಜೋರಾಗಿ ಕೆಲಸ ಮಾಡಿ ಮಹಾಭಾರತ ರಾಮಾಯಣಗಳು ಬಹಳ ದೊಡ್ಡ ಕಥನಗಳಾಗಿ ಮತ್ತೆ ಮತ್ತೆ ಪ್ರಸ್ತುತ ಪಡಿಸಲ್ಪಟ್ಟಿದ್ದ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವುಗಳಲ್ಲಿ ಜನರ ನೆನಪಿನೊಳಗಿದ್ದಂತಹ ಒಂದು ಪುರಾತನ ಕಥೆ ಇದೆ, ಈ ನೆಲದ ಸಂಘರ್ಷದ ಕಥೆಯೂ ಇದೆ. ಅದರ ಜೊತೆಗೆ ರಾಮಾಯಣ ಮತ್ತು ಮಹಾಭಾರತಗಳ ಮುಖಾಂತರವಾಗಿ ಈ ವರ್ಣಾಶ್ರಮವಾದಿ ಶ್ರಮ ವಿಭಜನೆಯನ್ನ ಜನತೆಯ ನಡುವೆ ನ್ಯಾಯಬದ್ಧಗೊಳಿಸೋದಕ್ಕೆ ಬೇಕಾಗಿರುವಂತಹ ನೀತಿ ಬೋಧನೆ ಇದೆ. ಆದ್ದರಿಂದಲೇ ಈ ಮಹಾಭಾರತ ಮತ್ತು ರಾಮಾಯಣಗಳನ್ನ ಮೊದಲು ಹಾಡುತ್ತಿದ್ದಂತಹ ಪಾರಂಪರಿಕವಾಗಿ ಹಾಡುತ್ತಿದ್ದಂತಹ ಸೂತರು ಮತ್ತು ನಟರಿಂದ ತಮ್ಮ ಕೈಗೆತ್ತಿಕೊಂಡು ಅದನ್ನ ಸಂಸ್ಕೃತದಲ್ಲಿ ಗ್ರಂಥಸ್ಥಗೊಳಿಸಿ ಮೂಲ ಕಥೆಯಲ್ಲಿ ಇರುವುದನ್ನ ಇಲ್ಲದಿರುವುದನ್ನೆಲ್ಲವನ್ನು ವಿಸ್ತರಿಸಿ ಇವರಿಗೆ ಬೇಕಾದ ನೀತಿಗಳನ್ನೆಲ್ಲ, ಯಾಕಂದ್ರೆ ಮಹಾಭಾರತದ ಮೂಲ ಕಥೆಯಲ್ಲಿ ಭಗವದ್ಗೀತೆ ಇತ್ತು ಅಂತ ಯಾರು ಹೇಳ್ತಾ ಇಲ್ಲ. ವ್ಯಾಸ ಭಾರತದಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದು ಗುಪ್ತರ ರಾಜ್ಯಾಡಳಿತ ಕಾಲದಲ್ಲೋ ಅಥವಾ ಮಹಾಭಾರತವನ್ನ ಸಂಸ್ಕೃತದಲ್ಲಿ ಗ್ರಂಥಸ್ಥಗೊಳಿಸುವ ಕಾಲಘಟ್ಟದಲ್ಲೋ ಭಗವದ್ಗೀತೆಯನ್ನು ಅದರೊಳಗಡೆ ಇರಿಸಲಾಯಿತು. ಮತ್ತು ಭಗವದ್ಗೀತೆ ಅನ್ನುವಂಥದ್ದು ಆಗಿದ್ದಂತಹ ಹಲವು ವೈದಿಕ ತತ್ವದರ್ಶನಗಳು ಮತ್ತು ಅವೈದಿಕ ತತ್ವದರ್ಶನಗಳ ಹಲವು ಅಂಶಗಳನ್ನು ಬೆರೆಸಿಕೊಂಡು ಒಟ್ಟಾರೆಯಾಗಿ ಚಾತುರ್ವರ್ಣ್ಯವನ್ನು ಕ್ರಮಬದ್ಧಗೊಳಿಸುವುದಕ್ಕೆ ಬೋಧಿಸಿದಂತಹ ಬೋಧನೆಯಾಗಿತ್ತು. ಇದು ಕಥನಗಳ ರೂಪದಲ್ಲಿ ನಡೀತಾ ಇತ್ತು. ಹೆಚ್ಚು ಕಡಿಮೆ ಕ್ರಿಸ್ತಪೂರ್ವ 200 ಕ್ರಿಸ್ತ ಶಕ 300ರ ಈ ಅವಧಿಯೊಳಗಡೆ ಮನುಧರ್ಮಶಾಸ್ತ್ರವು ಮನುಧರ್ಮಶಾಸ್ತ್ರದ ಬಹಳ ಮುಖ್ಯವಾಗಿರುವ ಕೆಲಸ ಈ ಜಾತಿ ಪದ್ಧತಿಯನ್ನು ಸಮರ್ಥಿಸು ಸಮಾಜದಲ್ಲಿರುವ ಬೇರೆ ಬೇರೆ ಜಾತಿಗಳಿಗೆ ನಿಗದಿಪಡಿಸಲಾಗಿರುವ ಸ್ಥಾನಮಾನಗಳೇನು, ಜವಾಬ್ದಾರಿಗಳೇನು, ಅವರ ಕರ್ತವ್ಯಗಳೇನು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಅದು ಒಂದು ರೀತಿಯಲ್ಲಿ ಆ ಕಾಲಘಟ್ಟದಲ್ಲಿ ಸನಾತನ ಸಮಾಜ ಅಥವಾ ವೈದಿಕ ಸಮಾಜ ಬಯಸಿದಂತಹ ಒಂದು ಸಮಾಜ ನಿರ್ಮಾಣವನ್ನು ನೆರವೇರಿಸೋದಕ್ಕೆ ಬಂದಂತಹ ಒಂದು ಶಾಸ್ತ್ರ ಗ್ರಂಥ. ಇದು ಮಹಾಭಾರತ ರಾಮಾಯಣಗಳು ಜನರಿಂದ ಹಾಡಲ್ಪಡ್ತಾನೆ ಇದ್ದಾವೆ, ಯಾಕಂದ್ರೆ ಅದರ ಮುಖ್ಯಸ್ಥರಾಗಿ ಮುಖಂಡರಾಗಿ ಕಥಾನಾಯಕರಾಗಿ ಇವರ ಮೂಲಜರೇ ಇದ್ದಾರೆ. ಬುಡಕಟ್ಟು ಸಮುದಾಯದ ಮುಖಂಡರಿದ್ದಾರೆ, ಇವರಿಗೆಲ್ಲರಿಗೂ ಬಹಳ ಪ್ರೀತಿಪಾತ್ರರಾಗಿರುವ ಇವರು ಪೂಜೆ ಮಾಡ್ತಿದ್ದ ದೇವರುಗಳೇ ಅದರ ಮುಖಂಡರು ಮತ್ತು ನಾಯಕರಾಗಿದ್ದಾರೆ. ಅದರಿಂದಾಗಿ ಜನಗಳು ಅದನ್ನು ಸ್ವೀಕರಿಸಕ್ಕೂ ಶುರು ಮಾಡಿದ್ದಾರೆ. ಇದೊಂದು ಒಂದು ರೀತಿಯಲ್ಲಿ ಈ ಸಂಕರವನ್ನು ಸಾಧಿಸುವ ಮುಖಾಂತರವಾಗಿ ಜಾತಿ ಸಮಾಜವನ್ನ ನಮ್ಮ ಸಂಸ್ಕೃತಿಯಲ್ಲಿ ಗಟ್ಟಿಗೊಳಿಸಲಾಯಿತು. ಆ ಸಮೀಕರಣ ಬಹಳ ಮುಖ್ಯವಾಗಿರುವಂತದ್ದಾಗಿತ್ತು. ತತ್ವ ಅವರದ್ದಾಗಿತ್ತು, ವರ್ಣಾಶ್ರಮ ಧರ್ಮದ್ದಾಗಿತ್ತು. ಆದ್ರೆ ಆ ತತ್ವ ಬೋಧನೆಯನ್ನ ಮಾಡುವುದಕ್ಕೆ ಬಳಸಿದ ಕಥೆಗಳು ಅವು ಈ ನೆಲದ ಕಥೆಗಳಾಗಿ ಅದು ರಾಮಾಯಣ ಮಹಾಭಾರತ ಅನ್ನುವಂಥದ್ದು ಬಹಳ ವ್ಯಾಪಕವಾಗಿ ಸೂತರಿಂದ ಇತ್ಯಾದಿ ಮೌಖಿಕ ಕಥನಕಾರರಿಂದ ಚಿರಪರಿಚಿತವಾಗಿದ್ದಂತು. ಅಕ್ಷರವೇ ಬರೆದಿರುವ ಜನರಿಗೂ ಅದು ಬಹಳ ಚೆನ್ನಾಗಿ ಕಥೆ ಗೊತ್ತಿತ್ತು. ಮಹಾಭಾರತ ರಾಮಾಯಣದ ಮುಖ್ಯ ಪಾತ್ರಗಳೆಲ್ಲರ ಮನಸ್ಸಿನಲ್ಲೂ ಇತ್ತು.
ಅದರೊಳಗಡೆ ಒಂದು ವಾಸ್ತವಿಕ ಸಂಘರ್ಷದ ಕಥನವೂ ಇತ್ತು. ಅದರೊಳಗದು ಒಂದು ಕುಲಕಥನದ ನೆನಪಿನ ರೀತಿಯಲ್ಲಿಯೂ ಒಂದು ಕಾಲಘಟ್ಟದಲ್ಲಿ ಬೆಳೆದ ವಿಕಾಸ ಕ್ರಮದ ದಾಖಲೆಯ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಈ ಕಾಲಘಟ್ಟದಲ್ಲಿ ಬಂದಂತಹ ಹಲವು ಬಂಡುಕೋರ ಪಂಥಗಳು, ಈಗ ಚಾರ್ವಾಕ ಬಂದಿದ್ದ ಈ ಸಮಯದಲ್ಲಿ, ಭಾಗವತ ಬಂದಿದ್ದು ಆ ಸಮಯ, ಕ್ರಿಸ್ತ ಪೂರ್ವ 6 ಕ್ರಿಸ್ತ ಶಕ 300 ಒಳಗೆ ಹಲವು ದಾರ್ಶನಿಕ ಪಂಥಗಳು ಬಂದು ಅವು ಚಾತುರ್ವರ್ಣ್ಯವನ್ನು ಒಪ್ತಾ ಇರಲಿಲ್ಲ, ಸ್ವರ್ಗ ನರಕಗಳನ್ನು ಒಪ್ತಾ ಇರಲಿಲ್ಲ, ಪುನರ್ಜನ್ಮವನ್ನು ಒಪ್ತಾ ಇರಲಿಲ್ಲ, ಕರ್ಮ ಅನ್ನುವಂಥದ್ದು ನಮ್ಮನ್ನು ಮುಂದಿನ ಜನ್ಮದಲ್ಲೂ ಕಾಡುತ್ತದೆ ಅನ್ನೋದು ಹೇಳಿ ಒಪ್ತಿರಲಿಲ್ಲ. ನಾವು ಕೀಳು ಜಾತಿಗಳೆಲ್ಲ ಹುಟ್ಟಿ ಕಷ್ಟ ಅನುಭವಿಸ್ತಾ ಇರೋದಕ್ಕೆ ಕಾರಣ ನಮ್ಮ ಪೂರ್ವಜನರ ಕರ್ಮ ಅನ್ನೋದನ್ನು ಕೂಡ ಅವ್ರು ಒಪ್ತಾ ಇರಲಿಲ್ಲ ಅಂತ ಹಲವು ಪಂಥಗಳು ಬಂದು ಹಲವಾರು ಹೆಸರುಗಳು ಕೂಡ ಇದೆ. ಲೋಕಾಯತ ದರ್ಶನದಲ್ಲಿ ಅದ್ರ ಪಟ್ಟಿ ಇದೆ. ಮಕ್ಕಳಿ ಘೋಷಾಲ, ಅಜಿತ, ಕೇಶ ಕುಂಬಳಿ ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಬುದ್ಧ ಮತ್ತು ಮಹಾವೀರನ ಸಮಕಾಲೀನರು ಅಥವಾ ಸ್ವಲ್ಪ ಕಿರಿಯ ಸಮಕಾಲೀನರು. ಇದು ಕೂಡ ಒಂದು ದರ್ಶನವಾಗಿದೆ. ಆನಂತರ ಇದು ಒಂದು ರೀತಿಯಲ್ಲಿ ಒಂದು ಊಳಿಗೆ ಮಾನ್ಯತೆ ಎನ್ನುವಂಥದ್ದು ಸಮಾಜವನ್ನು ಪೂರ್ತಿ ಆವರಿಸಿದ ಮೇಲೆ ಎಲ್ಲ ಕಡೆಯೂ ಕೂಡ ಪುರೋಹಿತ ಶಾಹಿ, ಸನಾತನ ಧರ್ಮ, ಪೂಜಾಕ್ರಮ ಮತ್ತು ಜಾತಿ ಸ್ಥಾನಮಾನಗಳ ಒಂದು ರೀತಿಯ ನಿಗದೀಕರಣ. ಅದಕ್ಕೆ ವಿನಾಯಿತಿ ಇರಲಿಲ್ಲ ಅಂತ ಏನಿಲ್ಲ. ವಿನಾಯಿತಿಗಳಿದ್ದು ಪ್ರಾದೇಶಿಕವಾಗಿದ್ದು ಯಾವ ಜಾತಿಯ ಸ್ಥಾನ ಏನೇನು ಅನ್ನೋದು, ಆದರೆ ಅದರಲ್ಲಿ 2 ಬಿಂದುಗಳು ತೀರ್ಮಾನ ಆಗಿ ಅದರ ಮೇಲ್ತುದಿಯಲ್ಲಿ ಬ್ರಾಹ್ಮಣರು, ಕೆಳತುದಿಯಲ್ಲಿ ಪಂಚಮರು ಅವರು ನಿಲ್ಲಿಸಲ್ಪಟ್ಟಿದ್ರು. ಶೂದ್ರರು 3 ಹಂತದಲ್ಲಿದ್ರು. ಆ ಶೂದ್ರ ಜಾತಿಯಲ್ಲಿ ಯಾವ್ಯಾವ ಜಾಗದಲ್ಲಿ ಯಾರು ಪ್ರಬಲ ವ್ಯವಸಾಯಿಕ ಜಾತಿಯೋ ಅವರಿಗೆ ಸ್ವಲ್ಪ ಉನ್ನತ ಸ್ಥಾನ ಇರ್ತಿತ್ತು, ಯಾರು ಸೇವಾನಿರತ ಜಾತಿಗಳು ಅವರಿಗೆ ಸ್ವಲ್ಪ ಕಡಿಮೆ ಸ್ಥಾನ ಇರ್ತಿತ್ತು, ಉತ್ಪಾದಕವಾಗಿರುವ ದೈಹಿಕ ಶ್ರಮದಲ್ಲಿ ತೊಡಗುವಂತಹ ಜಾತಿಗಳು ಇನ್ನೂ ಸ್ವಲ್ಪ ಕಡಿಮೆ ಸ್ಥಾನದಲ್ಲಿತ್ತು. ಈ ರೀತಿಯಾದ ಶ್ರಮದ ಹಂಚಿಕೆಯನ್ನು ಏರ್ಪಾಟು ಮಾಡೋದಕ್ಕೆ ಬೇಕಾಗಿರುವ ಒಂದು ವ್ಯವಸ್ಥೆ, ಒಂದು ಸಾಮಾಜಿಕ ಸಿದ್ಧಾಂತ ಆ ಕಾಲದಲ್ಲಿ ಜಾರಿಗೆ ಬಂತು. ಈ ಊಳಿಗ ಮಾನ್ಯತೆ ಅನ್ನುವುದನ್ನು ನಾವು ಯಾವ ರೀತಿ ಕರಿತೀವಿ ಅಂತ ಹೇಳಿದ್ರೆ, ಇದು ಮೇಲಿನಿಂದ ಹೇರಲ್ಪಟ್ಟಿರುವಂತಹ ಊಳಿಗ ಮಾನ್ಯತೆ. ಊಳಿಗ ಮಾನ್ಯತೆ ಅಂದ್ರೆ ಪ್ರಭು ಮತ್ತು ವೃತ್ತಿಯ ಸಂಬಂಧ, ಆಳು ಮತ್ತು ಮಾಲೀಕ ಸಂಬಂಧ, ದುಡಿದು ನಾವು ಕೆಲವರಿಗೆ ಕೊಡಬೇಕು ಕೆಲವರು ಅದನ್ನು ಪಡಿಬೇಕು ಅನ್ನುವಂತಹ ಸಂಬಂಧಕ್ಕೆ ಉಳಿಗ ಮಾನ್ಯ ಸಂಬಂಧ ಅಂತ, ಉಳಿಗ ಮಾಡುವುದು. ಇದು ಮೇಲಿನಿಂದ ಹೇರಲ್ಪಟ್ಟಿದ್ದು ಅಂತ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ವಿಕಾಸ ಕ್ರಮದಲ್ಲಿ ಇಲ್ಲಿದ್ದ ಬುಡಕಟ್ಟುಗಳೊಳಗೇನೆ ವಿಸ್ತಾರವಾದ ಶ್ರಮ ವಿಭಜನೆ ನಡೆದು ಅವರೊಳಗಡೆಯೇ ವರ್ಣಗಳು ಅಥವಾ ವರ್ಗಗಳು ಬೆಳೆದು ಆನಂತರದಲ್ಲಿ ಆ ಸಮಾಜದಲ್ಲಿ ಆಡಳಿತ ವ್ಯವಸ್ಥೆ ಒಂದು ಬಲಗೊಂಡು ಅಲ್ಲಿ ರಾಜರು ಬಂದು ಇತ್ಯಾದಿಯಾಗಿ ಬೆಳೆದು ಆ ರೀತಿಯಾಗಿ ಸಹಜ ವಿಕಾಸ ಕ್ರಮದಲ್ಲಿ ಬೆಳೆದದ್ದಲ್ಲ. ಉತ್ತರ ಭಾರತದಲ್ಲಿ ಏನು ಮಹಾಸಾಮ್ರಾಜ್ಯಗಳಿದ್ವು, ಅದು ಮಗಧ ಸಾಮ್ರಾಜ್ಯ, ಕೋಸಲ ಸಾಮ್ರಾಜ್ಯ ಇತ್ಯಾದಿ ಸಾಮ್ರಾಜ್ಯಗಳು ಯಾವ್ದು ಬಂದವು, ಅವು ಇಡೀ ಭಾರತೀಯ ಭೂಖಂಡದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಬಗೆಯದಾಗಿರುವಂತಹ ಒಂದು ವ್ಯವಸಾಯಿಕ ಶ್ರಮ ವಿಭಜನೆಯ ಮತ್ತು ಭೂಮಿ ಒಡೆತನದ ಪ್ರಶ್ನೆಯನ್ನು ಅವು ನಿರ್ಧರಿಸಿದವು ಮತ್ತು ಅದಕ್ಕೆ ಅವರದೇ ಶಾಸ್ತ್ರ ಗ್ರಂಥಗಳನ್ನು ಇರುವಂತಹ. ಈ ಬೆಳವಣಿಗೆ ನಡೀತಾ ಇದ್ದಾಗ ಕರ್ನಾಟಕದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ 12 ಶತಮಾನದ ಹೊತ್ತಲ್ಲಿ ಒಂದು ರೀತಿಯ ಬದಲಾವಣೆ ಬಂತು, ಬೆಳವಣಿಗೆ ಬಂತು. ಈಗ ಸಮಾಜದಲ್ಲಿ ಒಟ್ಟಾರೆಯಾಗಿ ದೊಡ್ಡ ಭೂಮಾಲಿಕ ವರ್ಗಗಳಿದ್ದಾವೆ, ದೊಡ್ಡ ದೊಡ್ಡ ಅಗ್ರಹಾರಗಳಿವೆ, ದೊಡ್ಡ ದೊಡ್ಡ ಗುಡಿ ಸಂಕೀರ್ಣಗಳಿವೆ, ದೊಡ್ಡ ದೊಡ್ಡ ಪೂಜಾಕ್ರಮಗಳಿದ್ದಾವೆ, ಕೆಲವು ಜಾತಿಗಳವರನ್ನ ಮುಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವ್ಯವಸ್ಥೆ ಏರ್ಪಟ್ಟಿದೆ, ಕೆಲವರಿಗೆ ಗುಡಿಯೊಳಗಡೆ ಪ್ರವೇಶ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಏರ್ಪಟ್ಟಿದೆ. ಇನ್ನೂ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ರೀತಿ ದುಡಿಮೆ ಮಾಡುವ ಶೂದ್ರ ಮತ್ತು ದಲಿತ ಜಾತಿಗಳು ತಾವು ದುಡಿದ ಪ್ರತಿಫಲಕ್ಕೆ ತಾವು ಅರ್ಹರಾಗಿರುವುದಿಲ್ಲ ಮತ್ತು ಒಡೆಯರಾಗಿರುವುದಿಲ್ಲ. ಇದು ಬಹಳ ವಿಚಿತ್ರವಾಗಿರುವಂತಹ ಸ್ಥಿತಿ. ರೈತರು ಭೂಮಿಯನ್ನ ಅಗ್ರಹಾರಗಳಿಂದಲೋ ರಾಜನಿಂದಲೋ ಅಥವಾ ಯಾವುದಾದ್ರೂ ಒಂದು ಮಟ್ಟದಿಂದಲೋ ಗುಡಿಯಿಂದಲೋ ಅವರು ಎರವಲು ಪಡಿಬೇಕು, ಇಲ್ಲ ಭೂಮಾಲೀಕರ ಒಕ್ಕಲಾಗಿರಬೇಕು. ಅವರ ಅಗ್ರಹಾರದ ಒಕ್ಕಲು, ಮಠದ ಒಕ್ಕಲು,
ದೇವಸ್ಥಾನ ಸಂಕೀರ್ಣದ ಒಕ್ಕಲು ಅಥವಾ ಭೂಮಾಲಿಕನ ಒಕ್ಕಲು, ಅದೆಲ್ಲವನ್ನ ಅದರ ಒಡೆತನವನ್ನ ಯಾರು ಕೊಟ್ಟಿದ್ದಾರೆ ಅವರಿಗೆ? ರಾಜ ಕೊಟ್ಟಿದ್ದಾರೆ. ರಾಜ ಅದನ್ನು ಕೊಡೋದಕ್ಕೆ ಏನ್ ಹಕ್ಕಿದೆ? ಶಾಸ್ತ್ರಗಳು ಹೇಳ್ತಾ ಇದೆ ರಾಜನೇ ಪ್ರತ್ಯಕ್ಷ ದೇವತ, ಸಿಂಹಾಸನದ ಅಧಿಕಾರವನ್ನು ದೇವರೇ ಅದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಯಾರು? ಪುರೋಹಿತರು ಸಾಕ್ಷಿ. ಈ ರೀತಿಯಾಗಿರುವ ವ್ಯವಸ್ಥೆಯಲ್ಲಿ ದೇವಸ್ಥಾನ, ಪುರೋಹಿತ, ರಾಜ ಮತ್ತು ದುಡಿಮೆಯ ಶೋಷಣೆ ಇವೆಲ್ಲವೂ ಸೇರಿಕೊಂಡ ಸಾಮಾಜಿಕ ಸನ್ನಿವೇಶದಲ್ಲಿ ವ್ಯವಸಾಯದ ಉತ್ಪಾದನೆ ಬೆಳೆದಂತೆಲ್ಲ ಬೆಳೆದಂತೆಲ್ಲ ಈ ಸಮಾಜದಲ್ಲಿ ವ್ಯವಸಾಯ ಸಮಾಜದ ಕೆಲವು ಅಗತ್ಯಗಳನ್ನು ಪೂರೈಸೋದಕ್ಕೆ ಕುಶಲಕರ್ಮಿಗಳ ಬೆಳವಣಿಗೆ ಆಯಿತು. ಇದು ಮತ್ತೊಂದು ಹಂತದ ಶ್ರಮ ವಿಭಜನೆ ಅಂತ ಕರೀವಿ. ಈ ಕಸುಬುಗಳು ಇದ್ದುವು, ಆದ್ರೆ ಇವು ಸಮುದಾಯವಾಗಿ ಒಂದು ಗುಂಪಾಗಿ ನಡೆಸುವಂತಹ ಒಂದು ಪರಿಸ್ಥಿತಿ 12ನೇ ಶತಮಾನದ ಹೊತ್ತಿಗೆ ಕುಶಲಕರ್ಮಿ ಜಾತಿಗಳು ಅಂತ ಕರೀವಿ. ಎಲ್ಲರೂ ಕೂಡ ಒಂದಲ್ಲ ಒಂದು ಬಗೆಯ ಸರಕು ಉತ್ಪಾದನೆಯಲ್ಲಿ ತೊಡಗಿರು. ಚಮ್ಮಾರ, ನೇಕಾರ, ಕುಂಬಾರ ಇತ್ಯಾದಿಯಾಗಿ ಇಲ್ಲ ಸೇವಾ ನಿರತರಾಗಿರು. ಕಡಪದ, ಮಡಿವಾಳ, ಅಂಬಿಗ ಇವರಿಬ್ಬರಿಗೂ ಕೂಡ ಈ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಎರಡು ವರ್ಗದ ಸಮುದಾಯಗಳಿಗೆ ಸ್ವತಂತ್ರ ಅನ್ನೋದಿಲ್ಲ. ಇವರು ಎಷ್ಟೇ ದುಡಿಮೆ ಮಾಡಿದರೂ ಇವರ ಜೀವನಕ್ಕೆ ಬೇಕಾಗಿರುವಂತಹ ಕಾಳು ಕಡಿಗಳನ್ನು ಮಾತ್ರ ಮಾಲೀಕ ವ್ಯವಸ್ಥೆ ಒದಗಿಸ್ತಾ ಇತ್ತೇ ಹೊರತು ತಾವು ಹೆಚ್ಚುವರಿಯಾಗಿ ಗಳಿಸಿದ್ದು ಅಥವಾ ದುಡಿದದ್ದು ಅದನ್ನ ಇವರು ಒಡೆತನ ಹೊಂದುವುದಕ್ಕೆ ಅವಕಾಶ ಇತ್ತು. ಆಗ 12ನೇ ಶತಮಾನದಲ್ಲಿ ಭಕ್ತಿ ಪಂಥದ ಹೆಸರಲ್ಲಿ, ಶೈವ ಭಕ್ತಿ ಪಂಥದ ಹೆಸರಲ್ಲಿ ಒಂದು ಆಂದೋಲನವನ್ನು ಶುರು ಮಾಡಿದರು. ಅದು ಏಕಕಾಲದಲ್ಲಿ ಸಾಮಾಜಿಕ ಬಂಡಾಯವೂ ಆಗಿತ್ತು, ತಮ್ಮ ಶ್ರಮದ ಪ್ರತಿಫಲದ ಬಿಡುಗಡೆಗೋಸ್ಕರವಾಗಿ ನಡೆದಂತಹ ಆಂದೋಲನವೂ ಆಗಿತ್ತು. ಅದಕ್ಕೆ ಪೂರ್ವಕವಾಗಿ ಅವರಿಗೊಂದು ಲೋಕದೃಷ್ಟಿಯೂ ಬೇಕು, ಒಂದು ತಾತ್ವಿಕ ದರ್ಶನವೂ ಬೇಕಿತ್ತು. ಯಾಕಂದ್ರೆ ಅವರ ಮನಸ್ಸನ್ನು ಬಿಡುಗಡೆಗೊಳಿಸೋದಕ್ಕೆ ಬೇಕಾಗಿರುವ ತಾತ್ವಿಕ ದೃಷ್ಟಿಯನ್ನು ಇಟ್ಟುಕೊಂಡ ಮೇಲೆ ಮಾತ್ರವೇ ಅವರು ಈ ಸಾಮಾಜಿಕ ಸಂರಚನೆಯ ನೆಲೆಗಟ್ಟನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಆಗ. ಇವೆರಡರ ಪರಸ್ಪರ ಸಂಬಂಧ ಆದ ಈ ಸಾಮಾಜಿಕ ಸಂರಚನೆ ಎನ್ನುವಂಥದ್ದು ಅಲೌಕಿಕವಾದದ್ದು, ದೇವರಿಂದ ಅನುಮೋದಿಸಲ್ಪಟ್ಟದ್ದು, ಶಾಸ್ತ್ರಗಳಿಂದ ಅನುಮೋದಿಸಲ್ಪಟ್ಟದ್ದು, ರಾಜನಿಂದ ಅನುಮೋದಿಸಲ್ಪಟ್ಟದ್ದು. ರಾಜನೇ ನೇಮಿಸಿರುವಂತಹ ಭೂ ಮಾಲೀಕರು, ರಾಜನೇ ಕೊಟ್ಟಿರುವ ಭೂದಾನಗಳ ಮುಖಾಂತರವಾಗಿ ಅಗ್ರಹಾರಗಳು, ರಾಜನೇ ಕೊಟ್ಟಿರುವಂತಹ ಕೊಡುಗೆಗಳ ಮುಖಾಂತರವಾಗಿ ಗೂಡಿ ಸಂಕೀರ್ಣಗಳು ಇವರ ಶ್ರಮವನ್ನು ದೋಚ್ತಾ ಇದೆ. ಅದರಿಂದ ಈಗ ಅವರು ಏಕಕಾಲದಲ್ಲಿ ಮೂರು ಕೆಲಸಗಳನ್ನು ಮಾಡುವರು. ಒಂದು, ಈ ಆಧ್ಯಾತ್ಮಿಕ ದರ್ಶನದಿಂದ, ಈ ದೈವಿಕ ದರ್ಶನದಿಂದ ತಮ್ಮನ್ನು ಅವರು ಬೇರ್ಪಡಿಸಿಕೊಂಡು ಬೇರೆಯದೇ ಒಂದು ಆಧ್ಯಾತ್ಮಿಕ ದರ್ಶನವನ್ನು ಅಥವಾ ಲೋಕದರ್ಶನವನ್ನು ಅವರು ಮುಂದಿಸಬೇಕು. ಅದು ದೇವರಿಗೆ ಸಂಬಂಧಪಟ್ಟ ನಿಲುವೇ ಆಗಿರುತ್ತೆ ಸಹಜವಾಗಿ. ಆ ಕಾಲಘಟ್ಟದಲ್ಲಿ ಅದನ್ನು ಪೂರ್ತಿ ಭೌತವಾದಿಯಾಗಿರುವಂತಹ ವೈಚಾರಿಕ ನೆಲೆಯಿಂದ ಅವರು ಮಂಡಿಸೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ಸಂಬಂಧಪಟ್ಟ ಪರಿಭಾಷೆಯಲ್ಲೇ ಅದನ್ನು ಮಂಡಿಸ್ತಾರೆ, ಧಾರ್ಮಿಕ ಪರಿಭಾಷೆಯಲ್ಲೇ ಅದನ್ನು ಮಂಡಿಸ್ತಾರೆ. ಅದು ಎರಡು ಕೆಲಸಗಳನ್ನು ಈಡೇರಿಸುವಂತದ್ದಾಗಿತ್ತು. ಒಂದು, ತಮ್ಮ ಶ್ರಮಶಕ್ತಿಯನ್ನ ಬಿಡುಗಡೆಗೊಳಿಸಿಕೊಳ್ಳುವುದು ಈ ಉಳಿಗಮಾನ್ಯ ಶಕ್ತಿ. ಎರಡನೆಯದು, ತಾವು ದುಡಿದ ಫಲವನ್ನು ತಾವೇ ಅನುಭವಿಸುವುದಕ್ಕೆ ಬೇಕಾಗಿರುವ ಸ್ವಾತಂತ್ರ್ಯವನ್ನು ಗಳಿಸು. ಇದಕ್ಕೋಸ್ಕರವಾಗಿ ಅದನ್ನು ಹೊಸ ಮತಪಂಥವಾಗಿ, ದಾರ್ಶನಿಕ ಪಂಥವಾಗಿ ಆರಂಭ ಆಯಿತು. ಎಲ್ಲ ಕುಶಲಕರ್ಮಿ ಜಾತಿಗಳು ಕೂಡ ಒಂದು ಕುಲವಾಗಿ ಮಾರ್ಪಟ್ಟರು. ತಮ್ಮ ತಮ್ಮ ಜಾತಿ ಹೆಸರುಗಳ ಸಮೇತವಾಗಿ ಒಂದು ಐಕ್ಯ ಕುಲವಾಗಿ ತಮ್ಮನ್ನ ಶರಣರು ಅಂತ ಕರೆದು, ಅದೊಂದು ಕುಲ ಪ್ರಕ್ರಿಯೆ, ಕುಲ ಸಂರಚನಾ ಪ್ರಕ್ರಿಯೆ. ಎಲ್ಲ ಸೇವಾನಿರತ ಜಾತಿಗಳು, ಎಲ್ಲ ಕುಶಲಕರ್ಮಿ ಜಾತಿಗಳು ತಮ್ಮ ಜಾತಿ ಮಿತಿಗಳ ಆಚೆಗೆ, ಜಾತಿ ಗಡಿಗಳ ಆಚೆಗೆ ಶಿವಶರಣರು ಅನ್ನುವ ಅಥವಾ ಶರಣರು ಅನ್ನುವಂತಹ ಒಂದು ಸಾಮಾನ್ಯ ನಾಮಧೇಯವನ್ನು ಇಟ್ಕೊಂಡು ಅವರು ಒಂದು ಐಕ್ಯ ವೇದಿಕೆಯನ್ನು ರಚಿಸಿಕೊಂಡು ಅದನ್ನೇ ನಾವು ಇವತ್ತು ವಚನ ಚಳವಳಿ ಅಂತ ಕರೀತೀವಿ.
ಅವರ ನಿಲುವು ಸ್ಪಷ್ಟವಾಗಿತ್ತು. ಅವರ ಸಾಮಾಜಿಕ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ತರ ಇತ್ತು. ಅವರು ಹೇಳಿದ್ರು ಈ ದೇವಸ್ಥಾನ ಬೇಕಿಲ್ಲ. ದೇವಸ್ಥಾನ ಬೇಕಿಲ್ಲ ಅಂತ ಕುಶಲಕರ್ಮಿಗೆ ಯಾಕೆ ಅನಿಸುತ್ತೆ? ಅವನಿದ್ದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವನ ಶ್ರಮವನ್ನು ದೋಚುವುದರಲ್ಲಿ ಬಹಳ ದೊಡ್ಡ ಸಾಧನ ಆಗಿದ್ದುದು ಆ ದೇವಸ್ಥಾನ. ಈ ಪೂಜಾರಿ ಬೇಕಿಲ್ಲ, ಯಾಕಂದ್ರೆ ದೇವರಿಗೂ ಮತ್ತು ಅವರಿಗೂ ಇವನು ಅಡ್ಡ ಮತ್ತು ಕಾನೂನು ಮಾಡಿದ್ದಾನೆ. ಕೆಲವರು ದೇವಸ್ಥಾನಕ್ಕೆ ಬರಬಹುದು, ಕೆಲವರು ಬರಬಾರದು. ಆದ್ರಿಂದ ನಿಮ್ಮ ಮತತತ್ವ ಶಾಸ್ತ್ರಗಳು ಕೂಡ ಸುಳ್ಳು, ಯಾಕೆಂದ್ರೆ ನೀವು ನಮ್ಮನ್ನ ಇವರ ಶ್ರಮವನ್ನ ಸಂಕೋಲೆಯಲ್ಲಿ ಇಡೋದಕ್ಕೆ ಬೇಕಾಗಿರುವ ನೀತಿಗಳನ್ನು ಹೇಳಿದ್ರೆ ಅದು ಮನೋಧರ್ಮಶಾಸ್ತ್ರವೂ ಆಗಿದೆ. ಮನೋಧರ್ಮಶಾಸ್ತ್ರ ಆಗಿರ್ಬೋದು, ಆ ಕಾಲಕ್ಕೆ ಜಾರಿಗೆ ಬಂದಂತಹ ಇತರ ಸಾಮಾಜಿಕ ಶಾಸ್ತ್ರಗಳಾಗಿರ್ಬೋದು, ಅವುಗಳ ಮುಖ್ಯ ಗುರಿ ಏನು? ಇವರ ಸಾಮಾಜಿಕ ಬಂಧನವನ್ನ ಭದ್ರಗೊಳಿಸುವುದು, ಅದನ್ನು ಶಾಸ್ತ್ರ ಸಮ್ಮತಗೊಳಿಸುವುದು, ಅದನ್ನು ಮೀರಿದರೆ ದಂಡನೆಗಳನ್ನು ವಿಧಿಸೋದು. ಅದಕ್ಕೆ ಏನು ದಂಡನೆಗಳನ್ನು ಕೊಡಬೇಕು ಅನ್ನೋದು ಕೂಡ ಧರ್ಮಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಅವು ಏಕಕಾಲದಲ್ಲಿ ಒಂದು ಧರ್ಮ ಬೋಧನೆಯನ್ನು ಮಾಡ್ತಿದ್ವು, ಸಮಾಜದ ನಿರ್ವಹಣೆಗೆ ಬೇಕಾಗಿರುವಂತಹ ಇತರ ಕೆಲವು ವಿಷಯಗಳನ್ನು ಕೂಡ ಅವು ನೆರವೇರಿಸ್ತಿದ್ವು. ಆ ಸನ್ನಿವೇಶದಲ್ಲಿ ಕುಶಲಕರ್ಮಿಗಳು ತಮ್ಮ ಒಂದು ಆಲೋಚನೆಯ ಆಧಾರದಲ್ಲಿ ಬುದ್ಧ ಹೆಂಗೆ ತನ್ನ ಗಣತಂತ್ರ ಮತ್ತು ಜಾನಪದ ಇದು ಏನು ಜನಪದಗಳ ಮೌಲ್ಯ ವ್ಯವಸ್ಥೆಯಿಂದ ಪ್ರೇರಿತಗೊಂಡು ಒಂದು ಹೊಸ ದರ್ಶನವನ್ನು ಮುಂದಿಟ್ಟ, ಸಮಾನತೆಯ ದರ್ಶನವನ್ನು ಮುಂದಿಟ್ಟ, ಅದೇ ವಿಧಾನದಲ್ಲಿ ಕುಶಲಕರ್ಮಿಗಳು ಸಹಜವಾಗಿ ತಮಗೆ ಲಭ್ಯವಿದ್ದಂತಹ ಒಂದು ಶ್ರಮ ಜ್ಞಾನದಿಂದ, ಕಸುಬಿನ ಜ್ಞಾನದಿಂದ, ಪ್ರಪಂಚವನ್ನು ಅರಿತ ಜ್ಞಾನದಿಂದ ಪ್ರಪಂಚದ ಬಗ್ಗೆ ಹೊಸ ವ್ಯಾಖ್ಯಾನವನ್ನು ಮುಂದಿಸಿದ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಅಂಶ, ರೈತನ ಲೋಕ ದೃಷ್ಟಿಗೂ ಅವನ ಶ್ರಮದ ರೂಪಕ್ಕೂ ಕುಶಲಕರ್ಮಿಯ ಶ್ರಮದ ರೀತಿಗೂ ಅವನ ಲೋಕ ದೃಷ್ಟಿಗೂ ವ್ಯತ್ಯಾಸ ಇದೆ. ಇದು ಸಾಮಾಜಿಕ ಸನ್ನಿವೇಶ ಒದಗಿಸುವಂತಹ ಲೋಕಾನುಭವ. ರೈತ ನಿಸರ್ಗದ ಜೊತೆಗೆ ಮಾಡುವ ಕೆಲಸ ಎಲ್ಲವೂ ಕೂಡ ಎರಡನೆಯ ಸ್ವರೂಪದ್ದು. ನಿಸರ್ಗದಲ್ಲೇ ಸಿಕ್ಕ ಧಾನ್ಯವನ್ನು ತಗೊಳ್ತಾನೆ, ಅದನ್ನೇ ಮತ್ತೆ ಅವನು ಬಿತ್ತುತ್ತಾನೆ, ಕೊಯ್ಲು ಮಾಡ್ತಾನೆ, ಮತ್ತೆ ಸಂಗ್ರಹಿಸ್ತಾನೆ, ತಿಂತಾನೆ, ಮತ್ತೆ ಅದು ಬೆಳಕೊಟ್ಟಿದ್ನ ಮಾಡ್ತಾನೆ. ಮತ್ತೆ ಬಹಳ ಸಲ ಕೃಷಿ ಅನ್ನುವಂಥದ್ದು ಅವನ ಕೈಯೊಳತೆಯೊಳಗೆ ಇರುವಂತಹ ಶಕ್ತಿಗಳನ್ನು ದಾಟಿ ಮೇಲಿದೆ. ಮಳೆ ಹೇಗ್ ಬರುತ್ತೆ ಗೊತ್ತಿಲ್ಲ ಆ ಕಾಲದಲ್ಲಿ, ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಅದರಿಂದ ಜಾಸ್ತಿ ದೈವಾಧೀನ. ಬೆಳೆ ಯಾವ ಸಲ ಚೆನ್ನಾಗಾಗುತ್ತೆ ಯಾವ ಸಲ ಚೆನ್ನಾಗಾಗಲ್ಲ ಗೊತ್ತಿಲ್ಲ, ಅದು ದೈವಾಧೀನ. ಆದ್ದರಿಂದ ಇಲ್ಲದ ಅಡ್ಡಿ ಆತಂಕಗಳನ್ನು ಕಲ್ಪಿಸಿಕೊಳ್ಳೋದು, ಅದಕ್ಕೋಸ್ಕರ ಹರಕೆ ಹೊರೋದು, ವ್ರತಗಳನ್ನು ಮಾಡೋದು ಅವನಿಗೆ ಬಹಳ ಸಹಜವಾಗುತ್ತೆ. ಯಾಕಂದ್ರೆ ಅವನು ನಿಸರ್ಗ ಶಕ್ತಿಗಳಿಗೆ ಅಧೀನ, ಆ ನಿಸರ್ಗ ಶಕ್ತಿಗಳಿಗೆ ದೇವರು ಅಧಿಪತಿ ಅಂತ ಭಾವಿಸಿದ್ದಾನೆ. ಆ ದೇವರನ್ನ ಜೊತೆಗೆ ಸಂವಾದಕ್ಕೆ ಪೂಜಾರಿಯೂ ದೇವಸ್ಥಾನವೇ ನಮಗೊಂದು ಸಾಧನ ಅಂತ ಭಾವಿಸಿದ್ದಾನೆ. ಪ್ರಪಂಚ ಸೃಷ್ಟಿಯ ಬಗ್ಗೆ ಅವನಿಗಿರುವಂತಹ ಕಲ್ಪನೆಯಲ್ಲಿ ಆದ್ದರಿಂದಾಗಿ ಕೆಲವು ಮಿತಿಗಳು. ಆದ್ರೆ ಕುಶಲಕರ್ಮಿ ಹಂಗಲ್ಲ, ಅವನು ಬರೀ ನಿಸರ್ಗವನ್ನು ಆಧರಿಸಲ್ಲ, ಒಂದು ಮಟ್ಟಿಗೆ ನಿಸರ್ಗವನ್ನು ಆಧರಿಸ್ತಾನೆ, ಇನ್ನೊಂದು ಮಟ್ಟಿಗೆ ನಿಸರ್ಗದಿಂದ ದೊರೆತ ವಸ್ತುವನ್ನು ಮಾರ್ಪಡಿಸ್ತಾನೆ. ಒಬ್ಬ ಬಡಗಿ ನಿಸರ್ಗದಲ್ಲಿ ದೊರೆತ ಮರವನ್ನು ಹಂಗೆ ಬಳಸೋದಿಲ್ಲ. ಮರ ನಿಸರ್ಗದಿಂದ ದೊರೆತಿದೆ, ಆದರೆ ಇವನು ಮಾಡುವ ಮೇಜು ಮತ್ತು ಮಂಚ ಇವನ ಶ್ರಮಶಕ್ತಿಯಿಂದ ಮತ್ತು ಇವನ ಆಲೋಚನಾ ಶಕ್ತಿಯಿಂದ ತಯಾರಾಗ. ಕುಂಬಾರ ಕೆರೆಯಲ್ಲಿ ಸಿಗುವ ಮಣ್ಣನ್ನೇ ತರ್ತಾನೆ, ಆದರೆ ಇವನ ಕೈಚಳಕದಿಂದ ಇವನ ಶ್ರಮದಿಂದ ಅದೊಂದು ಮಡಕೆಯಾಗಿ ಅದಕ್ಕೊಂದು ಮೌಲ್ಯ ಬಂದು. ನಿಸರ್ಗದಲ್ಲಿ ಸಿಕ್ಕ ಹತ್ತಿಯನ್ನೇ ತಂದು ನೇಕಾರ ಬರೀ ಮಾರಾಟ ಮಾಡಲ್ಲ, ಅದಕ್ಕೆ ರೂಪಾಂತರಗೊಳಿಸಿ ಅದಕ್ಕೊಂದು ಹೊಸ ರೂಪ ಕೊಟ್ಟು ಮೌಲ್ಯವರ್ಧನೆ ಮಾಡಿ ಅದನ್ನು ಮಾರಾಟ. ತನ್ನ ಕೈಗಳನ್ನ ತನ್ನ ಶ್ರಮವನ್ನ ತನ್ನ ಆಲೋಚನೆಯನ್ನ ಪ್ರತಿಭೆಯನ್ನ ನಂಬಿರುವಂತಹ ಕುಶಲಕರ್ಮಿಗೆ ಸಹಜವಾಗಿ ಊಳಿಗಮಾನ್ಯ ಸಂಕೋಲೆಗಳು ಬಂಧನಕಾರಿಯಾಗಿ ಕಾಣಿಸುತ್ತೆ. ಅವರು ಹೇಳುವ ದೇವರ ವಿಧಾನ, ಅವರ ಲೋಕದೃಷ್ಟಿ, ಅವರ ಧಾರ್ಮಿಕ ಬೋಧನೆಗಳು ಇವನಿಗೆ ಬಹಳ
ಬಿಕ್ಕಟ್ಟಿನದಾಗಿ ಕಾಣುತ್ತೆ ಮತ್ತು ಇವನಿಗೆ ಸೃಷ್ಟಿಶಕ್ತಿ ಅನ್ನುವಂಥದ್ದು ತನ್ನ ಶ್ರಮದೊಳಗಡೆ ಇದೆ, ಆಲೋಚನೆಯೊಳಗಡೆ ಇದೆ, ಮತ್ತು ಈ ಸಮಾಜಕ್ಕೆ ತನ್ನ ಶ್ರಮ ಅಗತ್ಯವಾಗಿರೋದ್ರಿಂದ ಅದನ್ನು ಹೊರತಾಗಿರುವ ಪೂಜೆ ಏನು? ಪೂಜೆಗಳು ನಿಂತರೆ ಸಮಾಜ ನಿಲ್ಲುತ್ತೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಬಡಗಿ ನೇಗಿಲು ಕೆತ್ತೋದನ್ನ ನಿಲ್ಲಿಸಿದ್ರೆ ಉಳುಮೆ ನಿಂತು ಹೋಗುತ್ತೆ, ನೇಕಾರ ಬಟ್ಟೆ ನೇಯೋದನ್ನು ನಿಲ್ಲಿಸಿದರೆ ಜನ ಬೆತ್ತಲೆ ಇರಬೇಕಾಗುತ್ತೆ. ಆದ್ರಿಂದ ಅವನಿಗೆ ಒಂದು ಸ್ವಯಂ ಮಹತ್ತಿನ ಅರಿವು ಮೂಡತೊಡಗಿತು, ಒಂದು ಮನಸ್ಥಿತಿ ಯಾವಾಗ ಯಾವ ರೂಪದಲ್ಲಿ ಏನಕ್ಕೆ ಚಾಲನೆ ಕೊಡುತ್ತೆ ಅನ್ನೋದಕ್ಕೆ ನಾವು ಕೆಲವನ್ನಾದ್ರೂ ಭೌತಿಕ ಕಾರಣಗಳನ್ನ ನಾವು ಊಹಿಸಬೇಕಾಗುತ್ತೆ. ಇವೆಲ್ಲ ಸುಮ್ಮನೆ ಸ್ವಯಂಭೂ ಅಲ್ಲ, ಅಚಾನಕ್ ಆಗಿ ಸಂಭವಿಸಿದ್ದು ಅಲ್ಲ, ಏನೋ ಗೊತ್ತಿಲ್ಲ ಅದು ದರ್ಶನ ಬಂದೋಗಿದೆ, ಅದಕ್ಕೆಲ್ಲದಕ್ಕೂ ಒಂದು ಏನೋ ಒಂದು ಕಾರಣಗಳಿರಲಿ. ವಚನಕಾರರಲ್ಲಿ ಹೆಣ್ಣು ಗಂಡಿನ ಬಗ್ಗೆ ಸಮಾನತೆ ಯಾಕಿದೆ? ಅವರ ಸುತ್ತ ಇದ್ದಂತಹ ರೈತ ಸಮಾಜದಲ್ಲಿ ಮಾತ್ರ ಹೆಣ್ಣನ್ನು ನಾವು ಬರೀ ಹೆರಿಗೆಯ ಮತ್ತು ಅಡಿಗೆ ಮನೆಯ ಮತ್ತು ಕೃಷಿಯಲ್ಲಿ ಸಹಾಯಕ ಕೆಲಸಕ್ಕೆ ಮಾತ್ರ ಯಾಕೆ ಮೀಸಲಿಟ್ಟಿದ್ದಾರೆ? ಕುಶಲಕರ್ಮಿ ಜಾತಿಯಲ್ಲಿ ಆಕೆಯೂ ಅಲ್ಲಿಯೂ ಹೆಣ್ಣು ಅಡಿಗೆ ಮಾಡ್ತಾಳೆ, ಮಕ್ಕಳನ್ನು ಹೆರ್ತಾಳೆ, ಆದರೆ ಗಂಡನ ಸರಕು ಉತ್ಪಾದನೆಯ ಕೆಲಸದಲ್ಲಿ ಅವಳು ಬಹಳ ನಿರ್ಣಾಯಕವಾಗಿರುವ ಕೆಲವು ಮುಖ್ಯ ಪಾತ್ರಗಳನ್ನು ಮಾಡ್ತಾಳೆ. ಸೋಷಿಯಲ್ ಪ್ರೊಡಕ್ಷನ್ ಅಲ್ಲಿ ಇದ್ದಾಳು, ಸಾಮಾಜಿಕ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅವಳಿಗೆ ಒಂದು ನಿಶ್ಚಿತವಾದ ರೋಲ್ ಇದೆ, ಅದು ಕೌಶಲ್ಯ ಪೂರಿತವಾದದ್ದಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಹೆಣ್ಮಕ್ಕಳನ್ನು ಸಹಾಯಕ್ಕೆ ಬಳಸಬೇಕಾದ್ರೆ ನಾವು ಸುಲಭವಾಗಿ ಮುಯ್ಯಾಳ ಕರೆಯಬಹುದು, ಕಳೆ ಕೀಳುವುದು ಮತ್ತು ಅವೆಲ್ಲವೂ ಕೂಡ ದೈಹಿಕ ಶ್ರಮದ್ದಾಗಿರುತ್ತೆ, ನೈಪುಣ್ಯದ ಕೆಲಸಗಳಲ್ಲ. ಆದರೆ ಕುಶಲಕರ್ಮಿ ಜಾತಿಯಲ್ಲಿ ಕಂಬಳಿ ನೇಯುವವನ, ಬಟ್ಟೆ ನೇಯುವವನ ಅಥವಾ ಮಡಿಕೆ ಮಾಡುವವನ ಮನೆಯಲ್ಲಿ, ಬಡಗಿ ಕೆಲಸ ಮಾಡುವವನ ಮನೆಯಲ್ಲಿ, ಕುಲುಮೆ ಮಾಡುವ ಮನೆಯಲ್ಲಿ ಹೆಂಡತಿಯಾದವಳು ಸಾಮಾಜಿಕ ಉತ್ಪಾದನೆಯಲ್ಲಿ ಇವನ ಕಸುಬಿನ ಉತ್ಪಾದನೆಯಲ್ಲಿ ಪಾಲ್ಗೊಳ್ತಾಳೆ. ಅವಳಿಗೆ ಅವಳೇ ಕಲಿತಿರುವಂತಹ ಕೆಲವು ನೈಪುಣ್ಯಗಳಿದೆ, ಅದನ್ನ ತಕ್ಷಣಕ್ಕೆ ನೀವು ಬದಲಿಸೋದಕ್ಕಾಗಲ್ಲ, ಯಾಕಂದ್ರೆ ಅದು ಕಲಿಕೆಯ ಮೇಲೆ ಬಂದದ್ದಾಗಿರುತ್ತೆ. ಆದ್ದರಿಂದ ಅವಳದ್ದೂ ಕೂಡ ಮಹತ್ವ ಇದೆ ತನ್ನ ಸಾಮಾಜಿಕ ಜೀವನದಲ್ಲಿ, ತನ್ನ ಕಸುಬಿನ ಉತ್ಪಾದನೆಯಲ್ಲಿ ಅಂತ ಅವನು ಭಾವಿಸೋದಕ್ಕೆ ಸಾಧ್ಯ ಆಯಿತು. ಆದ್ರಿಂದ ಮಹಿಳೆಯರನ್ನು ಕೀಳಲ್ಲ ಅಂತ ಹೇಳಿರ್ತಾರೆ. ಕೃಷಿ ಕೆಲಸ ಅನ್ನುವಂಥದ್ದು ವರ್ಷವಿಡೀ ಇರುವಂಥದ್ದಲ್ಲ, ಅದು ಋತುಮಾನ ಆಧಾರಿತವಾದದ್ದು. ನೀವು ಆದ್ದರಿಂದ ಅಲ್ಲಿ ಮುಟ್ಟಾದ ಹೆಸರನ್ನು ಹೊರಗಡೆ ಕೂರಿಸ್ಬೋದು ಆ ಗಳಿಗೆಗಳಲ್ಲಿ ಬಿಡುವಿದ್ರೆ. ಕುಶಲಕರ್ಮಿಗಳು ಸೀಮಿತ ಸಂಖ್ಯೆಯ ಜನ, ಕಸುಬಿನ ಉತ್ಪಾದನೆಯ ಕ್ರಿಯೆ ನಡೀತಾ ಇರ್ಬೇಕಾದ್ರೆ ಮುಟ್ಟಾಗಿದೆಯಾ ನೀನು, ಅದಕ್ಕೆ ಪವಿತ್ರ ಮುಟ್ಟುಬೇಡ ಇವನ್ನೆಲ್ಲ ವಸ್ತುಗಳನ್ನ ಅಂತ ಹೊರಗಡೆ ಕೂರಿಸಿದ್ರೆ ಅವನಿಗೆ ನಷ್ಟ ಆಗುತ್ತೆ. ಅವನು ಸಮಯಕ್ಕೆ ಅನುಗುಣವಾಗಿ ಕೆಲವು ವಸ್ತುಗಳನ್ನು ಸರಬರಾಜು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮಹಿಳೆಗೂ ತಾನು ಕೂಡ ಕಸುಬಿನ ಸರಕು ಉತ್ಪಾದನೆಯಲ್ಲಿ ಪಾಲ್ಗೊಳ್ತಿದ್ದೀನಿ ಮತ್ತು ನಿಶ್ಚಿತವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಅಂತ ಭಾವನೆ ಇಲ್ಲ. ಅವಳದೊಂದು ನಿಶ್ಚಿತವಾದ ಪಾತ್ರ ಇದೆ, ಅದು ಮಹತ್ವದ್ದಾಗಿದೆ, ಅದನ್ನ ಅಷ್ಟು ಸುಲಭವಾಗಿ ನಾವು ಬದಲಿಸೋದಕ್ಕೆ ಆಗದೇ ಇರುವಂತಹದ್ದು, ಮರುನೇಮಕ ಮಾಡಿಕೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಆಗದೇ ಇರುವಂತಹ ಕುಶಲತೆ ಆಗಿದೆ ಅನ್ನುವ ಅರಿವಿನಿಂದ, ಆ ರೀತಿಯಾಗಿರುವ ತಿಳುವಳಿಕೆಯ ನೆಲೆಗಟ್ಟಿನ ಮೇಲೆಯೇ ಒಂದು ಅಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅಂತ ಆಗಿದೆ. ಆ ರೀತಿಯಾದ ಭಾವನೆಯನ್ನು ಕೂಡ ಅಲ್ಲಿ ಬೆಳಿ. ಈಗ ಯಾರಿಗೆ ಯಾರೂ ಕೀಳಿಲ್ಲ, ಎಲ್ಲರೂ ಕೂಡ ಸಮಾನರು, ಯಾವ ಕೆಲಸವನ್ನ ಮಾಡಿದ್ರು ಕೂಡ ಎಲ್ಲರೂ ಮಾಡ್ತಾ ಇರೋದು ಶ್ರಮವನ್ನೇ. ನೈಪುಣ್ಯತೆ ಬೇರೆ ಬೇರೆ ಇರಬಹುದು, ಸರಕು ಬೇರೆ ಬೇರೆ ಇರಬಹುದು, ಆದರೆ ನಾವೆಲ್ಲರೂ ಕೂಡ ಅವುಗಳನ್ನು ಉತ್ಪಾದನೆ ಮಾಡಬಹುದು. ಆದ್ದರಿಂದ ನಾವು ಇವರು ಯಾರ ಅಧೀನದಲ್ಲಿರಬೇಕಾದ ನಮಗೆ ಸ್ವತಂತ್ರ ಬೇಕು, ಅದನ್ನೇ ವಚನ ಚಳವಳಿಯ ಒಂದು ನೆಲೆಗಟ್ಟು ಅಂತ ನಾವು ಭಾವಿಸ್ತೀವಿ. ಆ ರೀತಿಯಾಗಿ ಅಲ್ಲಿಯೇ ಆ ಪ್ರದೇಶದಲ್ಲಿಯೇ ಯಾಕೆ ಆ ವಿಜಾಪುರ ಜಿಲ್ಲೆ, ಮಾಜಿ ವಿಜಾಪುರ ಜಿಲ್ಲೆ ಅದು, ಈಗ ಬಾಗಲಕೋಟೆ ಜಿಲ್ಲೆ, ಪಂಡರಾಪುರದಿಂದ ಹಿಡಿದು ಮಹಾರಾಷ್ಟ್ರದ ಪಂಡರಾಪುರದಿಂದ ಹಿಡಿದು ಸೊಲ್ಲಾಪುರವನ್ನು ದಾಟಿ ಈ ಮೂಲಕ ಹಾದು ಕೂಡಲ ಸಂಗಮ ಮತ್ತು ಬಾಗಲಕೋಟೆಯನ್ನ ಹಾದು, ಇಳಕಲ್ಲು ಮತ್ತು ಹುನಗುಂದವನ್ನ ಹಾದು, ಹರಿಹರ ಹೊಸಪೇಟೆಯವರೆಗೆ ಸಂಚರಿಸುವಂತಹ ಒಂದು ವ್ಯಾಪಾರಿ ಮಾರ್ಗ ಅದು.
ಬೇರೆ ಬೇರೆ ಪ್ರಾಂತ್ಯಗಳ ದೂರ ಪ್ರಾಂತ್ಯಗಳಿಂದ ಬಂದ ವ್ಯಾಪಾರಿಗಳು, ಕಸುಬುದಾರರು, ಧರ್ಮಬೋಧೆ ಮಾಡುವಂತಹವರು, ಈ ಮಂಗಳ ವೈಡೆ ಇವೆಲ್ಲವೂ ಒಂದೇ ಒಂದು ಒಂದು ದಾರಿಯಲ್ಲಿ ಬರುತ್ತೆ, ಒಂದು ಮಾರ್ಗದಲ್ಲಿ. ಅಲ್ಲಿ ಸಂಚಾರ ಮಾಡ್ತಾರೆ ಇದ್ರು, ಅಲ್ಲಿ ಕುಶಲಕರ್ಮಿಗಳಿಗೆ ಬೇಕಾದ ಬೆಂಬಲವನ್ನು ಕೊಡೋದಕ್ಕೆ ಈ ವ್ಯಾಪಾರಿಗಳು ಸಿದ್ಧ ಇದ್ರು. ಯಾಕಂದ್ರೆ ಅವರಿಗೆ ಸರಕು, ಸಿದ್ಧ ಸರಕುಗಳು ಊಳಿಗಮಾನ್ಯ ವ್ಯವಸ್ಥೆ ಏನ್ ಹೇಳುತ್ತೆ, ನೀನು ಸಿದ್ಧ ಮಾಡಿರೋ ಸರಕುಗಳನ್ನೆಲ್ಲ ನನಗೆ ಒಪ್ಪಿಸ್ಬೇಕು, ನಿನ್ನ ಜೀವನವನ್ನು ನಿರ್ವಹಣೆ ಮಾಡೋದು ನನ್ನ ಜವಾಬ್ದಾರಿ. ವ್ಯಾಪಾರಿಗಳು ಹೇಳ್ತಾರೆ, ನೀನು ಉತ್ಪಾದನೆ ಮಾಡಿರೋ ಸರಕಿಗೊಂದು ಬೆಲೆ ನಿಗದಿ ಮಾಡ್ತೀವಿ, ನಮಗೆ ಬೇಕಾದಷ್ಟು ಸರಕುಗಳನ್ನು ಉತ್ಪಾದನೆ ಮಾಡು. ಆದ್ದರಿಂದ ಕುಶಲಕರ್ಮಿಯನ್ನು ಬಿಡುಗಡೆಗೊಳಿಸುವುದು ವ್ಯಾಪಾರಿಗೆ ಒಳ್ಳೆಯದು. ಯಾಕೆ ಒಳ್ಳೆಯದು? ಸ್ವತಂತ್ರನಾಗಿರುವ ಕುಶಲಕರ್ಮಿ ತನಗೆ ಹೆಚ್ಚು ಆದಾಯ ಬರುತ್ತೆ ಅನ್ನುವ ಕಾರಣಕ್ಕೆ ಹೆಚ್ಚೆಚ್ಚು ವಸ್ತುಗಳನ್ನು ನಿರ್ಮಾಣ ಮಾಡ್ತಾರೆ. ಹೆಚ್ಚು ಬೆಲೆ ಸಿಗಲಿ ಅನ್ನುವ ಕಾರಣಕ್ಕೆ ಹೆಚ್ಚು ಹೆಚ್ಚು ನೈಪುಣ್ಯತೆಯ ಕೆಲಸಗಳನ್ನು ಮಾಡಲು ಸಿದ್ಧಾರೆ. ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ಇರುವ ಕುಶಲಕರ್ಮಿ ಅದನ್ನು ಮಾಡಲ್ಲ, ಯಾಕಂದ್ರೆ ಅವನಿಗೆ ಬಂಧನ ಇದೆ. ತಾನು ಎಷ್ಟು ನೈಪುಣ್ಯತೆ ಗಳಿಸಿದ್ರು ತನಗೆ ಸಿಗೋದು ಮೂರು ಸೇರು ಜೋಳನೆ. ತಾನು ಎಷ್ಟು ಮಡಕೆಗಳನ್ನು ಮಾಡಿದ್ರು, ಎಷ್ಟು ಚಿತ್ತಾರದ ಮಡಕೆಗಳನ್ನು ಮಾಡಿದ್ರು ನನಗೆ ಸಿಗೋದು ಅದೇನೆ ಕಣದಲ್ಲಿ ಸಿಗುವಂತ ಆಯ. ಅದರಿಂದ ಅವನಿಗಿರುವ ಪ್ರೇರಣೆಗೂ ಸ್ವತಂತ್ರ ಕುಶಲಕರ್ಮಿಗಿರುವ ಪ್ರೇರಣೆಗೂ ಬಹಳ ವ್ಯತ್ಯಾಸ ಆಗುತ್ತೆ. ಆದ್ರಿಂದ ಕುಶಲಕರ್ಮಿಗಳ ಬಿಡುಗಡೆಯ ಈ ಆಶಯಕ್ಕೆ ಈ ಸಂಚಾರಿ ವ್ಯಾಪಾರ ವರ್ಗ ಒಂದು ರೀತಿಯಾಗಿರುವಂತಹ ಒಂದು ಬೆಂಬಲವನ್ನು ಒದಗಿಸುತ್ತೆ. ಕುಶಲಕರ್ಮಿ ಚಳುವಳಿ ಬೆಳೀತು, ಆ ನಂತರದಲ್ಲಿ ರಾಜ್ಯಾಧಿಕಾರಕ್ಕೂ ಅದಕ್ಕೂ ಸಂಘರ್ಷ ಆಯಿತು ಸಹಜವಾಗಿ. ರಾಜ್ಯಾಧಿಕಾರ ಕುಶಲಕರ್ಮಿಗಳು ತರುವ ಆದಾಯಕ್ಕೆ ಪೂರಕವಾಗಿದೆ, ಸರಕುಗಳ ಉತ್ಪಾದನೆ ಜಾಸ್ತಿ ಆದ್ರೆ ಅದಕ್ಕೆ ತೆರಿಗೆಗಳು ಜಾಸ್ತಿ ಬರುತ್ತೆ, ಆದ್ರೆ ಇದು ಒಂದು ಭಾಗ ಮಾತ್ರ. ಇಡೀ ಸಮಾಜ ಇನ್ನೂ ವ್ಯವಸಾಯ ಆಧಾರಿತವಾಗಿದೆ, ವ್ಯವಸಾಯದ ಉತ್ಪನ್ನದಿಂದ ಬರುವ ಕಂದಾಯವೇ ರಾಜನ ಮುಖ್ಯ ಆದಾಯ. ಆ ವ್ಯವಸಾಯದ ಶ್ರಮ ವಿಭಜನೆಯನ್ನು ಮೇಂಟೈನ್ ಮಾಡೋದು ಸನಾತನ ಧರ್ಮ. ವೈದಿಕವಾದಿಯಾಗಿರುವ, ಪುರೋಹಿತಶಾಹಿಯಾಗಿರುವ, ದೈವ ಕೇಂದ್ರೀಕೃತವಾಗಿರುವ, ಪೂಜಾರಿ ಕೇಂದ್ರೀಕೃತವಾಗಿರುವ ಧರ್ಮ. ಆದ್ದರಿಂದ ಶರಣರ ಚಳುವಳಿಯನ್ನು ಎಲ್ಲಿಯವರೆಗೆ ಸಹಿಸಬಹುದು? ನಿರ್ಣಾಯಕವಾಗಿ ಸಮಾಜದಲ್ಲಿರುವ ಕೃಷಿ ಉತ್ಪಾದನಾ ಶಕ್ತಿಗಳು ಅಥವಾ ಆ ಸಮೂಹಗಳು ಇವರ ಬೆಳವಣಿಗೆಯನ್ನ ಸಹಿಸುವವರೆಗೂ ಸಹಿಸಬಹುದು. ಅವರ ಮೂಲ ಉತ್ಪಾದನಾ ಸಂರಚನೆ, ಸಾಮಾಜಿಕ ಸಂರಚನೆಯೇ ಕುಸಿಯುತ್ತೆ ಇವರ ಪ್ರಭಾವದಿಂದಾಗಿ ಅಂತಕ್ಕಂಥ ಸಹಜವಾಗಿದ ದಮನ ವಚನಕಾರರ ಚಳುವಳಿಯ ಮೇಲೆ ಒಂದು ದಮನವೂ ನೀಡಿತು. ಆದ್ರಿಂದ ವಚನಕಾರರು ಎಲ್ಲ ಕಡೆ ಚದುರಿಹೋದರು. 200 ವರ್ಷಗಳ ಕಾಲ ವಚನಕಾರರು ಅಜ್ಞಾತರ ರೀತಿಯಲ್ಲಿ ಇರಬೇಕಾಗಿ ಬಂತು. ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋದರು, ತಮ್ಮ ವಚನಗಳ ಕಟ್ಟುಗಳನ್ನು ತಗೊಂಡು ಹೋಗಿದ್ರು. ಆ ವಚನಕಾರ ಕಾಲಘಟ್ಟದಲ್ಲಿದ್ದಂತಹ ಹಿರಿಯ ವ್ಯಕ್ತಿಗಳು, ನಾಯಕರುಗಳು ಏನನ್ನು ಪ್ರತಿಪಾದನೆ ಮಾಡಿದ್ರು ಅವುಗಳು ನೆನಪಿನಿಂದಲೂ ಕೂಡ ದಾಖಲಿಸಿದ್ರು. ಯಾಕಂದ್ರೆ ಎಲ್ಲ ವಚನಗಳನ್ನು ಆಗಲೇ ಬರೆಯಲ್ಪಟ್ಟಿರಲಿಲ್ಲ. ಆ ಮಹಾಮನೆಯ ಅಥವಾ ಅನುಭವ ಮಂಟಪ ಅಂತ ಏನು ಕರಿತೀವಿ, ಆ ರೂಪಕದ ಒಡನಾಟದಲ್ಲಿದ್ದಂತಹ 100 ಶರಣರು ನೆನಪಿನಿಂದ ಅವುಗಳನ್ನು ಮತ್ತೆ ಬರೆದಿದ್ದಾರೆ. ಎಲ್ಲವನ್ನೂ ಓಲೆಗರಿಗಳ ಕಟ್ಟನ್ನಾಗೆ ಸಾಗಿಸಬೇಕು ಅಂತ ಏನಿಲ್ಲ. ನೆನಪಿಗೆ ಬಹಳ ಸುಲಭವಾಗಿರುವಂಥದ್ದು ಮತ್ತು ಆಗ ಆ ರೀತಿ ನೆನಪಲ್ಲಿಟ್ಟುಕೊಂಡು ಉಚ್ಚರಿಸೋದು ಅನ್ನೋದು ಒಂದು ಪದ್ಧತಿಯಾಗಿ ಪ್ರಧಾನವಾಗಿ ಅನಕ್ಷರಸ್ಥರಿರುವಂತಹ ಗುಂಪಿನಲ್ಲಿ ನೆನಪಿನಿಂದ ಉಚ್ಚರಿಸೋದು ಅನ್ನೋದು ಒಂದು ಪದ್ಧತಿ ಉದ್ದೇ ಇರುತ್ತೆ. ಇದನ್ನೆಲ್ಲ ಬರೆದಿಡಲ್ಪಡುತ್ತು. ಆ ನಂತರದಲ್ಲಿ ಲಿಂಗಾಯತ ಅಥವಾ ಈ ಶರಣ ಚಳುವಳಿ ಅನ್ನುವಂತಹ ಮೂಲ ಆಶಯ ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಬೆಂಬಲವನ್ನು ಕಂಡುಕೊಂಡು ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಂಬಲ ಕಂಡುಕೊಳ್ಳೋದಕ್ಕೆ ಕಾರಣ ಏನಾಗಿತ್ತು? ವಿಜಯನಗರ ಸಾಮ್ರಾಜ್ಯದ ಕೃಷಿ ಪದ್ಧತಿ ಸ್ವಲ್ಪ ಭಿನ್ನವಾದದಾಗಿ, ಅದಕ್ಕೆ ಭೂಮಾಲೀಕರು ಬೇಕು, ದೇವರು ಬೇಕು, ಪುರೋಹಿತರು ಬೇಕು. ಆದರೆ
ಸ್ವತಂತ್ರ ಪ್ರೇರಣೆಯುಳ್ಳ ರೈತ ಸಮೂಹ ಬೇಕು. ಪುರಾತನ ಪದ್ಧತಿಯ ಕೃಷಿ ವ್ಯವಸ್ಥೆಯನ್ನು ಮಾರ್ಪಡಿಸಿ ಕೃಷಿಯಲ್ಲಿ ಸರಕುಗಳ ಉತ್ಪಾದನೆಗೆ ಬೇಕಾಗಿರುವಂತಹ ಒಂದು ಮನಸ್ಥಿತಿಯನ್ನು ರೈತರಲ್ಲಿ ಉಂಟು ಮಾಡಬೇಕು. ಸನಾತನ ಮನಸ್ಥಿತಿ, ದೈವವಾದಿ ಮನಸ್ಥಿತಿ ಅವರಿಗೆ ಆ ರೈತರಿಗೆ ಆ ಪ್ರೇರಣೆಗಳನ್ನು ಕೊಡೋದು ಕಷ್ಟ. ವಿಜಯನಗರ ಸಾಮ್ರಾಜ್ಯಕ್ಕೆ ಈ ಸರಕುಗಳ ವಹಿವಾಟು ಮತ್ತು ವ್ಯಾಪಾರದಿಂದ ಬರುವಂತಹ ಆದಾಯದಿಂದ ಬಹಳ ದೊಡ್ಡ ಸಂಪತ್ತು ಬರುವುದರಲ್ಲಿತ್ತು. ಅದಕ್ಕೆ ಬರಬೇಕಾದ್ರೆ ಒಂದು ಭೂಮಿಕೆ ಬೇಕಿತ್ತು. ಹಾಗಾಗಿ ಅವರು ಈ ಲಿಂಗಾಯತ ತತ್ವಗಳನ್ನ ತಮ್ಮ ತಮ್ಮ ರಾಜ್ಯದ ಒಳಗಡೆ ನೆಲೆಗೊಳಿಸುವುದಕ್ಕೆ ಅವರು ಸಿದ್ಧರಾದರು. ನೋಡ್ರಿ, ಆ ಕಾಲಘಟ್ಟದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅಲ್ಲಿ ಬೆಳೀತಾ ಇದ್ದಂತಹ ಈ ಸರಕುಗಳ ವಹಿವಾಟಿಗೆ ವ್ಯಾಪಾರಕ್ಕೆ ಪೂರಕವಾಗಿ ವೈಷ್ಣವ ಪಂಥವನ್ನು ಬೆಂಬಲಿಸಿದರು. ಭಾರತದಲ್ಲಿ ಸಾಮಾನ್ಯವಾಗಿ ವೈಷ್ಣವ ಪಂಥ ಒಂದು ಸಮಾಜದಲ್ಲಿ ಆವಿರ್ಭವಿಸುತ್ತೆ ಅಂತ ಹೇಳಿದರೆ, ಅಲ್ಲಿ ಸಾಕಾಗುವಷ್ಟು ವ್ಯಾಪಾರ ವಹಿವಾಟು ವಾಣಿಜ್ಯದ ಅಥವಾ ಮಾರಾಟ ಮತ್ತು ಕೊಂಡುಕೊಳ್ಳುವಿಕೆಯ ವಿಧಾನ ಬೆಳೆದಿದೆ ಅಂತ ಹೇಳಿ ವಿಜಯನಗರ ಸಾಮ್ರಾಜ್ಯಕ್ಕೆ ಈಗ ಹೊಸ ಬಗೆಯ ಕೃಷಿ ಸರಕುಗಳನ್ನು ಉತ್ಪಾದಿಸುವ ಜನರೂ ಬೇಕು. ಅವುಗಳನ್ನು ವ್ಯಾಪಾರ ವಿನಿಮಯ ಮಾಡಿ ಸಂಪತ್ತು ತಂದುಕೊಡುವ ವ್ಯಾಪಾರಿಗಳು ಬೇಕು. ಏಕಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ವೀರಶೈವ ಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ಆಶ್ರಯವನ್ನು ನೀಡಿತು. ಕ್ರಮೇಣ ಅದು ವೈಷ್ಣವವಾಗಿಯೇ ಬಹಳ ಮುಂದುವರಿಯಿತು. ಅದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಇದರ ವಾಣಿಜ್ಯಿಕ ಸ್ವಭಾವ ಜಾಸ್ತಿ ಆಯಿತು. ವಿಜಯನಗರದ ಆರಂಭಿಕ ರಾಜಮನೆತನಗಳು ಹೆಚ್ಚು ಕೃಷಿ ಸರಕು ಉತ್ಪನ್ನಗಳನ್ನು ಮಾಡುವಂತಹ ಆ ಕಾರಣಕ್ಕೆ ವೀರಶೈವವನ್ನು ತಂದರು. ಇದು ಇಲ್ಲಿ ವಿಶೇಷವಾಗಿ ಘಟಿಸಿದ ವಿಷಯ ಏನು ಅಂದ್ರೆ, ಕುಶಲಕರ್ಮಿಗಳ ತತ್ವವಾಗಿದ್ದ ಸ್ವಾತಂತ್ರ್ಯ, ಹೆಚ್ಚಿನ ದುಡಿಮೆ, ದುಡದಿದ್ದರ ಪ್ರತಿಫಲ ಮತ್ತು ಒಡೆತನ ನಮ್ಮದೇ ಅನ್ನುವಂತಹ ಸಿದ್ಧಾಂತವನ್ನ ಇಲ್ಲಿ ತಂದು ಹೊಸ ಬಗೆಯ ರೈತರಿಗೆ ಅದನ್ನ ಕಲಿಸಲಾಯಿತು ಅಥವಾ ಪ್ರತಿಪಾದಿಸಲಾಯಿತು. ಆದ್ದರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಬಹುಪಾಲು ಹಳ್ಳಿಗಳಲ್ಲಿ ಲಿಂಗಾಯತದ ಮೂಲಸತ್ವವನ್ನು ಹೊಂದಿ, ಆದರೆ ಇನ್ನೂ ಭೂಮಾಲೀಕ ವ್ಯವಸ್ಥೆಯು, ಗ್ರಾಮೀಣ ಸಂರಚನೆಯು, ಶ್ರಮ ವಿಭಜನೆಯು ಅಗತ್ಯವಾಗಿ ಇರುವಂತಹ, ಅದಕ್ಕೆ ಹೊಂದಾಣಿಕೆಯಾಗಿರುವಂತಹ ಒಂದು ವೀರಶೈವವನ್ನು ಸ್ಥಾಪಿಸಲಾಗಿದೆ. ಅದೊಂದು ಹೊಂದಾಣಿಕೆ, ಭೂಮಾಲೀಕತ್ವ ಇರಬೇಕು, ದೇವರು ಧರ್ಮವೂ ಇರಬೇಕು, ದೇವರು ಮತ್ತು ಪೂಜಾರಿಕೆಯೂ ಇರಬೇಕು. ಆದರೆ ಜನ ಸ್ವತಂತ್ರ ಮನಸ್ಥಿತಿಯವರಾಗಬೇಕು, ನಾವು ಸಮಾನತೆಯನ್ನು ಪಡೀತಾ ಇದ್ದೀವಿ, ನಾವೆಲ್ಲರೂ ಕೂಡ ಒಂದು ಅಂತ ಪರಸ್ಪರ ಸಹಕರಿಸಬೇಕು. ಅದಕ್ಕೆ ಬೇಕಾಗಿದ್ದುದು ಶರಣತತ್ವ. ಸನಾತನವಾದ ಪದ್ಧತಿಯಲ್ಲಿ ಕೃಷಿ ಪದ್ಧತಿಯನ್ನು ನೀವು ನಡೆಸಬೇಕಾದ್ರೆ ಅಷ್ಟು ಮಟ್ಟಿಗಿನ ಪರಸ್ಪರ ಸಹಕಾರ ಅಗತ್ಯ ಇಲ್ಲ, ವಿನಿಮಯ ಅಗತ್ಯ ಇಲ್ಲ. ಆದರೆ ನೀವು ಹೊಸ ಬಗೆಯ ಬೆಳೆ ಬೆಳಿಬೇಕಿಲ್ಲ, ಬರೀ ತಿನ್ನುವುದಕ್ಕೆ ಅಲ್ಲದೆ ಮಾರುಕಟ್ಟೆಯ ಸರಕುಗಳಾಗಿ ಮಾಡುವುದಕ್ಕೆ ಬೇಕಾಗಿರುವ, ವಿದೇಶಿ ಮಾರುಕಟ್ಟೆಗೂ ಕೂಡ ಸರಬರಾಜು ಮಾಡುವಂತಹ ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು. ಅದು ಕೃಷಿ ಮತ್ತು ಕೃಷಿ ಸಂಬಂಧಿತ, ಪಶುಪಾಲನೆಗೆ ಸಂಬಂಧಿತ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಸ್ತು. ಒಂದು ಕಾಲಘಟ್ಟದಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ಆಸುಪಾಸಿನಲ್ಲಿ ಕಂಬಳಿ ತಯಾರಕ ಕುರುಬರು ಎಷ್ಟು ಜಾಸ್ತಿ ಆಗೋಗಿದ್ರು ಅಂದ್ರೆ, ಅದೊಂದು ಬಹಳ ದೊಡ್ಡ ಕಂಬಳಿ ತಯಾರಿಕಾ ಕೇಂದ್ರಗಳ ನೆರೆಯ ಆಂಧ್ರ ಮತ್ತು ಕರ್ನಾಟಕದ ಈ ಬಳ್ಳಾರಿಯ ಭಾಗ, ಹೊಸಪೇಟೆ ಮತ್ತು ಕೂಡ್ಲಿಗಳ ಭಾಗ ಬಹಳ ದೊಡ್ಡ ಉದ್ಯಮ. ಕಾರಣ ಏನಂದ್ರೆ, ಹಡಗುಗಳಲ್ಲಿ ಸರಕುಗಳನ್ನು ಸಾಗಿಸೋದಕ್ಕೆ ಈ ಕಂಬಳಿಯನ್ನೇ ಪ್ಯಾಕಿಂಗ್ ಆಗಿ ಬಳಸ್ತಾ ಇದೆ. ಅದು ಮಳೆ ನೀರನ್ನು ಹಿಡಿಯೋದಿಲ್ಲ, ತೇವಾಂಶವನ್ನು ಹಿಡಿಯೋದಿಲ್ಲ, ತಿಂಗಳಾನಗಟ್ಟಲೆ ವಸ್ತುಗಳು ಸಾಗಬೇಕು ಅಂದ್ರೆ. ಹಂಗೆ ಬಾಳೆ, ಕಬ್ಬು, ಬೆಲ್ಲ, ಬೇಳೆ, ಹತ್ತಿ ಸರಕುಗಳು ಇತ್ಯಾದಿಗಳೆಲ್ಲವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋದಿಕ್ಕೆ ಇಲ್ಲಿ ವೀರಶೈವವು ರೈತಾಪಿಯಲ್ಲಿ, ವ್ಯಾಪಾರಿ ವರ್ಗದಲ್ಲಿ ವೈಷ್ಣವವು ನೆರವಾಯಿತು. ವೈಷ್ಣವದಲ್ಲಿಯೂ ಸಮಾನತೆಯ ಅಂಶಗಳನ್ನು ಪ್ರತಿಪಾದಿಸಿದ ರವಿದಾಸರು.
ಯಾಕಂತ ಹೇಳಿದ್ರೆ ವಿಜಯನಗರ ಕಾಲಘಟ್ಟದಲ್ಲಿ ಸನಾತನ ಶೆಟ್ಟರನ್ನ ಹೊರತುಪಡಿಸಿದ ಎಷ್ಟೋ ವ್ಯಾಪಾರಿಗಳು ವ್ಯಾಪಾರಿಕ್ಕೆ ಇಳಿದ್ರು, ಎಷ್ಟೋ ಜಾತಿ ವಿಜಯನಗರ ಕಾಲಘಟ್ಟ. ದಕ್ಷಿಣ ಕನ್ನಡದ ಬಂಟರು ಬಹುಶಃ ತಮ್ಮ ಕುಲನಾಮಧೇಯವಾಗಿ ಶೆಟ್ಟಿ ಅಂತ ಧರಿಸಕ್ಕೆ ಶುರು ಮಾಡಿದ್ದ ಅದೇ ಕಾಲಘಟ್ಟದಲ್ಲಿ. ಯಾಕಂದ್ರೆ ವಿಜಯನಗರದ ಎಲ್ಲ ವ್ಯಾಪಾರ ವಹಿವಾಟುಗಳಿಗೆ ಮಧ್ಯವರ್ತಿಗಳಾಗಿ ಅವರಿದ್ರು, ಅವರು ಸ್ವತಃ ಕೃಷಿಕರಾಗಿದ್ರು. ಮಂಗಳೂರು ಬಂದರು ಮುಖಾಂತರ ನಡೀತಿದ್ದಂತಹ ಆ ಎಲ್ಲ ವ್ಯಾಪಾರಗಳಲ್ಲಿ ಇವರು ಕೂಡ ವ್ಯಾಪಾರಿಗಳಾಗಿ ಪಾಲ್ಗೊಂಡ್ರು. ಮೂಲತಃ ಕೃಷಿಕ ಜಾತಿ ಅದು. ಆ ಕಾಲಘಟ್ಟದಲ್ಲಿ ಆ ರೀತಿ ಶೆಟ್ಟಿ ಅಂತ ಉಪದಾನವನ್ನು ಪಡೆದ ಇದೇನು ಕುಲನಾಮಧೇಯವನ್ನು ಇಟ್ಕೊಳ್ಳೋದಕ್ಕೆ ಆರಂಭಿಸಿದ ಎಷ್ಟೋ ಜಾತಿಗಳು ಬಂದ್ರು. ಉಪ್ಪಾರರು ಕೂಡ ತಮ್ಮನ್ನು ಶೆಟ್ಟಿ ಅಂತ ಕರ್ಕೊಂಡ್ರು. ಲಿಂಗಾಯತರಾದ ಬಣಜಿಗರು ಕೂಡ ತಮ್ಮನ್ನು ಶೆಟ್ಟಿ ಅಂತ ಕರ್ಕೊಂಡ್ರು. ವ್ಯಾಪಾರದಲ್ಲಿ ಬಂದ ತಕ್ಷಣ ಶೆಟ್ಟಿ ಅಂತಾನೆ ಕರ್ಕೊಂಡ್ರು. ಲಿಂಗಾಯತರೊಳಗಡೆಯೂ ಕೂಡ ವ್ಯವಸಾಯವನ್ನ ಎರಡನೆಯದಾಗಿ ಮಾಡಿ ವ್ಯಾಪಾರವನ್ನೇ ಪ್ರಧಾನವನ್ನಾಗಿ ಮಾಡುವಂತಹ ಶೆಟ್ಟಿ ಏನು ಶೆಟ್ಟಿ ಎನ್ನುವ ವಿಧಾನವನ್ನು ಇಟ್ಕೊಂಡಿರುವಂತಹ ಕೆಲವು ಪಂಗಡಗಳು ವಣಜಿಗ ಬಣಜಿಗ ಮೂಲದಲ್ಲಿ ಅವರು ಜೈನರು ಇರ್ಬೋದು ಅಂತ ಹೇಳ್ತಾರೆ. ಈ ಕರ್ನಾಟಕದಲ್ಲೆಲ್ಲ ಜೈನ ಧರ್ಮ ಬಹಳ ಪ್ರಾಬಲ್ಯ ಇದ್ದಾಗ ಅವರೆಲ್ಲರೂ ಜೈನರು ಆಗಿದ್ರು ಇದ್ದಿರ್ಬೋದು. ಒಂದು ಸಲ ಲಿಂಗಾಯತ ಚಳವಳಿ ಆರಂಭ ಆದ್ಮೇಲೆ ಅವರಲ್ಲಿ ಬಹುಪಾಲು ಜನ ಲಿಂಗಾಯತ ಆದ್ರು. ಇಲ್ಲಿಗೆ ವೀರಶೈವ ಬಂದಾಗ ಅವರೆಲ್ಲರೂ ಕೂಡ ವೀರಶೈವ. ಆದರೆ ಇದು ಲಿಂಗಾಯತ ವೀರಶೈವ ಧರ್ಮವಾಗಿ ಮಾರ್ಪಟ್ಟಾಗ ಕೃಷಿ ವ್ಯವಸಾಯಿಕ ಸಮಾಜದೊಳಗೆ ವ್ಯವಸಾಯಿಕ ಸಮಾಜದೊಳಗಡೆ ತಾನು ನೆಲೆ ನಿಲ್ಲಬೇಕಾದಾಗ ಆಶಯವಾಗಿ ಅದು ವರ್ಣಾಶ್ರಮವನ್ನು ವಿರೋಧಿಸುತ್ತೆ, ಜಾತಿ ವಿಭೇದವನ್ನು ವಿರೋಧಿಸುತ್ತೆ. ಯಾರ್ಯಾರು ತಮ್ಮನ್ನು ಲಿಂಗಾಯತ ಅಂತ ಕರೀತಾರೋ ಅವರೆಲ್ಲರ ನಡುವೆ ಒಂದು ಸಾಮಾಜಿಕ ಐಕ್ಯತೆಯನ್ನ ಹೇಳುತ್ತೆ. ಆದರೆ ಕುಲಗಳು ಮತ್ತು ಜಾತಿಗಳ ನಡುವಿನ ಅಸಮಾನತೆಯನ್ನು ಪೂರ್ತಿ ಹೋಗಲಾಡಿಸಕ್ಕಾಗಲ್ಲ. ಯಾಕಂದ್ರೆ ಕುಲ ಮತ್ತು ಜಾತಿಗಳ ನಡುವಿನ ಶ್ರಮ ವಿಭಜನೆಯನ್ನು ಆ ಕಾಲದ ವ್ಯಾವಸಾಯಿಕ ಸಮಾಜದ ಒಂದು ಅಡಿಪಾಯ. ಅಂದ್ರೆ ಸುಧಾರಣೆಗೊಂಡಿದೆ ವೈದಿಕ ಸಮಾಜಕ್ಕಿಂತ ಸನಾತನವಾದಿ ಧರ್ಮಕ್ಕಿಂತ ಇದು ಸುಧಾರಣೆಗೊಂಡಿದೆ, ಪೂರ್ತಿ ಬದಲಾವಣೆಗೊಂಡಿಲ್ಲ. ಸುಧಾರಣೆ ಬಂದಿದ್ದೆಲ್ಲವೂ ಕೂಡ ವಚನಕಾರರ ತತ್ವದಿಂದ ಬಂದದ್ದು. ಬಂದ ಬದಲಾವಣೆಗಳೆಲ್ಲವೂ ಕೂಡ ತಾನು ಅಸ್ತಿತ್ವದಲ್ಲಿ ಉಳಿಯಬೇಕಾಗಿರುವ ವ್ಯವಸಾಯಕ ಸಮಾಜದ ಅಗತ್ಯದಿಂದ ಏರ್ಪಟ್ಟ. ಆದ್ದರಿಂದ ವೀರಶೈವ ಧರ್ಮ ಅಥವಾ ವೀರಶೈವ ಪಂಥ ಅನ್ನುವಂಥದ್ದು ಒಂದಲ್ಲ ಒಂದು ರೂಪದಲ್ಲಿ ಸನಾತನ ಧರ್ಮದ ಇನ್ನೊಂದು ರೂಪವಾಗಿ ಇನ್ನೊಂದು ಪ್ರತಿಫಲನವಾಗಿ ಅದು ನಿಲ್ಲೋದಕ್ಕೆ ಶುರುವಾಗುತ್ತೆ. ಯಾರು ಬೇಕಾದರೂ ಲಿಂಗಾಯತರಾಗ್ಬಹುದು, ಶರಣರಾಗ್ಬಹುದು, ವೀರಶೈವರಾಗ್ಬಹುದು. ವಿಜಯನಗರ ಕಾಲಘಟ್ಟ ಬೇಕಾದಷ್ಟು ಕುಲಗಳಾಗಿದೆ. ಆಗಲೂ ಇನ್ನೂ ಜಾತಿ ಪರಿವರ್ತನೆ ನಡೀತಾನೆ ಇದೆ. ಆದರೆ ಮೂಲ ಜಾತಿಯ ಹೆಸರು ಇರುತ್ತಲ್ಲ ಆ ಜಾತಿಯವರೊಂದಿಗೇನೆ ಹೆಣ್ಣು ಗಂಡು ನಡೆಯುತ್ತೆ. ಇದು ಆ ಬದಲಾವಣೆ. ವಚನಕಾರರು ಹೇಳಿದ್ದು ಅಂತರ್ಜಾತೀಯ ವಿವಾಹಗಳನ್ನು, ಅಂತರ್ಮತೀಯ ವಿವಾಹಗಳನ್ನು. ಯಾಕಂದ್ರೆ ಅವರಲ್ಲಿ ವರ್ಗ ಭೇದ ಇಲ್ಲ. ಕುಶಲಕರ್ಮಿಗಳಲ್ಲಿ ಮಾಲೀಕ ಕುಶಲಕರ್ಮಿ ಮತ್ತು ಕಸುಬುದಾರ ಕುಶಲಕರ್ಮಿ ಅಂತಿಲ್ಲ. ಎಲ್ಲ ಸ್ವಯಂ ಶ್ರಮಪಟ್ಟು ಕೆಲಸ ಮಾಡುವವರು. ವ್ಯವಸಾಯಕ ಸಮಾಜದಲ್ಲಿ ಭೂಮಿ ಇರುವ ಲಿಂಗಾಯತ ಇದ್ದಾನೆ, ಭೂಮಿ ಇಲ್ಲದಿರುವ ಲಿಂಗಾಯತ. ಹೆಚ್ಚು ಭೂಮಿ ಇರೋದ್ರಿಂದ ದುಡ್ಡು ಜಾಸ್ತಿ ದುಡಿದಿರುವಂತಹ ಲಿಂಗಾಯತ ಇದ್ದಾನೆ. ಲಿಂಗಾಯತನಾಗಿದ್ದಾಗಲೂ ಕೂಡ ತನ್ನ ಕಸುಬಿನಿಂದಾಗಿ ಕಡಿಮೆ ಹಣ ಗಳಿಸ್ತಾ ಇರೋ ಹಡಪದವನಿದ. ಈ ಆರ್ಥಿಕ ವ್ಯತ್ಯಾಸ, ಇವೆಲ್ಲ ವರ್ಗಗಳ ನಡುವೆ ಇರುವಂತಹ ಈ ಭಿನ್ನತೆ, ಅವುಗಳನ್ನು ಮತ್ತೆ ಜಾತಿಗಳ ರೀತಿಯಲ್ಲಿನ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಲಿಂಗಾಯತ ಧರ್ಮದ ಒಳಗಡೆಯೇ ಅವರನ್ನು ಇರಿಸಬೇಕು. ಆ ಹೊತ್ತಿಗೆ ನಮ್ಮ ರಾಜ್ಯದಲ್ಲಿದ್ದಂತಹ ಹಲವು ಸಿದ್ಧಪಂಥ ನಾಥಪಂಥಗಳು, ಮರಳು ಸಿದ್ಧ ಮತ್ತು ರೇವಣ ಸಿದ್ಧರಂತಹ ಸಿದ್ಧಪಂಥದವರು, ನಾಥಪಂಥೀಯರು ಕೆಲವರು, ಕಾಳಾಮುಖ ಶೈವರು, ಇವೆಲ್ಲವೂ ಕೂಡ ಬೇರೆ ಬೇರೆ ದರ್ಶನ ಪಂಥಗಳು, ಆಚರಣಾ ಪಂಥಗಳಾಗಿದ್ದು
ಅವು ಎಲ್ಲವೂ ಕೂಡ ವೀರಶೈವದ ಜೊತೆಗೆ ಅವು ವಿಲೀನಗೊಂಡು ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಅವು ಬಿಟ್ಟುಕೊಟ್ಟವು. ಯಾಕಂದ್ರೆ ಇದು ಆಗ ಬೆಳವಣಿಗೆಗೊಂಡಂತಹ ಪ್ರವರ್ಧಮಾನಕ್ಕೆ ಬಂದಂತಹ ಒಂದು ಮತಪಂಥವಾಗಿದೆ. ಅದರಲ್ಲಿ ಬಿಡುಗಡೆಯೂ ಇತ್ತು, ಸಾಮಾಜಿಕ ಐಕ್ಯತೆಯ ಸಮಾಧಾನವೂ ಇತ್ತು, ಮತ್ತು ತಮ್ಮ ವರ್ಗ ಅಂತಸ್ತಿನ ಮತ್ತು ಕುಲ ಪಂಗಡಗಳನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆಯೂ ಇತ್ತು. ಈ ಸಂದರ್ಭದಲ್ಲಿ ಉಂಟಾದ ಬೆಳವಣಿಗೆಯಿಂದ ಅದನ್ನು ತಾತ್ವಿಕವಾಗಿ ಒಪ್ಪದಿರುವಂತಹ, ಆದರೆ ಮೂಲ 12ನೇ ಶತಮಾನದ ವಚನಕಾರರ ಆಶಯಗಳನ್ನೇ ತಲೆ ಒಳಗೆ ಹೊಂದಿದ್ದಂತಹ ಹಲವಾರು ಸಾಧಕರು, ಶರಣರು ಆ ಜಾಗದಿಂದ ಅವರು ಕದಲಿ ಹೋದರು. ಈಗ ನಾವು ಈ 15, 16 ಮತ್ತು 17ನೇ ಶತಮಾನ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂದರ್ಭಕ್ಕೆ ಬಂದು ನಿಂತಿದ್ದೀವಿ. ವಚನಕಾರ ಚಳವಳಿಯ ಆಶಯಗಳು, ಅದರ ಪ್ರೇರಣೆ ಪಡೆದಂತಹ ಸಂತರು, ಸಾಧಕರು, ವಿಜಯನಗರ ಕಾಲಘಟ್ಟದಲ್ಲಾದಂತಹ ಬದಲಾವಣೆಗಳಿಂದ ಒಂದು ತಾತ್ವಿಕ ವಿರೋಧವನ್ನು ಅವರು ಹೊಂದಿದ್ದಾರೆ. ಮೂಲದಲ್ಲಿ ಅವರು ಕಂಡಂತಹ ಸಮಾನತೆಯ ಆಶಯಕ್ಕೂ, ಬಿಡುಗಡೆಯ ಕನಸಿನಂತಹ ಭೂಮಾಲಿಕ ಪದ್ಧತಿ, ಉಳಿಗಮಾನ್ಯ ಪದ್ಧತಿ, ಮೇಲಿನಿಂದ ಸಾಮ್ರಾಜ್ಯಗಳಿಂದ ರಾಜರಿಂದ ಹೇರಲ್ಪಟ್ಟಿದ್ದಾಗಿ ಅವುಗಳ ಕಾರ್ಯಾಚರಣೆಯ ಕಾರಣದಿಂದಾಗಿ ಗ್ರಾಮಗಳಲ್ಲೂ ಕೆಲವು ಒಂದು ಹಂತದ ಬೆಳವಣಿಗೆಗಳು ಶುರುವಾಗಿದೆ. ಅದನ್ನ ನಾವೇನ್ ಹೇಳ್ತೀವಿ, ಕೆಳಹಂತದಿಂದ ಉಳಿಗ ಮಾನ್ಯತೆ ಬಲಗೊಳ್ಳುವ ಕಾಲ. ಇಲ್ಲಿಯವರೆಗೆ ನಾವು ರಾಷ್ಟ್ರಕೂಟರನ್ನ ನೋಡಿದೀವಿ, ಚಾಲುಕ್ಯರನ್ನ ನೋಡಿದೀವಿ, ವಿಜಯನಗರವನ್ನು ನೋಡಿದೀವಿ. ಕದಂಬರು ಸ್ವಲ್ಪ ಬೇರೆ ತರ ಕತೆ, ಆದ್ರೆ ಹೊಯ್ಸಳರನ್ನ ನೋಡಿದೀವಿ. ಇವರೆಲ್ಲರೂ ಕೂಡ ತಾವು ಸ್ವಯಂ ರಾಜವಂಶಗಳು ಅಂತ ಹೇಳಿ ಘೋಷಿಸಿಕೊಂಡವರು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿದ್ರು. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ, ಹಿಂದುಳಿದ ಪ್ರಾಂತ್ಯಗಳಲ್ಲಿ, ಕಾಡು ದಟ್ಟವಾಗಿದ್ದ ಪ್ರಾಂತ್ಯಗಳಲ್ಲಿ, ಅಷ್ಟು ಫಲವತ್ತಾಗಿಲ್ಲದಿರುವ ಪ್ರಾಂತ್ಯಗಳಲ್ಲಿ ಭೂಮಿ ಇಲ್ಲದ ರೈತರು ಸ್ವಯಂ ಕೃಷಿಯನ್ನು ಆರಂಭಿಸೋದಕ್ಕೆ ಬೇಕಾಗಿರುವ ಪ್ರೇರಣೆಯನ್ನು ಪಡೆದು ಅವರು ಕೃಷಿಯನ್ನು ಆರಂಭಿಸಿದರು, ಸ್ವತಃ ಭೂಮಾಲೀಕರಾದರು. ಇದನ್ನ ಯಾಕೆ ಪ್ರಭುತ್ವ ಸಮ್ಮತಿಸ್ತು ಅಂತ ಹೇಳಿದ್ರೆ, ಕೃಷಿ ಚಟುವಟಿಕೆಗಳ ವಿಸ್ತರಣೆ ಯಾವ ರೂಪದಲ್ಲಾದರೂ ಕಂದಾಯ ಅದಕ್ಕೆ ಬರುತ್ತೆ. ಅದರಿಂದಾಗಿ ಅದು ಒಂದು ಹಂತದವರೆಗೆ ಅದನ್ನು ಸಹಿಸಿಕೊಳ್ತು. ಆದ್ರಿಂದ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ಹಲವು ಪಾಳೆಯ ಪಟ್ಟುಗಳು ಉದ್ಭವಿಸಿವೆ. ಇವರು ಅರಸರ ರೀತಿಯಲ್ಲಿ ವರ್ತಿಸ್ತಾರೆ, ಆದ್ರೆ ಅರಸರಲ್ಲ, ತುಂಡರಸರು. ಕೆಲವು ಹಳ್ಳಿಗಳು, ಒಂದು ಮಂಡಲ, ಈ ತರ ಸಣ್ಣ ಪುಟ್ಟ ಪ್ರಾಂತ್ಯಗಳು, 15, 20, 30 ಹಳ್ಳಿಗಳು. ಈ ತುಂಡರಸರ ಕೆಲಸ ಏನು? ಈ ಹಳ್ಳಿಗಳಲ್ಲಿ, ಈ ಪ್ರಾಂತ್ಯದಲ್ಲಿ ಕೃಷಿಯನ್ನು ವಿಸ್ತರಣೆ ಮಾಡೋ, ಜನರನ್ನು ಹೆಚ್ಚು ಉತ್ಪಾದಕವಾಗಿರುವಂತಹ ಕಸುಬುಗಳಿಗೆ ತೊಡಗಿಸೋ. ಈ ಪಾಳೆಯಪಟ್ಟುಗಳು ತುಂಡರಸರು ಬರುವ ಸಂದರ್ಭಕ್ಕೂ ಕರ್ನಾಟಕದಲ್ಲಿ ಮಲೆಮಾದೇಶ್ವರ, ಮಂಟೇಸ್ವಾಮಿ, ಮುಷ್ಟೂರೇಶ್ವರ, ತಿಪ್ಪೇಸ್ವಾಮಿ ಅಂತಹ ಹಲವಾರು ಸಂತರು ಬರೋದಕ್ಕೂ ಹಲವಾರು ಸಂತರು ಮೂಡ್ ಬರೋದಕ್ಕೂ ಒಂದು ರೀತಿಯ ಸಂಬಂಧ ಇದೆ ಅಂತ ನನ್ನ ಭಾವ. ಸ್ಥಾನಿಕವಾಗಿ, ಸ್ಥಳೀಯವಾಗಿ ಈಗ ಜನಜೀವನ ಸುಸಂಘಟಿತವಾಗತೊಡಗಿ. ಆ ಸುಸಂಘಟಿತವಾಗ್ತಾ ಇರುವಂತಹ ಜನಜೀವನಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡೋದಕ್ಕೆ, ಪ್ರೇರಣೆ ಕೊಡೋದಕ್ಕೆ, ಬೇಕಾಗಿರುವಂತಹ ಮಾರ್ಗದರ್ಶನ ಕೊಡೋದಕ್ಕೆ
ಆಧ್ಯಾತ್ಮಿಕ ಕೇಂದ್ರಗಳು ಬೇಕು. ವೀರಶೈವ ಬಿಡುಗಡೆಯ ಹಾದಿಯಲ್ಲೇ ಬೆಳೆದವು ಕೂಡ ಮೈಸೂರು ಸಂಸ್ಥಾನದ ವಲಯಕ್ಕೆ ಬರುವ ಹೊತ್ತಿಗೆ ಅದು ಕೂಡ ಒಂದು ದೊಡ್ಡ ಭೂ ಹಿಡುವಳಿದಾರವಾಗಿರುವಂತಹ ಅವರ ಪರವಾಗಿರುವ ಧರ್ಮವಾಗಿ ಬದಲಾಗಿ ಹೋಗಿತ್ತು. ಅದಕ್ಕೆ ರಾಜಮಾನ್ಯತೆ ಇತ್ತು, ಮಠಗಳನ್ನು ಕಟ್ಟಲಾಗಿತ್ತು, ಕುಂಬಳಿಗಳು ಹೇರಳವಾಗಿದ್ದವು. ಒಂದು ಹಂತದಲ್ಲಿ ಬಂದು ಇಲ್ಲಿರುವ ರೈತರನ್ನ ಮತ್ತು ಇತರ ಜಾತಿಗಳನ್ನ ಅದು ಪರಿವರ್ತನೆ ಮಾಡಿಕೊಳ್ತು. ಆದ್ರೆ ಬಹಳ ಬೇಗನೆ ಅದು ಕೂಡ ಒಂದು ವ್ಯವಸ್ಥೆಯಾಗಿ ಮಾರ್ಪಡ್ತು. ಅಂತಹ ಸನ್ನಿವೇಶದಲ್ಲಿ ಮಂಟೇಸ್ವಾಮಿ ಒಂದು ತಾತ್ವಿಕ ಬಂಡಾಯವನ್ನ ಮತ್ತು ಹೊಸದಾಗಿ ಒಂದು ಸಾಮಾಜಿಕ ಸುಸಂಘಟನೆಯನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಪ್ರಾಂತ್ಯಕ್ಕೆ ಬಂದರು. ಇದೊಂದು ರೀತಿ ಚಾರಿತ್ರಿಕವಾದದ್ದು, ಸಾಂಸ್ಕೃತಿಕವಾದದ್ದು, ಸಾಮಾಜಿಕವಾದದ್ದು ಕೂಡ. ಕಾವೇರಿ ತೀರದ ರೈತಾಪಿಗೆ ಇಲ್ಲಿ ಬೆಳೆದಿದ್ದಂತಹ ಕಣಿವೆ ಭಾಗದಲ್ಲಿ ಬೆಳೆದಿದ್ದಂತಹ ದಟ್ಟಕಾಡಿನಿಂದ ಉತ್ತರ ಕರ್ನಾಟಕದಲ್ಲಿ ದೊರೆತಂತೆ ಸುಲಭವಾಗಿ ಉಳುವೆ ಮಾಡುವ ಬಯಲು ಪ್ರದೇಶಗಳು ಸಿಗೋದಿಲ್ಲ. ಆದ್ದರಿಂದ ಅವರಿಗೆ ಹೆಚ್ಚಿನ ಸಲಕರಣೆಗಳು ಬೇಕು, ಕಬ್ಬಿಣದ ಸಲಕರಣೆಗಳು ಬೇಕು. ಮತ್ತು ತಮ್ಮನ್ನು ತುಂಬಾ ಸಾಮಾಜಿಕವಾಗಿ ಹೀನಾಯವಾಗಿ ಕಂಡಿರುವಂತಹ ಸಾಮಾಜಿಕ ವ್ಯವಸ್ಥೆಯಿಂದ ಬಿಡುಗಡೆ ಬೇಕು. ಅದಕ್ಕೆ ಮಂಟೇಸ್ವಾಮಿ ಒಂದು ಐಕಾನ್ ಆಗಿ, ಒಂದು ಲಾಂಛನವಾಗಿ ಕಂಡು ಬರ್ತಾರೆ. ಹಾಗಾಗಿ ಮಂಟೇಸ್ವಾಮಿ ಕಥನದಲ್ಲಿ ಬ್ರಾಹ್ಮಣ ಧರ್ಮಗ್ರಂಥಗಳ ವಿರೋಧಿಯಾಗಿರುವಂತಹ ಹೇಳಿಕೆಗಳು ಕಂಡು ಬರಲ್ಲ. ಆ ಕಾವ್ಯದ ಆರಂಭದಲ್ಲಿ ಶುರುವಾಗೋದೆ ಆ ಕಲ್ಯಾಣ ಪಟ್ಟಣದ ಸಾಲಿನಿಂದ. ಕಲ್ಯಾಣ ಕೆಟ್ಟು ಹೋಗಿದೆ, ನಿಜವಾದ ತತ್ವವನ್ನು ನಂಬದವರೆಲ್ಲರೂ ಕೂಡ ತೋರಿಕೆಯ ಶರಣರಾಗಿದ್ದಾರೆ, ಆದ್ದರಿಂದ ನಿಜ ಶರಣರನ್ನ ಕಂಡುಹಿಡಿ, ನಿಜ ಶರಣರನ್ನ ನಾನು ನಿರ್ಮಾಣ ಮಾಡಿದೆ. ಈಗ ಆ ವೀರಶೈವ ಧರ್ಮದ ಪರಿಭಾಷೆ, ಅದರ ಸಾಧನಗಳು ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಏರ್ಪಟ್ಟಿದ್ದಂತಹ, ರಾಜಮಾನ್ಯತೆ ಪಡೆದಿದ್ದಂತಹ ವೀರಶೈವ ಮಠಗಳ ಕೈಯಲ್ಲಿ, ಅದರಿಂದ 15, 16, 17 ಶತಮಾನದಲ್ಲಿ ಬಂದಂತಹ ಈ ಆಚರಣಾ ಪಂಥಗಳು ಅಥವಾ ದರ್ಶನ ಪಂಥಗಳು, ಲೋಕದೃಷ್ಟಿಯ ಪಂಥಗಳು, ಇವು ಸ್ಥಳೀಯರನ್ನು ಒಳಗೊಳ್ಳುವಂತಹ ಕ್ರಮದಲ್ಲಿ ಹೆಚ್ಚು ಜನಪ್ರಿಯಗೊಂಡು ಸ್ವಯಂ ಮಂಟೇಸ್ವಾಮಿ ಯಾವುದೇ ದೇವರ ಪೂಜೆಯನ್ನು ಪ್ರತಿಪಾದನೆ ಮಾಡಲ್ಲ, ಯಾವುದೇ ಪೂಜಾ ಕ್ರಮವನ್ನು ಪ್ರತಿಪಾದನೆ ಮಾಡಲ್ಲ, ಯಾವ ಆಚರಣೆಗಳನ್ನು ಪ್ರತಿಪಾದನೆ ಮಾಡೋದು. ಆತನಿಗೆ ಬೇಕಾಗಿರೋದು ಕಬ್ಬಿಣ ಭಿಕ್ಷ, ತಳ ಭಿಕ್ಷ ಮತ್ತು ಚಂದ್ರಮಂಡಲ. ಒಂದು ರೀತಿಯಲ್ಲಿ ರಸಸಿದ್ಧ ಪರಂಪರೆಯವನು ಅಂತ ನನಗೆ ಕಾಣಿಸ್ತಾನೆ. ಕೃಷ್ಣಕೊಳ್ಳದಿಂದ ಬಂದಿದ್ದರಿಂದ ಕಬ್ಬಿಣದ ಅದಿರನ್ನು ತೆಗೆಯುವ ಮತ್ತು ಕರಗಿಸಿ ಅದನ್ನು ವ್ಯವಸಾಯ ಉಪಕರಣಗಳನ್ನು ಮಾಡುವಂತಹ ತಂತ್ರಜ್ಞಾನವೂ ಗೊತ್ತಿರಬೇಕು ಆತನ ಅನುಯಾಯಿಗಳಿಗೆ. ಸಿದ್ದಪ್ಪಾಜಿಯನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದರಿಂದಲೂ ಕೂಡ ಆ ಕಸುಬಿನ ಕಲೆ ಇವರೊಳಗಡೆ ಸೇರಿರಬಹುದು. ಪಾಂಚಾಳರ ಏಕಸ್ವಾಮ್ಯವನ್ನು ಮುರಿಬೇಕು. ಆ ಭಾಗದಲ್ಲಿ, ಆ ಕಾಲದಲ್ಲಿ ಶಿವನ ಸಮುದ್ರದ ಸುತ್ತಮುತ್ತ ಕಬ್ಬಿಣದ ಆಯುಧಗಳ ತಯಾರಿಕೆ ಬಹಳ ವಿಶೇಷವಾಗಿ ನಡೀತಿತ್ತು ಅಂತ ಹಲವು ಪ್ರವಾಸಿಗ ಇಂಗ್ಲಿಷ್ ಅಧಿಕಾರಿಗಳು ಬರೆದಿದ್ದಾರೆ.
ಆದ್ರೆ ಅವೆಲ್ಲವೂ ಕೂಡ ಯುದ್ಧೋಪಕರಣಗಳಿಗೆ ಸರಬರಾಜು ಆಗ್ತಾ ಇದೆ, ಮಾಮೂಲಿ ರೈತರಿಗೆ ಸಿಗ್ತಾ ಇಲ್ಲ. ಬಡ ರೈತರಿಗೆ ಸಿಗ್ತಾ ಇಲ್ಲ. ಅದನ್ನ ಕೊಡಿಸುವ ಒಂದು ಕೆಲಸದಲ್ಲಿ ಮತ್ತು ಹೊಸ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣದಲ್ಲಿ ಕಬ್ಬಿಣಕ್ಕಿರುವ ಮಹತ್ವವನ್ನು ಮನಗಂಡು ಮತ್ತು ತನ್ನ ಪವಾಡಗಳನ್ನು ಮಾಡೋದಕ್ಕೆ ಶುರು ಮಾಡಿ ಅದಕ್ಕೆ ಬೇಕಾದಂತಹ ಕೆಳಜಾತಿಗಳವರ ಬೆಂಬಲವನ್ನು ಗಳಿಸ್ಕೊಳ್ಳಿ. ಮಂಟಸ್ವಾಮಿ ಕಾವ್ಯದಲ್ಲಿ ಬರುವ 10 ಜಾತಿ ಹೆಸರುಗಳು, ಇನ್ಮೇಲೆ ಯಾರಿಗೆ ಲಿಂಗಧಾರಣೆ ಇರುತ್ತೆ? ಕೊಲೆಯರ ಹೊನ್ನಪ್ಪ, ಮಾದಿಗರ ಚೆನ್ನಯ್ಯ, ಮಡಿವಾಳ ಮಾಚಪ್ಪ, ಕುಂಬಾರ ಗುಂಡಪ್ಪ, ಗಾಣಿಗರ ದಾಸಯ್ಯ, ಕುರುಬರ ಬೀರಪ್ಪ, ಒಕ್ಕಲಿಗರ ಮುದ್ದಯ್ಯ, ದೊಂಬರ ಕ್ಯಾತಯ್ಯ, ತುರುಕರ ಬೀರಯ್ಯ, ಅಂಬಿಗರ ಚೌಡಯ್ಯ. ಈತನ ಕುಲ ಸಂಯೋಜನೆ ಈ ಭಾಗದಲ್ಲಿದ್ದಂತಹ ತಳಸ್ತರದ ಜನಸಮೂಹಗಳನ್ನು ಒಳಗೊಳ್ಳುವ ಕಡೆಗೆ ಪ್ರೇರಣೆಗೊಂಡಿದೆ. ಅವರು ಯಾರಿಗೂ ಕೂಡ ಇಲ್ಲಿದ್ದಂತಹ ಆಗಿನ ಶಿಷ್ಟ ಧರ್ಮ ಮತ್ತು ಮತಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಇರಲಿಲ್ಲ. ಅವರ ಬೆಳವಣಿಗೆಗೆ ಬೇಕಾಗಿರುವ ಪ್ರೇರಣೆಯನ್ನು ಮಾರ್ಗದರ್ಶನವನ್ನು ಕೊಡೋದಕ್ಕೆ ಅವರೇನು ಸಿದ್ಧರಾಗಿರಲಿಲ್ಲ. ಯಾಕಂದ್ರೆ ಅವರು ಸ್ಥಿತಿಗೊಂಡಿದ್ದ ಧರ್ಮಗಳು. ಆ ಹಿನ್ನೆಲೆಯಲ್ಲಿ ಈತನ ಪವಾಡಗಳು ಇಲ್ಲಿ ಬಹಳ ದೊಡ್ಡ ಕ್ರಿಯಾಚರಣೆಯನ್ನ ಎರಡು ಜಿಲ್ಲೆಗಳ ಆ ಪ್ರಾಂತ್ಯದಲ್ಲಿ ಒಂದು ಹೊಸ ಮನೋಸ್ಥೈರ್ಯವನ್ನ ಬದುಕಿನ ಕ್ರಮವನ್ನ ಕಟ್ಟಿಕೊಟ್ಟುವು. ಅದಕ್ಕೋಸ್ಕರವಾಗಿ ಆತ ಪವಾಡ ಪುರುಷನಾಗಿ ನೆಲೆ ನಿಂತ. ಆ ಕಾಲಘಟ್ಟದಲ್ಲಿ ಆತನ ಸಮಕಾಲೀನರಾಗಿ ಬಂದ ಎಷ್ಟೋ ಈ ರೀತಿಯ ಸಂತರು, ಕೆಲವರು ತಮ್ಮನ್ನು ನೇರವಾಗಿ ಶರಣರು ಅಂತ ಕರ್ಕೊಂಡ್ರು, ಕೆಲವರು ಕರ್ಕೊಳ್ಳಲಿಲ್ಲ. ನೆಲೆಗೊಂಡ್ರು ಇದೇ ರೂಪದಲ್ಲೇ. ಅವರನ್ನು ಅವರು ಪವಾಡೀಕರಿಸಿದರು. ಜನ ತಮ್ಮ ಬದುಕು ನೇರ್ಪುಗೊಳ್ಳೋದಕ್ಕೆ ಕಾರಣವಾದಂತಹ ಆಧ್ಯಾತ್ಮಿಕವಾದ ಲೌಕಿಕ ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ದೇವರು ಅಂತ ಭಾವಿಸಿದರು. ಇದೊಂದು ಹಂತವಾಗಿ ಬೆಳೆದಿದೆ. ಈಗಲೂ ಕೂಡ ಮೈಸೂರು ಸಂಸ್ಥಾನದ ತಳಸ್ತರದ ಸಮುದಾಯಗಳೇ ಅದರ ಹೆಚ್ಚಿನ ಭಕ್ತರು. ಬೇರೆಯವರಿಲ್ಲ ಅಂತಲ್ಲ, ಅದೀಗಲೂ ಕೂಡ ಆದಿಮ ಸ್ವರೂಪದ ಆಚರಣೆಗಳನ್ನು ಒಳಗೊಂಡಂತೆ ಮಾಂಸ ಮದ್ಯಗಳಿಗೂ ಕೂಡ ನಿಷೇಧ ಹೇರದಂತೆ, ದಿನದ ಪೂಜೆಯನ್ನು ಅಪೇಕ್ಷಿಸದಂತೆ ವಾರ್ಷಿಕ ಪೂಜೆ ಮಾತ್ರ ಈ ಪ್ರಾಂತ್ಯದಲ್ಲಿ ಚಾಲ್ತಿಯಲ್ಲಿದೆ. ಇಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಚರ್ಚೆಗೆ ಅಂತ ಇಟ್ಟಿದ್ದೀನಿ. ಮುಂದಿನ ಹಂತದ ಪ್ರಶ್ನೆಗಳು ಬಂದಾಗ ನಾನು ಉನ್ನತ ವಿಸ್ತರಣೆಗಳನ್ನು ಮತ್ತು ವಿವರಗಳನ್ನು ಕೊಡಬಹುದು. ಧನ್ಯವಾದ ಸರ್. ಅಷ್ಟೊಂದು ಸುದೀರ್ಘವಾದ ಸಾಮಾಜಿಕ ಮತ್ತು ಚಾರಿತ್ರಿಕ ಹಿನ್ನೆಲೆಯ ಮೂಲಕ ಹೇಗೆ ಮಂಟೇಸ್ವಾಮಿ ಅನ್ನುವ ಒಂದು ಸಂಪ್ರದಾಯ ಅಥವಾ ಒಂದು ಭೌತಿಕ ಸ್ವರೂಪದ ಒಂದು ಅಸ್ತಿತ್ವ ಆಗಿನ ಸಮಯಕ್ಕೆ ಸ್ಪಂದಿಸಿ ಪ್ರತಿನಿಧಿಸಾತ್ಮಕವಾಗಿ ಮೂಡ್ಬಂತು ಅನ್ನೋದನ್ನ ಬಹುಶಃ ತಮ್ಮ ಸುದೀರ್ಘ ವಿವರಣೆಯ ಮೂಲಕ ಈಗ ಸಂವಾದಕ್ಕೆ ತರ್ಕೊಂಡಿದ್ದೀರಿ. ನಮಸ್ಕಾರ ಸರ್. ಸ್ನೇಹಿತರು ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ನಲ್ಲಿ ನಮೂದಿಸಿ. ನನ್ನ ಒಂದು ಪ್ರಶ್ನೆ ಇದೆ, ಇಡೀ ಮಂಟೇಸ್ವಾಮಿ ಸಂಪ್ರದಾಯದ ಬಗ್ಗೆ ತಾವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ ಮತ್ತು ಅದ್ರ ಬಗ್ಗೆ ಸಾಕಷ್ಟು ಬರವಣಿಗೆಗಳನ್ನು ಕೂಡ ಮಾಡಿದ್ದೀರಿ. ಆ ಕಾಲದ ಸಾಂಸ್ಕೃತಿಕವಾದ ಸಂಘರ್ಷದ ಅನೇಕ ಪ್ರತೀಕಗಳನ್ನ ಮಂಟೇಸ್ವಾಮಿ ಕಾವ್ಯ ತನ್ನೊಳಗೆ ಹುದುಕೊಂಡಿದೆ. ಸೊ ಇವುಗಳನ್ನು ಸ್ವಲ್ಪ ವಿವರಿಸಬಹುದಾ ಸರ್? ನಾವು ಅದನ್ನು ಯಾವ ರೀತಿ ಕರಿಬಹುದು ಅಂತ ಹೇಳಿದ್ರೆ,
ಆಗಿನ ಸಾಂಸ್ಕೃತಿಕ ಸನ್ನಿವೇಶ ಮತ್ತು ಧಾರ್ಮಿಕ ಸನ್ನಿವೇಶ ಯಾವುದನ್ನ ಮಾನ್ಯ ಅಂತ ಮಾಡಿತ್ತು ಅದನ್ನ ಇದು ಮಾನ್ಯ ಮಾಡಲ್ಲ. ಯಾವುದನ್ನ ಪದ್ಧತಿ ಅಂತ ಕರೆದಿತ್ತು ಅದನ್ನ ಇದು ಪದ್ಧತಿ ಅಂತ ಕರೆಯಲ್ಲ. ಯಾವುದನ್ನ ಅದು ಅಮಾನ್ಯ ಅಂತ ಮಾಡಿತ್ತು ಇದು ಅದನ್ನ ಮಾನ್ಯ ಅಂತ ಕರೆಯುತ್ತೆ. ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರಿಗೆ ದರ್ಶನ ಕೊಡುವ ಮಂಟೇಸ್ವಾಮಿ ಸಮಗಾರ ಹರಳಯ್ಯನ ತಿಪ್ಪೆಗುಂಡಿಯಲ್ಲಿ ಪ್ರತಿಷ್ಠಾಪಿತರಾಗಿದ್ದರು. ತಿಪ್ಪೆಗುಂಡಿ ಅನ್ನುವಂಥದ್ದೇ ಒಂದು ಅಪವಿತ್ರ ಸ್ಥಳ, ತ್ಯಾಜ್ಯಗಳಿರುವಂತಹ ಸ್ಥಳ. ಆದರೆ ತಿಪ್ಪೆಗುಂಡಿ ಅನ್ನುವಂಥದ್ದು ರೈತರಿಗೆ ಎಷ್ಟು ಮುಖ್ಯವಾದದ್ದು ಅನ್ನೋದು ಬಹಳ ಮುಖ್ಯ. ರೈತನ ಧಾನ್ಯದ ಕಣಜಕ್ಕೂ ಅವನ ಹಿತ್ತಲಲ್ಲಿರುವ ತಿಪ್ಪೆಗುಂಡಿಗೂ ಒಂದು ಅವಿನಾಭಾವ ಸಂಬಂಧ. ಒಟ್ಟಾರೆ ಉತ್ಪಾದಕತೆಯ ಸತ್ವ ಆ ತಿಪ್ಪೆ ಒಳಗಡೆ. ಇದನ್ನು ಬಹಳ ದೀರ್ಘವಾಗಿ ವಿವರಣೆ ಮಾಡಿ ಕಾವ್ಯ ಹೇಳಲ್ಲ. ಬಲಗಡೆ ಶ್ರೇಷ್ಠ, ಎಡಗಡೆ ಕನಿಷ್ಠ, ಇದು ಎಡಗಡೆಯಿಂದನೇ ನೀವು ಪ್ರದಕ್ಷಿಣೆ ಬರುತ್ತೆ. ಮಾಂಸ ಮಧ್ಯ ವರ್ಜ್ಯ, ಮಾಂಸ ಮಧ್ಯವನ್ನು ಸೇವಿಸುವುದು. ಇಂಥಗಳಾಗಬೇಕು. ಇಲ್ಲಿ ಯಾರು ಬೇಕಾದ್ರೂ ನಿಲ್ಗಾರ. ಈ ರೀತಿಯಾದ ಹಲವು ಪ್ರತೀಕಾತ್ಮಕವಾಗಿರುವಂತಹ ನೆಲೆಗಳನ್ನ ಇದು ಜನರ ಮುಂದೆ ಪ್ರತಿಪಾದನೆ ಮಾಡಿ ಆಗಿನ ಸಮಾಜದಲ್ಲಿ ಇದ್ದಂತಹ ಮಾನ್ಯ ಜಾತಿಗಳು ಅಂತ ಕರೆಯೋರನ್ನ ಬಿಟ್ಟು ನಾನಾಗಲೇ ಓದಿ ಹೇಳಿದ 10 ಜಾತಿಗಳನ್ನ ನಿಜ ಶರಣರಾಗದಕ್ಕೆ ಅರ್ಹರಿರೋರು ಅಂತ ಹೇಳಿದ ಎಲ್ಲರೂ ಉತ್ಪಾದಕ ಜಾತಿಗಳು. ಪೂಜಾ ಕ್ರಮಗಳು ಆ ಚಂದ್ರಮಂಡಲದ ಆಚರಣೆಯಿಂದ ಹಿಡಿದು ಆನಂತರ ನಡೆಯುವೆಲ್ಲವೂ ಕೂಡ ಪುರೋಹಿತರ ನೇತೃತ್ವದಲ್ಲಿ ನಡೆಯಲ್ಲ. ಎಲ್ಲ ಪೂಜಾ ಕಾರ್ಯಗಳನ್ನು ಅವ್ರು ನೆರವೇರಿಸಬೇಕು ಅನ್ನೋ ತರ ಇಲ್ಲ. ಮಲ್ಲಿಕಾರ್ಜುನ ಅವರ ಪ್ರಶ್ನೆ, ಮಂಟೇಸ್ವಾಮಿ ಪರಂಪರೆಗೆ ವಚನ ಚಳುವಳಿ ಅಥವಾ ವಚನದ ಪ್ರಭಾವ ಯಾವ ಪ್ರಮಾಣದಲ್ಲಿ ಆಗಿದೆ ಮತ್ತು ಯಾವ ಯಾವ ವಚನಕಾರರ ಪ್ರಭಾವ ಯಾವ ಪ್ರಮಾಣದಲ್ಲಿ ಆಗಿದೆ ಅಂತ ಹೆಸರಿಸಿ ಅಂತ ಕೇಳಿದ್ದಾರೆ. ನಮಗೆ ಎದ್ದು ಕಾಣೋ ರೀತಿನಲ್ಲಿ ವಚನಕಾರರ ಪ್ರಭಾವ ಅನ್ನೋದು ಆ ಕಾವ್ಯದ ಕಲ್ಯಾಣ ಪಟ್ಟಣ ಸಾಲಿನಿಂದ ಬರುತ್ತೆ. ಯಾಕಂದ್ರೆ ಅದು ಚಾಲೆಂಜ್ ಮಾಡೋದು ಈಗ ಕೆಟ್ಟಂತಿರುವ ಕಲ್ಯಾಣದ ಪರಿಸ್ಥಿತಿಯನ್ನು. ಅದು ಒಂದೇ ಅಂಶ. ಎರಡನೆಯದು, ಅದು ತನ್ನ ಕಲ್ಯಾಣದ ಭೇಟಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರೇರಣೆಯನ್ನು ಅದು ಇಟ್ಕೊಂಡಿರೋದು. ಮಂಟೇಸ್ವಾಮಿ, ನಾನು ಆದಿ ಕಲ್ಯಾಣವನ್ನು ನೋಡಬೇಕು, ಭೇಟಿ ಮಾಡಬೇಕು, ಬಸವಣ್ಣನ ಮಹಾಮನೆ ಹೋಗಬೇಕು ಅಂತಾನೆ ಹೋಗ್ತಾನೆ. ಅಲ್ಲಿ ಹೋದಾಗ ಮಂಟೇಸ್ವಾಮಿ ಅಲ್ಲಮ ಪ್ರಭುವಿನ ಮತ್ತೊಂದು ರೂಪದ ರೀತಿಯಲ್ಲಿ ರೂಪಕವಾಗಿ ನಿರ್ಮಾಣಗೊಂಡಿದೆ. ಶೂನ್ಯ ಸಂಪಾದನೆಯಲ್ಲಿ ಅಲ್ಲಮ ಪ್ರಭು ಮತ್ತು ಬಸವಣ್ಣನ ಭೇಟಿ ಏನು ಕ್ರಮದಲ್ಲಿ ನಡೆಯುತ್ತೆ, ಹೆಚ್ಚು ಕಡಿಮೆ ಅದನ್ನು ಈ ಜಾನಪದರು ಅದೇ ರೂಪಕಗಳನ್ನೇ ಬೇರೆ ರೂಪದಲ್ಲಿ ಇವರದೇ ವರ್ಣನಾ ಶೈಲಿಯಲ್ಲಿ ಕಟ್ಟಿದ್ದ. ಮೂಲ ಧಾತು ಅದೇ ಇದೆ, ವರ್ಣನೆಗಳಲ್ಲಿ ಭಿನ್ನತೆ ಬರುತ್ತೆ.
ತಕನಿತ ಜಾನಪದೀಯ ಅನುಭಾವಿ. ಅಲ್ಲಮ ಪ್ರಭುವಿನ ರೀತಿಯಲ್ಲಿ ಬಹಳ ದೊಡ್ಡ ಸಿದ್ಧಾಂತಕರ್ತ ಅಲ್ಲ. ಅದು ಒಂದು ಪ್ರೇರಣೆ. ಎರಡನೆಯದು, ಅಲ್ಲ ಮಂಟೆ ಸ್ವಾಮಿಯ ಬಿರುದುಗಳಲ್ಲಿ ಜ್ಯೋತಿರ್ಲಿಂಗ ಅಂತ, ಪರಂಜ್ಯೋತಿ ಜ್ಯೋತಿರ್ಲಿಂಗ. ದರಗೆ ದೊಡ್ಡವರು ಅನ್ನೋದು ಸಪರೇಟು, ಆದರೆ ಪರಂಜ್ಯೋತಿ ಮತ್ತು ಜ್ಯೋತಿರ್ಲಿಂಗ ಅನ್ನುವಂತಹ ಮಾತುಗಳು ಮತ್ತೆ ಮತ್ತೆ ಅಲ್ಲಮ ಪ್ರಭುವನ್ನೇ ಲಿಂಕ್ ಮಾಡುತ್ತೆ. ಸಾಂಸ್ಥಿಕ ರಚನೆಗಳನ್ನು ಒಪ್ಪದೆ ಇಷ್ಟಲಿಂಗ ಪರಿಕ ಕಲ್ಪನೆಯನ್ನು ತಗೊಳ್ಳೋದ್ರಲ್ಲೇನೆ ಅಥವಾ ಅಲ್ಲಮ್ಮ ಪ್ರಭುವಿನ ಆ ಪಂಥದ ಅಣಿಯಾಗಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಾಗ. ಅದರಿಂದ ಪ್ರೇರಣೆ ಈ ರೀತಿಯಾದ ಕುಲ ಸಮಾಜವನ್ನು ಸಮಾನತೆ ಆಧಾರದಲ್ಲಿ ಕಟ್ಟಬೇಕು ಅನ್ನೋದೇನೆ ವಚನಕಾರದಿಂದ ಬಂದಿರುವಂತ, ಮತ್ತು ಅದು ಪೂರ್ತಿ ಸಾಂಸ್ಥಿಕಗೊಳ್ಳಬಾರದು ಅನ್ನುವಂಥದ್ದು ಅಲ್ಲಮ್ಮ ಪ್ರಭುವಿನಿಂದ ಬಂದಿರುವಂತ. ಮುಂದಿನ ಪ್ರಶ್ನೆ ಹೋಗ್ಬೋದು ಸರ್? ಓಕೆ. ಪ್ರಕಾಶ್ ಮಂಟೇದ ಅಸಿಸ್ಟೆಂಟ್ ಪ್ರೊಫೆಸರ್ ದೊಡ್ಡಬಳ್ಳಾಪುರ ಫಸ್ಟ್ ಗ್ರೇಡ್ ಕಾಲೇಜ್, ಅವ್ರ ಪ್ರಶ್ನೆ: ಸೃಷ್ಟಿ ಪುರಾಣದ ಪ್ರತಿಮೆಗಳನ್ನು ನೀಲಗಾರರು ಶಕ್ತಿ ಮತ್ತು ಶಿವ ಈ ಇಬ್ಬರ ಮಿಲನವನ್ನು ಒತ್ತಿ ಹೇಳುವ ನಾಥ ತತ್ವದಿಂದ ತೆಗೆದುಕೊಂಡಿರಬಹುದೇ? ಒಂದು ನಾಥ ಪಂಥದಿಂದ ತಗೊಂಡಿರೋದು, ಎರಡು ಸ್ವಾಮಿಗೂ ಮತ್ತು ಈ ಕಥನವನ್ನ ಹಾಡಿದ ಅಥವಾ ರಚಿಸಿಕೊಂಡ ನೀಲಗಾರರಿಗೂ ಇದ್ದಂತಹ ಈ ಈ ಈ ದಲಿತ ಸೃಷ್ಟಿ ಪುರಾಣದ ಸಂಬಂಧ. ಭೂಮಿಯನ್ನು ಸೃಷ್ಟಿ ಮಾಡಿದ್ದು, ವಿಭತ್ತಿ ಉಂಡೆಯನ್ನು ಒಡೆದು ಎರಡು ಪಾಳು ಮಾಡಿ ಅದನ್ನು ಆಕಾಶ ಭೂಮಿ, ಅಲ್ಲಿ ಬರುವ ಆದಿಶಕ್ತಿಯ ಕಥೆ ಮತ್ತು ಮಂಟೇಸ್ವಾಮಿಯನ್ನೇ ವರ್ಕಿಂಗ್ ಪೀಪಲ್ ಇನ್ಕ್ಲೂಡಿಂಗ್ ಫಾರ್ಮರ್ಸ್ ಆಫ್ ಲೋಯರ್ ಸ್ಟ್ರಾಟಾ, ದೇ ಆರ್ ನಾಟ್ ಬಿಗ್ ಲ್ಯಾಂಡ್ ಹೋಲ್ಡರ್ಸ್ ಅಂಡ್ ನಾಟ್ ಆಲ್ರೆಡಿ ಪ್ರಾಸ್ಪರಸ್ ಫಾರ್ಮರ್ಸ್, ದೇ ಆರ್ ಬಿಗಿನರ್ಸ್ ಇನ್ ಸಮ್ ಪಾರ್ಟ್ಸ್, ಡಿಫಿಕಲ್ಟ್ ಪಾರ್ಟ್ಸ್ ಆಫ್ ದ ರೀಜನ್. ಫಾರ್ ದಟ್ ದೇರ್ ಮಸ್ಟ್ ಬಿ ಗೈಡಿಂಗ್ ಸೆಂಟರ್. We can call it as a university, both in medicine, in agriculture, in philosophy, tool making, using new crops, growing new crops, and connecting it to the markets, nearby markets. These are all the organization work. A cult center organizes. It is not only conducting the religious duties or ritualistic duties. In that manner, no, village people, usually they are concerned very highly about their daily philosophical life. Whichever comes together with their day-to-day life, they follow it. There should be both their laukika and avalaukika, paramarthika matu bhautika. ಇವೆರಡು ಅಂಶಗಳನ್ನು ಈಡೇರಿಸುವಂತಹ ಪಂಥಗಳಿಂದ ಅವರು ಬಹಳ ಪ್ರೇರಿತರಾಗಿರೋದನ್ನು ನಾವು ಈ ಕಾಲಘಟ್ಟದಲ್ಲಿ 15, 16, 17, ಯಾಕಂದ್ರೆ ದ ಅದರ್ ಬೇರೆ ಎಲ್ಲ ಶಾಸ್ತ್ರ ಗ್ರಂಥಗಳು, ಬಹುಪಾಲು ಶಾಸ್ತ್ರ ಗ್ರಂಥಗಳು, ವೆಂಕಟಸ್ವಾಮಿ ಕಾವ್ಯದಲ್ಲಿ ಸತ್ತ ಮೇಲಿನ ಸ್ವರ್ಗದ ಬಗ್ಗೆ ಏನು ಮಾತಿಲ್ಲ, ಸತ್ತವ್ರ ಪರಲೋಕಕ್ಕೆ ಹೋಗೋದ್ರ ಬಗ್ಗೆನೂ ಮಾತಿಲ್ಲ.
ಹಂಗೆ ನೋಡಿದ್ರೆ ಮಂಟೇಸ್ವಾಮಿ ನಾನು ಪಾತಾಳ ಬಾವಿಯಲ್ಲಿ ಪೌಡಿಸಿರ್ತೀನಿ, ವರ್ಷಕ್ಕೊಂದ್ಸಲ ಬಂದು ನಿಮಗೆ ದರ್ಶನ ಕೊಡ್ತೀನಿ ಅನ್ನುವ ಭರವಸೆಯೊಂದಿಗೆ ಪಾತಾಳ ಬಾವಿಯೊಳಗೆ ಸಮಾಧಿಯಾದವು. ಪರಲೋಕಕ್ಕೆ ಹೋಗ್ತೀವಿ ಅನ್ನೋದಿಲ್ಲ ಅವರು, ಈ ಲೋಕವೇ. ಈ ಲೋಕದಲ್ಲಿ ಹೆಂಗಿರ್ಬೇಕು? ಯಾಕೆ ಈ ಈ ನ್ಯೂ ಫಾರ್ಮರ್ಸ್, ನ್ಯೂಲಿ ಅಪ್ಕಮಿಂಗ್ ಫಾರ್ಮರ್ಸ್, ನ್ಯೂಲಿ ಕಮಾಡಿಟಿ ಗ್ರೋಯಿಂಗ್ ಫಾರ್ಮರ್ಸ್, ದೇ ಆರ್ ವೆರಿ ಕೀನ್ ಟು ಫಾಲೋ ಹಿಮ್. ಯಾಕಂದ್ರೆ ಅದು ಬಡವರ ಮನೆಯ ಜ್ಯೋತಿ, ಆದಿ ಮನೆಯ ಜ್ಯೋತಿ. ಅವರ ಘೋಷವಾಕ್ಯ ನೋಡ್ರಿ ಹೆಂಗಿದೆ, ಬಡವರ ಮನೆಯ ಜ್ಯೋತಿ, ಆದಿ ಮನೆಯ ಜ್ಯೋತಿ. ಆದಿ ಅನ್ನೋದು ಆದಿ ಕಲ್ಯಾಣವನ್ನು ರೆಫರ್ ಮಾಡ್ತಿರ್ಬೋದು, ಬಡವರ ಮನೆಯ ಜ್ಯೋತಿ. ಅದಕ್ಕಿಂತ ಮುಂದಿನ ಆಶಯ ಇದೆ, ತಿಪ್ಪೆ ಮೇಲೆ ಹಚ್ಚಿಸಿಟ್ಟರು, ಕಸಿಟ್ರು ಅಂತಾರೆ, ಹಚ್ಚಿಸಿಟ್ಟರು ಬೆಳಗುವಂತ ಪರಂಜ್ಯೋತಿಯ. ಮೂರು ಹಾದಿಗಳ ನಡುವೆ ಇಟ್ಟರು ಕೂಡ ಪರಂಜ್ಯೋತಿ ಬೆಳಗುತ್ತೆ, ಅಂಗೈಯೊಳಗಳ ಜ್ಯೋತಿ. ಇಲ್ಲಿ ಲಿಂಗ ಅನ್ನೋದು ಇಷ್ಟಲಿಂಗವಾಗಿಯೂ ಇಲ್ಲ, ರಿಲೀವ್ಡ್ ಬಡಜನ ಆ ಸಾಂಕೇತಿಕ ರೂಪಕ ದೈವ ಏನು ಧಾರಣೆಯಿಂದಲೂ ಕೂಡ, ದೈವ ರೂಪಕದ ಧಾರಣೆಯಿಂದಲೂ ಕೂಡ ಬಿಡುಗಡೆಗೊಂಡ್ಬಿಟ್ಟಿದ್ದಾರೆ. ಏನೇನು ಪೂಜೆ ಮಾಡಬೇಕು ಏನಿಲ್ಲ, ಅಡಿಗೆ ಮಾಡ್ತಾರೆ, ನಿಲ್ಗಾರರು ಪ್ರಸಾದವನ್ನು ಅರ್ಪಿಸ್ಕೊಂಡಿರ್ತಾರೆ, ಅವ್ರು ಸ್ನಾನ ಮಾಡ್ತಾರೆ. ಬೇರೆ ಯಾರಿಗೆ ಕಾಣಿಕೆ ಕೊಡಬೇಕು ಯಾರಿಗೂ ಇಲ್ಲ. ಏನು ವ್ರತ ಆಚರಿಸ್ಬೇಕು ಏನು ವ್ರತ ಇಲ್ಲ. ಜಾತ್ರೆ ಆರಂಭದ ಎರಡು ದಿನ ಮಾಂಸ ಮಾಡಬಾರ್ದು ಅಂತ ಇದೆಯೇ ಹೊರತು ಆಮೇಲೆ ನೀವು ಮಾಡಬಹುದು. ಸೊ ಆದ್ರಿಂದ ಬರೀ ಫಾರ್ಮರ್ಸ್ ರಿಫಾರ್ಮ್ ಕೂಡ ಒಂದು ಪಾಯಿಂಟು, ಪ್ರಮೋಷನ್ ಆಫ್ ಫಾರ್ಮರ್ಸ್ ಅಂತ ನಾನು ಹೇಳಿ. ಎಕ್ಸ್ಟೆಂಡಿಂಗ್ ದ ಫಾರ್ಮಿಂಗ್ ಕಮ್ಯುನಿಟಿ ಟು ದ ಲೋಯರ್ ಸ್ಟ್ರಾಟಾ, ನಾಟ್ ಓನ್ಲಿ ಟು ದ ಮಿಡಲ್ ಸ್ಟ್ರಾಟಾ. ಆ ಸಮಯದಲ್ಲಿ ಆಗಲೇ ಮಧ್ಯಮ ಶ್ರೇಣಿಯಲ್ಲಿ ವ್ಯವಸಾಯಿಕ ಒಡೆತನ ನಿಂತು ಇದೆ, ಅವ್ರ ಕೈಯಲ್ಲಿದೆ. ವ್ಯವಸಾಯಕ ಶ್ರೇಣಿಗೆ ಬರೀ ಪೂರಕವಾದ ಶ್ರಮ ಮಾಡುವ, ಕೂಲಿಯನ್ನ ಮಾಡುವ, ಶ್ರಮ ಮಾರಿಕೊಳ್ಳುವಂತ ಸಮುದಾಯಗಳಿದ್ದಾವೆ. ಅವರಿಗೆ ತಾವು ವ್ಯವಸಾಯಕರಾಗ, ತಾವು ಕೂಡ ಓನರ್ಸ್ ಆಗ್ಬೇಕು. ಅದನ್ನ ನೆರವೇರಿಸೋದಿಕ್ಕೆ ಮಂಟೇಸ್ವಾಮಿಯ ಆಧ್ಯಾತ್ಮಿಕ ಪಂಥ ಸಾಂಸ್ಕೃತಿಕವಾಗಿರುವ ದೃಷ್ಟಿಕೋನವನ್ನು, ಮನೋಸ್ಥೈರ್ಯವನ್ನು ಕೊಡ್ತಾ ಇವರ ಲೌಕಿಕ ಬದುಕನ್ನ ಸಂಘಟನೆಗೊಳಿಸಿತು ಅಂತ ಹೇಳ್ಬೋದು. ಸರ್, ಬೈರೇಗೌಡ ಅವರ ಪ್ರಶ್ನೆ, ಮಂಟೇಸ್ವಾಮಿಯವರ ರೆಬೆಲಿಯಸ್ ಸ್ವರೂಪದ ಬಗ್ಗೆ ಸ್ವಲ್ಪ ವಿವರಿಸಿ. ಮಂಟೇಸ್ವಾಮಿಯವರ ವಿವರಣೆಯ ಪ್ರಕಾರ ನಮಗೆ ಆತನ ರೂಪುರೇಖೆಗಳು ಗೊತ್ತಾಗೋದು ಕಲ್ಯಾಣಪಟ್ಟಣ ಸಾಲಿನಲ್ಲಿ. ಅಂದ್ರೆ ಹರಿದ ಬಟ್ಟೆ, ಹೆದರಿದ ಕೂದಲು, ರಸು ಏನು ರಸಿಗಜ್ಜಿ, ಮೈ ತುಂಬ ಕಜ್ಜಿ, ಒಂದು ಆರ್ಡರ್ ಇರಲಿಲ್ಲ, ಮತ್ತು ಎರಡು ಬಂಡುಕೋರ ಸಂಕೇತಗಳ ಸಮೇತ ಆತ ಪ್ರತ್ಯಕ್ಷ ಆಗಿದ್ದ. ಸತ್ತೆಮ್ಮೆ ಕರವನ್ನು ಹೆಗಲ ಮೇಲೆ ಹೊತ್ತಿದ್ದಾನೆ, ಹೆಂಡದ ಗಡಿಗೆಯನ್ನ ಮತ್ತೊಂದು ಕೈಯಲ್ಲಿ ಹಿಡಿದಿದ್ದಾನೆ, ಮಹಾಮನೆಯನ್ನ ಹೋಗಬೇಕು ಅಂತ ಹೊರಟಿದ್ದಾನೆ. ಮಹಾಮನೆಯ ದ್ವಾರ ಕಲ್ಯಾಣ ಪಟ್ಟಣದ ಬಾಗಿಲಲ್ಲಿ ದ್ವಾರಪಾಲಕರವನ್ನ ತಡೆದ್ರೆ ಬಸವಣ್ಣನೇನು ಹೆಚ್ಚಲ್ಲ, ನೀನೇನು ಹೆಚ್ಚಲ್ಲ ಅಂತ ಮಂಟೇಶ್ವರ. ಆ ವಾಕ್ಯವನ್ನ ಒಬ್ಬ ಜಾನಪದ ಕಲಾವಿದ ಹಾಡಬೇಕು ತನ್ನ ಕಾವ್ಯದಲ್ಲಿ, ಮೌಖಿಕ ಕಥನದಲ್ಲಿ ಅಂತ ಹೇಳಿದ್ರೆ ಅವನಿಗೆ ತಾತ್ವಿಕ ಸ್ಪಷ್ಟತೆ ಬಹಳ ದೊಡ್ಡದಿದೆ. ಬಸವಣ್ಣ ದೊಡ್ಡವನು, ಆದರೆ ಈಗ ಕಲ್ಯಾಣ ಪಟ್ಟಣಕ್ಕೆ ಒದಗಿರುವ ಗತಿ, ಈಗ ಶರಣ ಚಳುವಳಿಗೆ ಒದಗಿರುವ ಗತಿ, ಅವನೇನು ದೊಡ್ಡವನಲ್ಲ. ಅವನಿಗೆ ಜ್ಞಾನೋದಯ ಆಗಬೇಕು ಅನ್ನೋ ಕಾರಣಕ್ಕೆ ಬರ್ತಿದ್ದೀವಿ, ಯಾಕಂದ್ರೆ ಮಹಾಮನೆಯೊಳಗಡೆ ಅಂದ ಚಂದ ನೋಡಿ ಒಳಗೆ ಬಿಡೋ ಶುರುವಾಗಿದೆ. ಜಾತಿ ಜಂಗಮರು ಒಂದು ಪಂಕ್ತಿ, ಉಳಿದ ಜಂಗಮರು ಇನ್ನೊಂದು ಪಂಕ್ತಿ, ಆ ರೀತಿಯಾಗಿರೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಗರ್ವಭಂಗ ಮಾಡಬೇಕು ಅಥವಾ ಆ ಅಜ್ಞಾನದ ಅಂಧಕಾರವನ್ನು ಹರಿಬೇಕು ಅಂತಾನೆ ಗುರುಸ್ವರು
ರೂಪಿಯಾಗಿ ವೆಂಕಟೇಶ್ವರನ್ನು ಅಲ್ಲಿ ಕಾಣಿಸ್ಕೊಂಡು. ಆದ್ರಿಂದ ಆತನ ಪ್ರಶ್ನೆ ಇರೋದು, ಇಷ್ಟು ಶರಣ ತತ್ವ ಹೇಳ್ತೀಯಾ, ಇಷ್ಟು ಸಮಾನತೆಯನ್ನ ಹೇಳ್ತೀಯಾ, ಇಲ್ಲಿ ಯಾಕೆ ಅಂಧಚಂದ್ರದವರಿಗೆ ಉಳ್ಳವರಿಗೆ ಮಾತ್ರ ಪ್ರವೇಶ, ಜಾತಿ ಜಂಗಮರಿಗೆ ಏನು ವಿಶೇಷ? ಸಮಾನತೆಯನ್ನು ತಾನೇ ನೀನು ಪ್ರತಿಪಾದಿಸಿದ್ದು. ಇವಾಗ ಅದಿಲ್ಲ ಅಂತ ಹೇಳಿದ್ರೆ ನೀನು ನಿಜವಾದ ಬಸವಣ್ಣ ಅಲ್ಲ ಅಂತ. ಹಂಗಾಗಿ ಅವರ ಕೈಯಲ್ಲೇ ತನ್ನ ಮಾಂಸವನ್ನೇ ಪ್ರೇಮ ರೀತಿಯಲ್ಲಿ ನೀಲಮ್ಮ ಹಿಡಿದುಕೊಂಡು ಮಹಾಮನೆಯನ್ನು ಪ್ರವೇಶ ಮಾಡುವಂತೆ ಮಾಡಿ, ಈ ದೃಶ್ಯವನ್ನು ಕಂಡು ಬಸವಣ್ಣ ಬಹಳ ಕೆಟ್ಟೋದ, ಏನ್ರಿ ತೀರ ತೀರ ಮಿತಿ ಮೀರ್ತಿರುವುದು, ಮಾಂಸವನ್ನ ಸರಾಯನ್ನೆಲ್ಲ ಒಳಗೆ ತರೋದೇನ್ರಿ ಅಂತೇಳಿ ಜಾತಿಯುಳ್ಳ ಜಂಗಮರೆಲ್ಲ ಪಂಕ್ತಿಯನ್ನ ಬಿಟ್ಟು ಬಹಿಷ್ಕರಿಸಿ ಹೊರಗಡೆ ಹೋಗುವಂತೆ ಮಾಡಿ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವೆಂಕಟಸ್ವಾಮಿ ಬಂದು, ನಿಮ್ಮ ಲಿಂಗಗಳನ್ನ ಕೊಡ್ರಪ್ಪ ನೋಡೋಣ, ಅವ್ರನ್ನೆಲ್ಲ ಶುದ್ಧ ಮಾಡಬೇಕು ಮತ್ತು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಎಲ್ಲ ನಿಲ್ಲಿಸ್ತು ನೀರೊಳಗೆ ಮುಳುಗಿಸ್ಬಿಟ್ಟು, ಈ ಹುಡುಕರಿ ಅಂತ ಹೇಳಿ ಅದನ್ನ ಅವ್ರು ಹುಡುಕಿದ್ರೆ ಒಬ್ರಿಗೂ ಸಿಗದೆ, ಅದಲ್ಲಿ ಸಿಗಲ್ಲ, ಹಿಂಗೆ ಎದೆ ಬಗ್ಗೆ ಸಿಗುತ್ತೆ, ಕರುಳು ಬಗ್ಗೆ ಸಿಗುತ್ತೆ ಅಂತ ಹೇಳಿ ಅವರೆಲ್ಲರೂ ಲಿಂಗವನ್ನೇ ಬಿಟ್ಟು ಓಡೋಗಿ ಕೊನೆಗೇನು ಸಂದೇಶ ವೆಂಕಟಸ್ವಾಮಿದು, ಉಳಿ ಮುಟ್ಟದ ಲಿಂಗವನ್ನು ಧರಿಸಿಕೊಳ್ಳಿ. ಗೊತ್ತಿರಲಿಂಗ ಉಳಿ ಮುಟ್ಟದ ಅಂದ್ರೆ ಕಲ್ಲು ಕುಟಿಗನು ಮತ್ತು ಅವನು ಉಳಿ ತಗಲಿ ಆದ ಕಲ್ಲು ಅದೆಂತ ಲಿಂಗ, ಅದು ಜ್ಯೋತಿರ್ಲಿಂಗ. ಇಷ್ಟು ಲಿಂಗದ ಪ್ರಶ್ನೆನೂ ಕೂಡ ಇಲ್ಲ. ಬಸವಣ್ಣ ತಾನೇ ಇಷ್ಟ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅದೊಂದು ಲಾಂಛನವಾಗಿರ್ಬೇಕು ಲಿಂಗಾಯತ ಧರ್ಮಕ್ಕೆ ಅಂತ ಹೇಳಿ ಶೂನ್ಯ ಸಂಪಾದನೆಯಲ್ಲಿ ಯಾವುದನ್ನ ಹೇಳಿ ಆ ರೂಪದಲ್ಲಿ ಆಚರಿಸಲಿಲ್ಲ ಅಂತ ಶೂನ್ಯ ಸಂಪಾದನೆ ಹೇಳುತ್ತೋ, ಶೂನ್ಯ ಸಂಪಾದನೆ ಆ ಮಾತುಗಳು ಬರುತ್ತೆ. ಬಸವಣ್ಣ ಸಿದ್ದರಾಮನನ್ನು ನೋಡಿದಾಗ ಅವನು ಲಿಂಗ ಧರಿಸಿ ಬಂದಿಲ್ಲ ಅಂತ ಗಮನಿಸ್ತಾರೆ. ಅಲ್ಲಮಪ್ರಭುವು ಗೊತ್ತಾಗುತ್ತೆ ನನಗಿಂತ ಕಿರಿಯರಿಲ್ಲ ಅನ್ನುವ ಬಸವಣ್ಣನಲ್ಲೂ ಕೂಡ ಒಂದು ಅತಿವಿನಯದ ಜಂಬ ಇದೆ. ಆದ್ರೆ ಇಷ್ಟಲಿಂಗ ಮತ್ತು ಜ್ಯೋತಿರ್ಲಿಂಗದ ಪ್ರಶ್ನೆಯನ್ನ ಶೂನ್ಯ ಸಂಪಾದನೆಯಲ್ಲಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಅದು ಮುಂದಕ್ಕೆ ಸಾಂಸ್ಥಿಕವಾಗಿ ತಾತ್ವಿಕ ನೇತಾರ ಬಸವಣ್ಣ ಅದರ ಸಂಘಟ. ಆದ್ರೆ ವೆಂಕಟೇಶ್ವಾಮಿ ಆ ಕಾವ್ಯ ಕಡೆಯ ಪಕ್ಷ ಇಷ್ಟಲಿಂಗದ ಕುರುಹುಗಳನ್ನ ಮಾಯ ಮಾಡುವ ಮುಖಾಂತರವಾಗಿ ಅಲ್ಲಮಪ್ರಭುವಿನ ತಾತ್ವಿಕ ಅಪೇಕ್ಷೆಗಳನ್ನು ಈಡೇರಿಸಿ ಅವನು ಮಡುವಲ್ಲಿ ಮುಳುಗಿಸಿ. ಇದು ನಾವು ಅದರ ಆಶಯದಲ್ಲಿ ನಾವು ನೋಡಿದ್ರೆ ವೆಂಕಟೇಶ್ವಾಮಿಯ ಒಟ್ಟು ಕಾವ್ಯ ಹೇಳುತ್ತಲ್ಲ ಆತನ ಭಂಗಿ ಸೇದುವಿಕೆ, ಒಂದು ಗುಕ್ಕಿಗೆ ಮುಗಿಯಲಿಲ್ಲ, ಎರಡು ಗುಕ್ಕಿಗೆ ಸಾಲಲಿಲ್ಲ, ಕಂಡುಗ ಅದೆಷ್ಟೋ ಕಂಡುಗ ಭಂಗಿ ಸೊಪ್ಪು, ಅದಕ್ಕೆ ಅದೇನೋ ಆಗರಾವಿನ ವಿಷ ಅದರ ವಿಷ, ಇವೆಲ್ಲವೂ ಕೂಡ ಈ ಬೈರಾಗಿ ಪಂಥದ ಒಂದು ರೀತಿಯಲ್ಲಿ ಶಿಷ್ಟ ರೂಪದ ಗುರುಗಳು ಧಾರ್ಮಿಕ ನೇತಾರರು ಇರಬಹುದಾಗಿರುವ ಎಲ್ಲ ಕಟ್ಟಳೆಗಳನ್ನ ನಿರಾಕರಿಸಿದ ಒಂದು ಬೈರಾಗಿ ರೂಪದ ಒಬ್ಬ ಗುರು ಮಾರ್ಗದರ್ಶಿ. ಯಾಕೆ ಈ ಕಟ್ಟಳೆಗಳನ್ನ ಆತ ಮುರಿತಾನೆ? ಬಂಗಿಸೇದಾಗ್ಲಿ ಮಾಂಸ ತಿನ್ನೋದಾಗ್ಲಿ ಇತ್ಯಾದಿಗಳನ್ನೆಲ್ಲ ಆಚರಿಸ್ತಾನೆ, ಯಾಕಂದ್ರೆ ಭೂಮಿಯ ಮೇಲೆ ಪವಿತ್ರ ಮತ್ತು ಅಪವಿತ್ರ ಇಲ್ಲ ಅನ್ನೋದನ್ನಂತೂ ಸಾಧಿಸಿ ತೋರಿಸ್ಬೇಕು. ಎಲ್ಲ ಪೂಜೆಗಳಿಗಿಂತ ಹೆಚ್ಚಾಗಿ ಯಾವ ಮಂತ್ರವೂ ಇಲ್ಲ, ಯಾವ ಶ್ಲೋಕವೂ ಇಲ್ಲ, ಈ ಕ್ರಮದಲ್ಲಿ ಪೂಜೆ ಮಾಡಿ ಅಂತ ಹೇಳಿಲ್ಲ. ಒಳಗಡೆ ಹೋಗಿ ಏನ್ ಪೂಜೆ ಮಾಡ್ತಾರಂತ ಯಾರಿಗೂ ಗೊತ್ತಿಲ್ಲ, ಅದು ಮುಚ್ಚು ಪೂಜೆ. ಇವೆಲ್ಲವನ್ನ ನೋಡಿದ್ರೆ ಆ ಬಂಡುಕೋರ ಸ್ವಭಾವ, ಹಾದಿ ಮೇಲೆ ಹಚ್ಚಿಟ್ರು, ತಿಪ್ಪೆ ಮೇಲೆ ಹಚ್ಚಿಟ್ರು, ಬಲ್ಲಿದರ ಮನೆಯಲ್ಲೂ ಬಡವರ ಮನೆಯಲ್ಲೂ ಒಂದೇ ಸಮನೆ ಬೆಳಗುವಂತ ಪರಜ್ಯೋತಿ ದೊಡ್ಡ ಘೋಷವಾಕ್ಯ ಅದು, ವಚನಕಾರರ ವಾಕ್ಯವು. ಶರಣನಾದ ಬಳಿಕ ಕುಲವನರಸು ಒಡೆ ಅಂತ ಅದನ್ನ ತಂದು ಈ ಭಾಗದ ಪ್ರಾಂತ್ಯದ ಜನರಲ್ಲಿ ಒಂದು ಪ್ರೇರಣೆಯಾಗಿ ಅವರನ್ನು ಬೆಳೆಸಿ ತನ್ನ ಒಕ್ಕಲು ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಇಲ್ಲಿದ್ದಂತಹ ಆಗಿನ ಸಾಂಸ್ಕೃತಿಕ ಪರಿಸರಕ್ಕೆ ಅದು ಬಹಳ ಹೊಸತಾದ ಆಘಾತ. ಸಾಮಾಜಿಕ ಪರಿಸರಕ್ಕೂ ಆಘಾತ, ಯಾಕಂದ್ರೆ ಹೇಳ್ತಾ ಇದ್ದಾರೆ ರಾಜಕೀಯ ಮತ್ತು ಆರ್ಥಿಕ ಸಂರಚನೆಗೂ ಆಘಾತ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಹೊಲದೊಡೆಯರಾಗೋದಕ್ಕೆ ಶುರುವಾಗಿದೆ.
ಒಂದು ಸಲ ಇವರು ಹೊಳೆದ ಒಡೆಯರಾದ್ರು ಅಂದ್ರೆ ಯಾಕಂದ್ರೆ ಗುಂದ ಡೈನಮಿಕ್ಸ್ ಕೆಳ ಜಾತಿಗಳ ಜನ ಸ್ವಂತ ಹೊಲದೊಡೆಯರಾದ್ರೆ ಅದು 2 ಎಕರೆ ಆಗ್ಲಿ 3 ಎಕರೆ ಆಗ್ಲಿ 5 ಎಕರೆ ಆಗ್ಲಿ ಇನ್ನೊಬ್ಬನ ಹತ್ರ ಕೂಲಿಗೆ ಹೋದ್ರೆ ಮಾತ್ರನೇ ಅನ್ನ ಅನ್ನುವ ಅನಿವಾರ್ಯತೆಯಿಂದ ಹೊರಬರ್ತದೆ. ಆಗಲೂ ಅವ್ರು ಕೂಲಿಗೆ ಹೋಗ್ಬೋದು ಕೆಲವು ಸಲ ಬಿಡುವಿದೆ ಅಂತ, ಆದ್ರೆ ಅಲ್ಲಿಗೆ ಹೋದ್ರೆ ಮಾತ್ರ ಊಟ ಅಂತೀವಿ. ಊರಿಂದ ಯಾರಾದ್ರೂ ಬಹಿಷ್ಕರಿಸಿದ್ರೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಹೆಣ ಮಣ್ಣು ಮಾಡಬೇಕು, ಆತಂಕಗಳಿರೋದಿಲ್ಲ ಅವರಿಗೆ. ಅವ್ರ ಹೊಲ ಇದೆ, ಅಲ್ಲೋ ಗುಡ್ಲ ಕೇಳ್ತಾನೆ ಯಾವ ದೇವರು ಆಶೀರ್ವಾದ ಮಾಡಬೇಕು, ಯಾವ ದೇವರು ಆಶೀರ್ವಾದ ಮಾಡ್ಬೇಕು ಅದನ್ನ ನೀಲ್ಗಾರನ ಬರೆ ಹೇಳಿದ್ರೆ ಅವನಿಗೆ ಅಲ್ಲಿ ಪೂಜೆ ನೆರವೇರಿಸ್ತಾನೆ. ಮಂಟಸ್ವಾಮಿ ಯಾವ ರೂಪದಲ್ಲಿ ಇದ್ದಾನೆ, ನೆನೆದವರ ಮನದಲ್ಲಿ ಇದ್ದಾನೆ, ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ. ಅವನಿಗೋಸ್ಕರ ಯಾವ ಮೂರ್ತಿಗಳನ್ನು ನೀವು ಮಾಡಿಡ್ಬೇಕಾಗಿಲ್ಲ, ಅಂದ್ರೆ ಅವ್ನು ಇರುವ ಹತ್ರನೇ ಅವನಿಗೆ ಅವನ ದೇವರು ಸಿಕ್ಕ, ಅವನ ಬದುಕು ಸಿಕ್ತು, ಅವನ ಸ್ವಾಯತ್ತತೆಯು ಸಿಕ್ತು. ಈ ಸಂದರ್ಭದ ಹಿನ್ನೆಲೆಯಲ್ಲೇ ನಾವು ಆ ಬಂಡುಕೋರತನದ ಸ್ವರೂಪವನ್ನು ನಾವು ಗ್ರಹಿಸಬೇಕು ಅಂತ ನಾನು ಗ್ರಹಿಸ್ತೀನಿ. ದಿವ್ಯ ಕೋಮಲ ಮತ್ತು ಮಹೇಶ್ ಅವರ ಪ್ರಶ್ನೆ, ಮಂಟೆಸ್ವಾಮಿ ಪರಂಪರೆಯಲ್ಲಿ ಮಹಿಳೆಯ ಬಗೆಗಿನ ಪ್ರತಿಕ್ರಿಯೆ, ಮಂಟೆಸ್ವಾಮಿ ಪ್ರತಿಕ್ರಿಯೆ ಅಥವಾ ಲಿಂಗ ಸಂವೇದನೆ ಅಥವಾ ಆ ರೀತಿ ಯಾವ ಸ್ವರೂಪದಲ್ಲಿದೆ ಅನ್ನೋದು. ನೇರವಾದ ಅದೇ ಘಟನಾವಳಿಯಲ್ಲಿ ಅಥವಾ ವರ್ಣನೆಯಲ್ಲಿ ಮಹಿಳೆಯರು ನಮಗೆ ಸಮಾನ ಅನ್ನುವಂತ ಭಾಗ ತಿಪ್ಪೇಸ್ವಾಮಿ ಜೊತೆಗೆ ಯಾವ ಹೆಣ್ಮಗಳು ಕೂಡ ಕಾಣಿಸೋದಿಲ್ಲ ನನಗೆ, ಸಾಧಕಿ ಆಗ್ಲಿ ಅಥವಾ ಯೋಗಿಣಿ ಆಗ್ಲಿ. ಮುಷ್ಟುರೇಶ್ವರ ಸನ್ನಿಧಿನಲ್ಲೂ ನಾವು ಕಾಣೋದಿಲ್ಲ, ಗೋಣಿ ಬಸಪ್ಪನ ಇದರಲ್ಲೂ ನಾವು ಕಾಣಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರರಂತೂ ಪೂರ್ತಿ ಎತ್ತಿನೆ. ಆದ್ರೆ ಮಂಟೇಸ್ವಾಮಿಯ ಗುಂಪಿನಲ್ಲಿ ಅದೊಂದು ತಂಡದ ತರ ಇದೆ, ಟೀಮ್ ತರ. ಆ ಇಂಪಾರ್ಟೆಂಟ್ ಟೀಮ್ ನಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ. ಇವರಿಬ್ರು ಗಂಡ್ ಮಕ್ಳಿದ್ದಾರೆ. ಇನ್ನು ಒಂದೊಂದು ಶಿಷ್ಯ ಕೊಟ್ಟಿದೆ, ಚನ್ನಪ್ಪ ಮತ್ತು ನಿಂಗಪ್ಪ ನಿಂಗಯ್ಯ ಇವರು ಬೇರೆ. ಆದ್ರೆ ನನ್ನ ಗ್ರಹಿಕೆಯ ಪ್ರಕಾರ ಆ ಜಾತ್ರೆ ಶುರುವಾಗೋದೇನೆ ಮಂಟಸ್ವಾಮಿ ಜಾತ್ರೆ, ಅಲ್ಲೇ ನಾವು ಅದನ್ನು ಗ್ರಹಿಸಬೇಕಾಗೋದು. ದೊಡ್ಡರು ಸೇವೆಯಿಂದ, ದೊಡ್ಡ ಮತಾಯಿ ಸೇವೆಯಿಂದ ಅಂತ ನಾನು ಓದ್ಕೊಂಡಿದ್ದೀನಿ, ಆ ತರ ಗ್ರಹಿಸಿದ್ದೀನಿ. ಮೊದಲ ದಿನವೇ ಅದು ದೊಡ್ಡ ಮತಾಯಿ ಸೇವೆಯಿಂದ ಶುರುವಾಗ ಅಂದ್ರೆ ಅದಕ್ಕೊಂದು ಮಹಿಳೆಯರಿಗೆ ಆ ರೀತಿಯಾಗಿರುವ ಒಂದು ಆಚರಣಾತ್ಮಕವಾಗಿರುವಂತಹ ಒಂದು ಭಾಗವನ್ನ ಮೀಸಲಿಟ್ಟು ಅಸಮಾನತೆಯನ್ನು ಪಡೆದಿದ್ದಾರೆ. ಇನ್ನೊಂದು ಪಠ್ಯದಲ್ಲಿ ಈ ಚೆನ್ನಾಜಮ್ಮ ಸತ್ತೋಗಿದ್ದಾಳೆ ಅಂತ ಅವರು ಭಾವಿಸಿರ್ತಾರೆ. ಹುಡುಗಿ ಅವಳನ್ನ ನನಗೆ ದತ್ತು ಕೊಡಿ ಅಂತೇಳಿ ಅವಳನ್ನ ಪುನರ್ಜೀವಗೊಳಿಸಿ ಅವಳನ್ನ ಕರ್ಕೊಂಡು ಬರ್ತಾರೆ ಜೊತೆಗೆ ಚೆನ್ನಾಜಮ್ಮ. ಹಾಗಾಗಿ ಚೆನ್ನಾಜಮ್ಮ ಮತ್ತು ಸಿದ್ದಪ್ಪಾಜಿ ಗದ್ದಿಗೆಗಳು ಅಲ್ಲೆಲ್ಲೇ ಇದೆ, ಹತ್ತತ್ರದಲ್ಲೇ ಇದೆ, ಹಿಂದೆ ಮುಂದೆ ಎರಡಕ್ಕೂ ಪೂಜೆ ನಡೆಯುತ್ತೆ. ಇನ್ನೊಂದು ದೊಡ್ಡ ಮತಾಯಿಗೆ ಮುಟ್ನಳ್ಳಿ ತೋಪು, ಅಲ್ಲದಕ್ಕೆ ಇಂಡಿಪೆಂಡೆಂಟ್ ಆದ ದೇವಸ್ಥಾನವೂ ಇದೆ. ಅಂದ್ರೆ ಒಂದು ಏನಂತೀವಿ ಅದನ್ನ ದೇವಸ್ಥಾನ ಅನ್ಬಾರದು, ಅದನ್ನ ಗದ್ದಿಗೆ ಇದೆ, ಅದಕ್ಕೂ ವಾರ್ಷಿಕವಾದ ಪೂಜೆ ಮತ್ತು ವಾರ್ಷಿಕವಾದ ಆಚರಣೆ ಇದೆ. ಈ ಮುಖಾಂತರ ಕಲ್ಟೊಳಗಡೆ ಹೆಣ್ಣು ಮಕ್ಕಳ ಹಾಜರಿ ಎದ್ದು ಕಾಣುತ್ತೆ, ಯಾಕಂದ್ರೆ ಅವರ ಮುಖ್ಯ ಏನಂತೀವಿ ನಾವು ಕೋರ್ ಟೀಮ್. ಆ ಕೋರ್ ಟೀಮ್ ಒಳಗಡೆನೆ ಅವರಿಬ್ಬರು ಪ್ರಸ್ತುತರಾಗ್ತಾರಾದ್ರಿಂದ ಅವರ ಕಾಲಘಟ್ಟದ ಮಂಟೇಸ್ವಾಮಿ ಕಾಲಘಟ್ಟದ ಇತರ ಪವಾಡ ಪುರುಷರಲ್ಲಿ ಕಾಣದೇ ಇರುವ ಹಾಜರಿ ಅದು. ಅದಕ್ಕೆ ನಾನು ಯಾವಾಗಲೂ ಅದನ್ನ ಶಾಕ್ತ್ಯತಾಂತ್ರಿಕವೇ ಇದು, ಸಿದ್ಧ ಶಾಕ್ತ್ಯತಾಂತ್ರಿಕವೇ ಅಂತ ಭಾವಿಸೋದು. ಪಕ್ಕದಲ್ಲೇ ಇರುವ ಮಲೆಮಹದೇಶ್ವರನಲ್ಲಿ ಸಂಕಮನ ಪ್ರಸ್ತಾಪ ಇದೆ ಭಕ್ತೆಯಾಗಿ ಈತ ಆಕೆಗೆ ವರಗಳನ್ನು ಪ್ರಸಾದಿಸುವವನಾಗಿ ಅನುಚರಳಾಗಿದೆ ಮತ್ತು ಆಕೆ ಭಕ್ತೆಯಾಗಿದ್ದಾಳೆ. ಕಲ್ಟ್ನ ಭಾಗ ಅಲ್ಲ ಅದು. ಇವರು ಕಲ್ಟ್ ಆಚರಣೆ ಒಳಗಡೆನೆ ಸಿದ್ದಪ್ಪಾಜಿ ಗದ್ದಿಗೆ ಇದೆ, ಚೆನ್ನಮ್ಮಾಜಿ ಗದ್ದಿಗೆ ಇದೆ, ದೊಡ್ಡಮ್ಮ ತಾಯಿ ಗದ್ದಿಗೆ ಇಂಡಿಪೆಂಡೆನ್ಸ್ ಇದೆ ಅಲ್ಲಿ.
ಸೊ ಆ ಮುಖಾಂತರ ನಾವು ರೀಡ್ ಮಾಡಿದ್ರೆ ಕಾವ್ಯದ ವರ್ಣನೆಯಲ್ಲಿ ನೇರವಾಗಿ ಮಹಿಳಾ ಸಮಾನತೆ ಅಥವಾ ಮಹಿಳೆಯರ ಮಹತ್ವದ ಬಗ್ಗೆ ಮಾತುಗಳು ಕಂಡು ಬರದೇ ಹೋದ್ರು ಆಚರಣಾತ್ಮಕ ನೆಲೆಯಲ್ಲಿ ನಮಗೊಂದು ಗ್ರಹಿಕೆಯನ್ನು ಉಂಟು ಮಾಡುತ್ತೆ. ಹೆಂಗಸರ ಏನು ಹೆಣ್ಣು ಸಾಧಕಿಯರನ್ನು ಒಳಗೊಂಡಿದ್ದಂತಹ ಒಂದು ಪಂಥ ಇದು, ಆಚರಣಾ ಪಂಥ. ಅವನು ಹೊರತುಪಡಿಸಿದ ಪಂಥ ಅಲ್ಲ. ಪ್ರಕಾಶ್ ಅವರ ಇನ್ನೊಂದು ಪ್ರಶ್ನೆ ಇದೆ ಸರ್. ಪಂಚ ಕಸುಬುಗಳ ಮೂಲಕ ಪಾಂಚಾಲರು ಎಂಬ ವ್ಯಾಖ್ಯಾನದ ವಿಶ್ವಕರ್ಮ ತತ್ವವನ್ನು ವೀರೇಶ್ ಬಡಿಗೇರ್ ಅವರು ಪ್ರತಿಪಾದಿಸ್ತಾ ಬಂದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇರಬಹುದು, ದೇಶದಿಂದ ಬಂದವರಾದ್ದರಿಂದ ಕೂಡ ಪಾಂಚಾಲರಾಯಿತು. ಪಾಂಚಾಲ ಅನ್ನೋದೊಂದು ನಮ್ಮ ಪ್ರಾಚೀನ ಭಾರತದ ಭೂಭಾಗದ ಒಂದು ದೇಶದ ಹೆಸರು, ಪ್ರದೇಶದ ಹೆಸರು. ಅವರು ಕುಶಲಕರ್ಮಿಗಳು, ಲೋಹಕರ್ಮಿಗಳು ಆಗಿದ್ದಿರಬಹುದು. ಅವರೊಳಗಡೆ ಕೌಲುಗಳು ಬಂದು ಕೆಲವರು ಮರದ್ದು, ಕೆಲವರು ಶ್ರಮ ವಿಭಜನೆಯ ಭಾಗ, ಅದು ಶ್ರಮ ವೈಶಿಷ್ಟ್ಯತೆಯ ಭಾಗ ಆಗಿರ್ಬಹುದು. ಈ ಪಂಚ ಅನ್ನೋದನ್ನ ಐದು ಹೆಸರುಗಳಿಗೆ ಅನ್ನೋದು ಜೋಡಿಸ್ಬೇಕಾದ್ರೆ ಜೋಡಿಸ್ಬೋದು, ಯಾಕಂದ್ರೆ ಅದರೊಳಗೆ ಬೆಳ್ಳಿ ಇದೆ, ಚಿನ್ನ ಇದೆ, ಕಂಚನ್ನು ಸೇರಿಸ್ತಾರೆ. ಯಾಕಂದ್ರೆ ಅದು ಕೂಡ ಒಂದು ವಿಶಿಷ್ಟ ಕಸುಬು ಆ ಕಾಲದಲ್ಲಿ. ಕಂಚು, ಕಂಚಿನ ಪಾತ್ರೆ, ಕಂಚಿನ ಉದ್ಧರಣೆ, ಕಂಚು ಅನ್ನೋದು ಕೂಡ ಒಂದು ಕಾಲದಲ್ಲಿ ಬಹಳ ಉಪಯೋಗಕಾರಿಯಾಗಿದ್ದಂತಹ ಲೋಹವೇ ಆಗಿತ್ತು ನಮಗೆ. ಅದರಿಂದಲೂ ಪಾಂಚಾಲರು ಬಂದಿರ್ಬೋದು. ನನಗೆ ಅವರು ಐದು ಕಸುಬುಗಳಾದ್ಮೇಲೆ ಅವರಿಗೆ ಪಾಂಚಾಲರು ಅಂತ ಬಂತ. ಅವರು ಮೂಲ ಪ್ರದೇಶದಲ್ಲಿ ಬಹಳ ಸಲ ಅವ್ರ ಕೆರೆಗಳ ಇಂಜಿನಿಯರ್ಗಳು ಒಡ್ರು, ನಮ್ಮ ಬಹಳ ಬಹಳ ಒಳ್ಳೆ ಸಿವಿಲ್ ಇಂಜಿನಿಯರ್ಸ್ ಅಂತ ಕಾಲಕ್ಕೆ. ಅದಕ್ಕೂ ಮೂಲಕ್ಕೆ ನೀವು ಹೋದ್ರೆ ಓಡ್ರ ದೇಶದಿಂದ ಬಂದವರು, ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಇವತ್ತಿನ ಒರಿಸ್ಸಾದ ಭಾಗ ಒಂದಕ್ಕೆ ಓಡ್ರ ಅಂತ ಹೆಸರಿ. ಕಳಿಂಗ, ಕಳಿಂಗ ಆ ಕಡೆ ಭಾಗ, ಓಡ್ರ ಈ ಕಡೆ ಭಾಗ, ಆಮೇಲೆ ಅವೆಲ್ಲವೂ ಸೇರಿ ಆಮೇಲೆ ಒರಿಸ್ಸಾ. ಅಂದ ಓಡ್ರದಿಂದ ಬಂದವರು ಏನು ಓಡ್ರ ಆಗಿರಬೇಕು, ಯಾಕಂದ್ರೆ ಅದು ಉಚ್ಚಾರಣಾ ವಿಧಾನಗಳಿಂದಾಗಿ. ಎರಡನ್ನೂ ನಾವು ಸಮಾನವಾಗಿ ಪರಿಗಣಿಸಬಹುದು. ಅಗತ್ಯ ಇದ್ರೆ ನಾವು ಮತ್ತಷ್ಟು ಅಧ್ಯಯನಗಳನ್ನು ಮಾಡಬಹುದು, ಯಾವುದು ನಿಜವಾಗಲೂ ಯಾವುದು ಆ ನಿಷ್ಪಕ್ತಿಗೆ ಪಂಚ ಯಾಕಂದ್ರೆ ಪಾಂಚಾಳ ಅನ್ನುವ ಐದು ವೃತ್ತಿಗಳ ಒಂದು ಗುಂಪು ಏನಂತೀವಿ ವೃತ್ತಿ ಗಿಲ್ಡು ಆರಂಭದಲ್ಲೇ ಹಂಗ ಐದು ಲೋಹಗಳ ಜೊತೆ ಕೆಲಸ ಮಾಡಿರ್ತಾರೆ. ವ್ಯವಸಾಯವನ್ನು ಹೊರತುಪಡಿಸಿ ಯಾವುದೋ ಒಂದು ಲೋಹ ಜೊತೆ ಕೆಲಸ ಶುರು ಮಾಡಿರು, ಬಹುಶಃ ಚಿನ್ನ ಅಥವಾ ಬೆಳ್ಳಿ ಅಥವಾ ಕಬ್ಬಿಣದ ಜೊತೆಗೆ. ಮಧ್ಯಯುಗೀನ ಕಾಲಘಟ್ಟ ಬಂದ ಮೇಲೆ ದೇವಸ್ಥಾನಗಳ ನಿರ್ಮಾಣ ವಿಪರೀತ ಬೆಳೆದಾಗ ಚಾಲುಕ್ಯರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರು ಆಮೇಲೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಲ್ಲಿನ ಕೆತ್ತನೆಯನ್ನು ಈ ದೇವತಾ ಶಿಲ್ಪಗಳನ್ನ ಕೆತ್ತೋದ್ರನ್ನು ಕೂಡ ಇನ್ನೊಂದು ಅಡಿಷನಲ್ ಆಗಿ ಸೇರಿಸಿರ್ಬೋದು. ನೋಡ್ಬೇಕು ಇನ್ನು ಅದ್ರ ಬಗ್ಗೆ ಇನ್ನು ಸ್ವಲ್ಪ ಅಧ್ಯಯನಗಳನ್ನ ಮಾಡ್ಬೇಕು.